ನಮಸ್ಕಾರ ರಘುವಂಶದ ಎಂಟನೇ ಸರ್ಗದ ಎಪ್ಪತ್ತ ಒಂದು ಪದ್ಯಗಳಾಗಿ ಮುಂದೆ ನಾವು ಬಂದಿದ್ದೀವಿ ಅಜ ತನ್ನ ಪತ್ನಿ ಇಂದುಮತಿಯನ್ನು ಕಳಕೊಂಡು ದುಃಖ ಪಡ್ತಾ ಇರುವ ಸನ್ನಿವೇಶ ಅಜ ವಿಲಾಪದ ಬಳಿಕ ಇಂದುಮತಿ ದೇಹ ಸಂಸ್ಕಾರ ನಡೆಯಲಿದೆ ಪ್ರಮದಾಮನುಸಂಸ್ಥಿತ ಸಂಸ್ಥಿತ ಶುಚ ನೃಪತಿ ಸನ್ನತಿ ವಾಚ್ಯ ದರ್ಶನಾತ್ ನಚಕಾರ ಶರೀರ ಮಗ್ನಿಸಾತ್ ಸಹದೇವ್ಯ ನಥು ಜೀವಿತಾಶಯ ಅವನು ರಾಜ ಆಗಿದ್ದರೂ ಆ ಶೋಕದಿಂದ ರಾಜ ಗಾಂಭೀರ್ಯವನ್ನು ಬಿಟ್ಟು ಪಡುವಂಥ ಸ್ಥಿತಿಗೆ ಬಂದ ಮತ್ತು ಅವಳ ಶವವನ್ನು ನೋಡುವುದು ಅವನಿಗೆ ತುಂಬ ದುಃಖವಾಗಿತ್ತು ಅಂಥ ಸುಂದರವಾದ ಶರೀರವನ್ನು ಅಗ್ನಿಗೆ ಕೊಡುವುದು ಹೇಗೆ ಅಂತ ಶರೀರ ಮಗ್ನಿಸಾತ್ ನಚಕಾರ ಅದನ್ನು ಮಾಡಬಾರದು ಅನ್ನುವಂಥ ಒಂದು ದುಃಖ ಇತ್ತು ಮತ್ತು ತನ್ನ ದೇಹವನ್ನು ತಾನು ತ್ಯಾಗ ಮಾಡಬೇಕು ಅನ್ನುವಂಥ ಸ್ಥಿತಿ ಇದ್ದರೂ ಹೇಗೋ ತಾನು ರಾಜನಾಗಿರೋದ್ರಿಂದ ಪಾಲಕನಾದ ಕಾರಣ ಕರ್ತವ್ಯ ಇರುವುದರಿಂದ ತಾನು ಸಾಯಬಾರದು ನಚಕಾರ ಶರೀರ ಮಗ್ನಿಸಾತ್ ಸಹದೇವ್ಯ ನಥ ಜೀವಿತಾಶಯ ಯಾಕೆಂದರೆ ಲೋಕ ಆಡ್ಕೊಳ್ಳುತ್ತೆ ಇವನು ರಾಜನಾಗಿದ್ದವನು ಕರ್ತವ್ಯ ನಿರ್ವಾಹ ಮಾಡಲಿಲ್ಲ ಎಳೆ ಮಗನನ್ನು ಬಿಟ್ಟು ಸತ್ತ ಅಂತ ಇಲ್ಲದೇ ಇದ್ದರೆ ಅವನು ಸತಿಯ ಜೊತೆಗೆ ಸಹಗಮನ ಮಾಡುವ ಮಟ್ಟಿಗೆ ಅವನ ಪ್ರೀತಿ ಗಾಢವಾಗಿತ್ತು ಅನ್ನುವುದನ್ನು ಕವಿ ಹೇಳ್ತಾ ಇದ್ದಾನೆ ಈ ರೀತಿ ಹೆಂಡತಿಗಾಗಿ ಹಂಬಲಿಸ್ತಕ್ಕಂಥವ್ರನ್ನ ನಾವು ರಘುವಂಶದಲ್ಲಿ ಮಾತ್ರ ಕಾಣ್ತೀವಿ ಒಬ್ಬ ರಾಮ ಸೀತೆಯನ್ನು ಕಳ್ಕೊಂಡು ಎಷ್ಟು ದುಃಖಪಟ್ಟ ಅಲ್ಲಿ ನಮಗೆ ಗೊತ್ತಾಗಿದೆ ಇನ್ನು ಅವನ ಅಜ್ಜನಾದ ಅಜ ಯಾವ ಥರ ದುಃಖ ಇದ್ದಾನೆ ಅನ್ನೋದನ್ನು ಕಾಳಿದಾಸ ಹೇಳಿದ್ದಾನೆ ಇದನ್ನು ಬಿಟ್ಟು ಮಿಕ್ಕಂತೆ ನಾವು ಜಾಸ್ತಿ ನೋಡುವುದೇ ಇಲ್ಲ ನಷ್ಟಾಜಾಯ ಪುನರ್ಜಾಯ ಹೆಂಡತಿ ಸತ್ತಳು ಅಂದರೆ ಮತ್ತೊಂದು ಮದುವೆ ಮಾಡಿಕೊ ಇದು ಪದ್ಧತಿ ಆಗಿದ್ದು ಅಥತೇನ ದಶಾಹತಃ ಪರೇ ಗುಣಶೇಷಾಮಪದಿಶ್ಯ ಅಪದಿಶ್ಯ ಭಾಮಿನಿ ವಿಧಯೋ ಮಹದ್ ಮಹರ್ಧಯ ಪುರಯೇ ವೋಪನತೆ ಸಮ ಪುರಏೇವೋಪವನೆ ಸಮಾಪಿತ ಆಮೇಲೆ ಶಾಸ್ತ್ರಜ್ಞರಾದ ಪುರೋಹಿತಾದಿಗಳನ್ನು ಇಟ್ಟುಕೊಂಡು ಗುಣಶೇಷಾಂ ಗುಣಮಾತ್ರದಿಂದ ಉಳಿದಿರುವ ಪ್ರಾಣದಿಂದ ಇಂದು ನಿರ್ಜೀವಳಾಗಿರುವ ಆ ಭಾಮಿನಿ ಸುಂದರಿ ಇಂದುಮತಿಯನ್ನು ವಿಧಿವತ್ತಾಗಿ ಅದೇ ಉದ್ಯಾನದಲ್ಲಿ ಸಂಸ್ಕಾರ ಅಂತ ಅವಳು ಎಲ್ಲಿ ಸತ್ತಳೋ ಅಲ್ಲಿಯೇ ಶವ ಸಂಸ್ಕಾರವೂ ಆಯಿತು ಈ ಉಪವನದಲ್ಲಿ ಪ್ರಮದವನದಲ್ಲಿ ಶವಸಂಸ್ಕಾರ ಆದದ್ದು ರಘುವಂಶೀಯರಲ್ಲಿ ಇಬ್ಬರಿಗೆ ಒಬ್ಬಳು ಇಂದುಮತಿಗೆ ಮತ್ತೊಬ್ಬ ಅಗ್ನಿವರ್ಣ ಕಡೆಯ ರಾಜ ಅಂದರೆ ಯಾವ ಪ್ರಪಂಚದಲ್ಲಿ ಅವರು ಸಂತೋಷ ಪಡ್ತಾ ಇದ್ರು ಆ ಪ್ರಪಂಚದಲ್ಲಿಯೇ ಅವರನ್ನು ಅಂತ್ಯಷ್ಟಿಯಿಂದ ಮುಗಿಸಿದ್ದು ಅಂತ ಅಂದರೆ ನಾವು ಆನಂದ ಪಡುವ ಸಾಮಗ್ರಿ ಯಾವುದುಂಟು ಭೋಗ ಸಾಮಗ್ರಿ ಅದೇ ಕಡೆಗೆ ನಮ್ಮ ಅಂತ್ಯಕ್ರಿಯೆಗೂ ಒದಗಿ ಬರುವಂಥ ಸ್ಥಳ ಇದು ಒಂದು ಐರನಿ ಆಮೇಲೆ ಮಲ್ಲಿನಾಥ ಈ ಒಂದು ಸಂದರ್ಭದಲ್ಲಿ ಎಷ್ಟು ದಿವಸಗಳ ಕಾಲ ಸೂತಕ ಇತ್ತು ದಶಾಹತಃ ಹತ್ತು ದಿವಸಗಳು ವಿಪ್ರಶುದ್ಧೇ ದಶಾಹೇನ ದ್ವಾದಶಾಹೇನ ಭೂಮಿಪ ಅಂತ ಮನುವಾಕ್ಯ ಇದೆ ಆದರೂ ಕೂಡ ಕ್ಷತ್ರಿಯಸ್ತು ದಶಾಹೇನ ಸ್ವಧರ್ಮ ನಿರತ ಶುಚಿ ಅಂತ ಪರಾಶರ ಸ್ಮೃತಿಯಲ್ಲಿ ಬರುತ್ತೆ ಆ ಕಾರಣದಿಂದ ದಶಾಹದ ಆಶೌಚದಿಂದಲೇ ಮುಗಿಯಿತು ಅನ್ನುವಂಥ ಮಾತನ್ನು ಅಥತೇನ ದಶಾಹತಃ ಪರೇ ಅಂತ ಆ ಕಾಳಿದಾಸನ ಮೂಲ ವಾಕ್ಯದಲ್ಲಿ ಹತ್ತು ದಿವಸಗಳ ಸೂತಕವನ್ನು ಅವನು ತೀರಿಸಿಕೊಂಡ ಅನ್ನುವ ಮಾತಿಗೆ ಶಾಸ್ತ್ರೀಯವಾದ ಸಮರ್ಥನೆಯನ್ನು ಕೊಡ್ತಾನೆ ಶಾಸ್ತ್ರೀಯವಾದ ಸಮರ್ಥನೆಯನ್ನು ಮಲ್ಲಿನಾಥ ಕೊಡುವುದರೊಳಗೆ ಅಗ್ರಗಣ್ಯ ತುಂಬ ಚೆನ್ನಾಗಿ ಕೊಡ್ತಾನೆ ಅಂದರೆ ಯಾವ ಮಟ್ಟದಲ್ಲಿ ನಮ್ಮ ಶೋಕ ಇರುತ್ತೋ ಆ ಮಟ್ಟದಲ್ಲಿ ಸೂತಕ ಅನ್ನುವುದು ಪರಮತಾತ್ಪರ್ಯ ಮಹಾಮಹೋಪಾಧ್ಯಾಯ ಪಿ ವಿ ಕಾಣೆಯವರು ತಮ್ಮ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಇವನ್ನೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ ಹಿಂದಿಯೂ ಕೂಡ ನಾನು ಅಷ್ಟಾದಶ ಸ್ಮೃತಿಗಳ ಹಿನ್ನೆಲೆಯಲ್ಲಿ ಮತ್ತು ಬೇರೆ ಬೇರೆ ನಿಬಂಧ ಗ್ರಂಥಗಳ ಹಾಗೂ ಸೂತ್ರ ಗ್ರಂಥಗಳ ಹಿನ್ನೆಲೆಯಲ್ಲಿ ಷೋಡಶ ಸಂಸ್ಕಾರಗಳ ಒಂದು ಸಂಗ್ರಹ ಪರಿಚಯ ಮಾಡಿಕೊಟ್ಟಿದ್ನಲ್ಲ ಆಗಲೂ ಆ ಶೌಚ ಜಾತಾಶೌಚ ಮೃತಾಶೌಚ ಇತ್ಯಾದಿಗಳ ಬಗ್ಗೆ ಚರ್ಚೆ ಮಾಡಿದ್ದರಿಂದ ಕಾವ್ಯ ಪ್ರಪಂಚವನ್ನು ಚರ್ಚಿಸುವಾಗ ಅವುಗಳು ಅಷ್ಟಾಗಿ ಬೇಕಾಗಿಲ್ಲ ಸವಿವೇಶ ಪುರಿಂ ತಥಾವಿನ ಕ್ಷಣದಾಪಾಯಶಂಕ ದರ್ಶನ ಮಿವಾವ ಲೋಕಯ್ಯನ್ ಸ್ವಶುಚ ಚ ಪೌರವಧು ಮುಖಶ್ರೂಷು ಈಗ ಅವನು ಆ ಶೋಕದ ಅವಧಿ ಮುಗಿದು ಅಂತ್ಯಷ್ಟಿ ಶ್ರಾದ್ದಾದಿಗಳೆಲ್ಲ ಆದ ಮೇಲೆ ಪುರಪ್ರವೇಶ ಮಾಡದ ಅಂತ ಹಿಂದೆ ಎಲ್ಲ ಸಾಮಾನ್ಯವಾಗಿ ಈ ಆಶೌಚಾದಿಗಳು ಬಂದವರು ಊರಾಚೆ ಇದ್ದು ಆ ಸಂಸ್ಕಾರಗಳನ್ನೆಲ್ಲ ಮಾಡಬೇಕು ಅಂತ ಮುಂಚೆಯೆಲ್ಲ ಸ್ಮಶಾನಾದಿಗಳು ಊರಾಚೆಯೇ ಇರ್ತಾ ಇದ್ದಿದ್ದು ಮತ್ತು ಈ ದಶಾಹದ ಕರ್ಮಗಳನ್ನು ಅಲ್ಲಿಯೇ ಮಾಡ್ತಾಯಿದ್ದು ಪ್ರೇತ ಶಿಲೆ ಇತ್ಯಾದಿಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗಿ ಮಾಡುವಂಥದ್ದು ಅಂತ ಇತ್ತು ಆ ಕಾರಣದಿಂದ ಅವರು ಆ ಒಂದು ಹತ್ತು ದಿವಸಗಳ ಆ ಪ್ರೇತ ನಿರ್ಮೋಕ ದೀಕ್ಷೆಯಲ್ಲಿ ಇರುವುದರಿಂದ ಊರಿಗೆ ಪ್ರವೇಶ ಮಾಡುವಂತೆ ಇಲ್ಲ ಮಹಾಭಾರತದಲ್ಲಿ ಕೂಡ ಬರುತ್ತದೆ ಪಾಂಡವರು ತಮ್ಮ ತಂದೆ ಪಾಂಡುವಿನ ಶವ ಸಂಸ್ಕಾರವನ್ನು ಮಾದರಿಯ ಸಂಸ್ಕಾರವನ್ನು ಎಲ್ಲವನ್ನು ಮಾಡಿ ಆಮೇಲೆ ಊರೊಳಗೆ ಬಂದರು ಅಂತ ಮಹಾಭಾರತದ ಆದಿಪರ್ವದಲ್ಲಿಯೇ ಕಾಣಿಸಿಕೊಳ್ಳುವಂಥದ್ದು ಈಗೆಲ್ಲ ಇತ್ತು ಅಂತ ಗೊತ್ತಾಗುತ್ತದೆ ಕಾಳಿದಾಸ ಎಲ್ಲ ಸೂಕ್ಷ್ಮಗಳನ್ನು ವಿವರಿಸ್ತಾನೆ ಆಗ ಅವನ ಮುಖ ಹೇಗಿತ್ತು ಅಂದರೆ ಕ್ಷಣದಾಪಾಯ ಶಶಾಂಕ ದರ್ಶನ ಬೆಳಗಿನ ಜಾವದ ಚಂದ್ರನ ಆಗಿತ್ತು ಅವನ ಮುಖ ಮತ್ತು ಊರಿನ ಮಹಿಳೆಯರೆಲ್ಲರೂ ಕೂಡ ನಮ್ಮ ಮಹಾರಾಜ ಎಷ್ಟು ಒಳ್ಳೆಯವನು ಪಾಪ ಅವನು ಹೆಂಡತಿಯನ್ನು ಕಳ್ಕೊಂಡನಲ್ಲ ಅಂತ ಇದ್ದರು ಪೌರ ವಧು ಮುಖಾಶ್ರೂಷು ಪರಿವಾಹಮಿವ ಅವಲೋಕೆಯನ್ನು ಶುಚಃ ವಿವೇಶಪುರೀಮ್ ಊರಿನ ಹೆಣ್ಣುಮಕ್ಕಳ ಕಣ್ಣೀರಿನಲ್ಲಿ ತನ್ನ ಶೋಕದ ಕೋಡಿ ಹರಿಯುವಿಕೆಯ ಮುಂದುವರಿಕೆಯನ್ನು ನೋಡಿದ ಅಂತ ತನ್ನೊಳಗೇ ಶೋಕ ಮಡುಗಟ್ಟಿ ನಿಂತಿತ್ತು ಬ್ರಿಮಿಂಗ್ ಅಂತಂತೀವಲ್ಲ ಆ ತರಹ ಊರಿನ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಅದು ಉಕ್ಕಿ ಇತ್ತು ಕೋಡಿ ಹರಿತಾ ಇತ್ತು ಅಂತ ತುಂಬ ಸುಂದರವಾದ ಉತ್ಪ್ರೇಕ್ಷೆಯನ್ನು ಮಾಡಿದ್ದಾನೆ ಆಮೇಲೆ ಅವನು ಬೇರೆ ಬೇರೆ ರಾಜಕಾರಣದಲ್ಲಿ ಮತ್ತು ವೈದಿಕ ಕ್ರಿಯೆಗಳಲ್ಲಿ ಕೂಡ ತೊಡಗಿಕೊಳ್ತಾನೆ ಅತತಂ ಸವನಾಯ ದೀಕ್ಷಿತ ಪ್ರಣಿಧಾನಾದ್ಗುರುರಾಶ್ರಮಸ್ಥಿತ ಅಭಿಷಂಗಜಡಂ ಶಿಷ್ಯೇಣ ಕಿಲಾನ್ವ ಬೋಧಯತ್ ಏನದು ಯಾವ ಕಾರ್ಯದಲ್ಲಿ ತೊಡಕೊಂಡರೂ ಅಜನಿಗೆ ಸಮಾಧಾನ ಇಲ್ಲ ಆ ಹೊತ್ತಿಗೆ ಇವನಿಗೆ ಸಾಂತ್ವವನ್ನು ಹೇಳೋದಕ್ಕೆ ವಸಿಷ್ಠರ ಕಡೆಯಿಂದ ಸಂದೇಶ ಬಂದಿದೆ ವಸಿಷ್ಠರು ಒಂದು ಅಹೀನ ಅಂತ ಒಂದು ವಿಸ್ತಾರವಾದ ಯಾಗ ಇಲ್ಲಿ ಸವನ ಅಂದರೆ ಬರೀ ಯಾಗ ಸೋಮಯಾಗ ಅಂತ ಅಹೀನ ಅಂತಂದರೆ ಹನ್ನೆರಡು ದಿವಸಗಳಿಗೆ ಇಲ್ಲದೆ ನಡೀತಕ್ಕಂಥದ್ದು ಯಾಗ ಅಪ್ತೋರಯಾಮಾದಿಗಳು ಗವಾಮಯನ ಮೊದಲಾದಂಥವು ಸರ್ವತೋಮುಖ ಯಾಗ ಇತ್ಯಾದಿಗಳು ದಿವಸಗಟ್ಟಲೆ ತಿಂಗಳಗಟ್ಟಲೆ ಗೋ ಗವಾಮಯನಾದಿಗಳು ವರ್ಷಗಟ್ಟಲೆ ನಡೆಯುವಂಥದ್ದು ಸತ್ರ ದೀರ್ಘಸತ್ರ ಅಂತೆಲ್ಲ ಅವುಗಳು ಪ್ರಸಿದ್ಧವಾದದ್ದು ಆ ರೀತಿಯಾದ ಯಾವುದೋ ಒಂದು ಯಾಗ ದೀಕ್ಷೆಯಲ್ಲಿ ತೊಡಗಿದ್ದರಿಂದ ಆತ ಪ್ರಾಗ್ವಂಶದಿಂದ ಆಚೆಗೆ ಬರುವಂತೆ ಇಲ್ಲ ಪ್ರಾಗ್ವಂಶ ಅಂದರೆ ಯಾಗ ಶಾಲೆಯ ಮಂಟಪ ಅದರಿಂದ ಆಚೆಗೆ ಬರುವಂತೆ ಇಲ್ಲ ಆ ಕಾರಣದಿಂದ ಪ್ರಣಿಧಾನಾತ್ ಧ್ಯಾನದಿಂದಲೇ ತನ್ನ ಶಿಷ್ಯನ ಅಭಿಷಂಗ ಜಡಂ ದುಃಖದಿಂದ ಜಡೀಭೂತನಾಗಿದ್ದವನನ್ನು ತಿಳಿದುಕೊಂಡು ಅವನ ಪ್ರತಿಬೋಧನೆಗಾಗಿ ತನ್ನ ಶಿಷ್ಯನ ಮೂಲಕ ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾನೆ ವಸಿಷ್ಠ ಮಹರ್ಷಿ ಇದು ಬಹಳ ಉತ್ತಮವಾದ ಕಾವ್ಯ ಭಾಗಗಳಲ್ಲಿ ಒಂದು ನನಗೆ ವೈಯಕ್ತಿಕವಾಗಿ ಈ ವಸಿಷ್ಠ ಸಂದೇಶ ಬಹಳ ಬಹಳ ಇಷ್ಟವಾದ ಭಾಗಗಳಲ್ಲಿ ಒಂದಾಗಿದೆ ಆತ ಬಂದು ತನ್ನ ಗುರುವಿನ ಮಾತನ್ನು ಅಜನಿಗೆ ನಿವೇದನೆ ಮಾಡ್ತಾ ಇದ್ದಾನೆ ಹೇಳಿ ಕೇಳಿ ಕುಲಗುರು ಅಜನ ಪಿತೃಪಿತಾಮಹ ಪ್ರಪಿತಾಮಹ ವೃದ್ಧಪಿತಾಮಹಾದಿಗಳವರೆಗೆ ಎಲ್ಲರಿಗೂ ಕೂಡ ವಸಿಷ್ಠರೇ ಮಾರ್ಗದರ್ಶಕರಾಗಿದ್ದವರು ಅವರ ಮಾತು ಅಂದರೆ ಕೇಳಬೇಕಾ ವಸತಾಂ ಶ್ರೇಷ್ಠ ವಸಿಷ್ಠ ಅಥವಾ ವಶಿನಾಂ ಶ್ರೇಷ್ಠ ವಶಿಷ್ಠ ಎರಡೂ ದೃಷ್ಟಿಯಿಂದಲೂ ಅರ್ಥಪೂರ್ಣವಾದದ್ದು ಆತ್ಮವಂತರಲ್ಲಿ ಶ್ರೇಷ್ಠರಾದವರು ಜಿತೇಂದ್ರಿಯರಲ್ಲಿ ಶ್ರೇಷ್ಠರಾದವರು ವಸಿಷ್ಠರು ಬ್ರಹ್ಮಮಾನಸ ಪುತ್ರರು ಹೌದು ಮೈತ್ರಾವರುಣಿ ಮಿತ್ರಾವರುಣ ಮತ್ತು ಉರ್ವಶೀಯ ಸಂತಾನವೂ ಹೌದು ಭಾರ್ಗವರು ಕೂಡ ಹೌದು ಭೃಗುವಂಶೀಯರು ಹೌದು ಸ್ವಯಂ ಗೋತ್ರ ಪ್ರವರ್ತಕರಾಗಿರುವಂಥವರು ಹೌದು ಈ ರೀತಿ ಹಲವು ಗುಣಗಳು ಹಲವು ಅಗ್ಗಳಿಕೆಗಳು ವಸಿಷ್ಠರದು ಅಂತಹ ವಸಿಷ್ಠರು ಈಗ ಸಂದೇಶವನ್ನು ಕೊಟ್ಟಿದ್ದಾರೆ ಮೈತಸ್ಯ ಸುವೃತ್ತ ವರ್ತತೆ ಲಘುಸಂದೇಶ ಪದ ಸರಸ್ವತಿ ಶೃಣು ವಿಶ್ರತ ಸತ್ವಸಾರಥಾಂ ಅರ್ಹಸಿ ಇದನ್ನು ಶಿಷ್ಯ ಹೇಳ್ತಾ ಇದ್ದಾನೆ ಸುವೃತ್ತ ಸದಾಚಾರನಾದ ಅಜಮಹಾರಾಜನೇ ಗುರುವಿನ ಸಂದೇಶ ಸಂದೇಶ ಪದ ಅಡಕವಾದ ಚಿಕ್ಕ ವಾಕ್ಯಗಳಲ್ಲಿ ಮಿತವಾದ ಅಮಿತಾರ್ಥವನ್ನು ಒಳಗೊಂಡ ಸರಸ್ವತಿ ಆ ಸಂದೇಶವಾಕ್ಯ ನನ್ನಲ್ಲಿ ಇದೆ ವಿಶ್ರುತ ಸತ್ವಸಾರ ಚೆನ್ನಾಗಿ ಎಲ್ಲ ಯೋಗ್ಯತೆಯನ್ನು ಬಲ್ಲವನಾಗಿ ಧೈರ್ಯ ಶೌರ್ಯ ಪರಾಕ್ರಮಾದಿಗಳನ್ನು ಉಳ್ಳವನಾಗಿರುವ ನೀನು ಶೃಣು ಕೇಳು ಮತ್ತು ಕೇಳಿ ಉಪಧಾತುಮರ್ಹಿಸಿ ಹೃದಿ ಹೃದಯದಲ್ಲಿ ಇಟ್ಟುಕೊಳ್ಳೋದಕ್ಕೆ ಅರ್ಹನಾಗಿದ್ದೀಯ ಅಂದರೆ ಈ ಸಂದೇಶ ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡೆಯೋದು ಅಂತಲ್ಲ ಮನಸ್ಸಿಗೆ ತಂದುಕೊಳ್ಳಬೇಕಾದದ್ದು ಮಿತಂಚ ಸಾರಂಚ ವಚೋಹಿ ವಗ್ಮಿತಾ ಅಂತ ಭಾರವಿ ಹೇಳ್ತಾನಲ್ಲ ಅಡಕವಾಗಿ ಮಿತವಾಗಿ ಮಾತನಾಡುವಂಥದ್ದೇ ವಗ್ಮಿತೆ ಇವನು ಶೇಕ್ಸ್ಪಿಯರ್ ಹೇಳ್ತಾನಲ್ಲ ಪ್ರಿಟಿ ಇಸ್ ದಿ ಸೋಲ್ ಆಫ್ ವಿಟ್ ಅಂತ ಹ್ಯಾಮ್ಲೆಟ್ ನಾಟಕದಲ್ಲಿ ಅಂದರೆ ಸಂಕ್ಷೇಪ ಗುಣವೇ ಮಾತಿನ ಗಟ್ಟಿತನಕ್ಕೆ ಲಕ್ಷಣ ಅಂತ ಹೀಗೆ ಆರಂಭ ಮಾಡ್ತಾನೆ ಪುರುಷಸ್ಯ ಪದೇಶ್ವ ಜನ್ಮನ ಸಮತೀತಂಚ ಭವಚ್ಚ ಭಾವಿಚ ಸಹಿ ನಿಷ್ಪ್ರತಿಘೇನ चक्षुषा त्रितयं ज्ञानमयेन पश्यति अत पुराणपुरुषनाद मानसपुत्र पुरुषस्य पदेषु अजन्मनः समतीतं च भवच्च भावि च आदद् भवत् ಭಾವಿಷ ಆಗಬೇಕಾದದ್ದು ಭವತ್ ಆಗ್ತಾ ಇರುವಂಥದ್ದು ಸಮತೀತಂ ಆಗಿ ಹೋದದ್ದು ಹೀಗೆ ಭೂತ ವರ್ತಮಾನ ಭವಿಷ್ಯತ್ತುಗಳನ್ನ ತ್ರಿತಯಂ ಎಲ್ಲವನ್ನೂ ಕೂಡ ನಿಷ್ಪ್ರತಿಘೇನ ನಿರಾತಂಕವಾಗಿ ನಿರಾಘಾಟವಾಗಿ ಅನರ್ಗಳವಾಗಿ ಅಡ್ಡಿಯಿಲ್ಲದೆ ಜ್ಞಾನಮಯೇನ ಚಕ್ಷುಷ ಪಶ್ಯತಿ ಜ್ಞಾನದ ಕಣ್ಣಿನಿಂದ ನೋಡಬಲ್ಲಂಥವನಾಗಿದ್ದಾನೆ ಅಂತ ಅಜನ್ಮನಃ ಪುರುಷ ಪದೇಶು ಆ ಪುರಾಣ ಪ್ರಸಿದ್ಧನಾದ ಪರಮಾತ್ಮನ ಸ್ವಯಂ ತನಗೆ ತಾನೇ ಹುಟ್ಟಿಕೊಂಡವನ ಸಂತಾನವಾದ ವಸಿಷ್ಠನಿಗೆ ಆಸಕ್ತಿ ಉಂಟು ಹಾಗಾಗಿ ಚರತಃ ಕಿಲ ದುಶ್ಚರಂ ತಪಸ್ತೃಣಬಿಂದು ಪರಿಶಂಕಿತಃಪುರ ಪ್ರಜಿಘಾಯ ಸಮಾಧಿ ಬೇಧಿನಿಂ ಹರಿರಸ್ಮೈ ಹರಿಣೀಂ ಸುರಂಗನಂ ಇನ್ನೊಂದು ಕಥೆಯನ್ನು ಆರಂಭ ಮಾಡ್ತಾನೆ ಅಂದರೆ ಇಂದುಮತಿ ಸಾವಿಗೆ ಒಂದು ಲೋಕೋತ್ತರವಾದ ಆಯಾಮ ಇದೆ ಅದು ಭೂತ ಭವಿಷ್ಯದ ವರ್ತಮಾನಗಳನ್ನು ಬಲ ವಸಿಷ್ಠರಿಗೆ ಗೊತ್ತಿದೆ ಅವರು ಹೇಳ್ತಾ ಇದ್ದಾರೆ ಇದು ಕಾಳಿದಾಸನ ಒಂದು ಕಥಾ ಕೌಶಲದ ರೀತಿ ಅಲೌಕಿಕವನ್ನು ಅತೀಂದ್ರಿಯವನ್ನು ಅಮರ್ತ್ಯವನ್ನು ಕೊಡ್ತಾನೆ ಈ ರೀತಿಯಾದ ಸಂದರ್ಭಗಳು ಹಲವು ಬಂದವು ಮೊದಲನೇ ಸರ್ಗದಲ್ಲಿ ಏನೇ ನಾವು ನೋಡಿದ್ವಿ ವಸಿಷ್ಠರು ಪ್ರಣಿಧಾನದಿಂದ ಕಾಮಧೇನುವಿನ ಶಾಪ ಬಂದು ತನ್ಮೂಲಕವಾಗಿ ದಿಲೀಪ ನಿಸ್ಸಂತಾನನಾಗಿದ್ದ ಅಂತ ಎರಡನೇ ಸರ್ಗದಲ್ಲಿ ಗುಹಾ ಪ್ರವೇಶ ಮಾಡಿದ ಧೇನುವಿನ ಮೇಲೆ ಸಿಂಹ ಆಕ್ರಮಣ ಮಾಡುವಂಥದ್ದು ಆ ಅಲೌಕಿಕ ಉಂಟು ಮತ್ತು ಮೂರನೇ ಸರ್ಗದಲ್ಲಿ ಇಂದ್ರ ಇವನ ಯಜ್ಞಾಶ್ವವನ್ನು ಅಪಹರಣ ಮಾಡಿದಾಗ ದಿಲೀಪನ ನೂರನೆಯ ಅಶ್ವಮೇಧದ ಅಧ್ವರದ ಕುದುರೆಯನ್ನು ಅಪಹರಣ ಮಾಡಿದಾಗ ರಘು ಅದನ್ನು ಬೆನ್ನಟ್ಟಿ ಹೋಗಿ ನಂದಿನಿ ದೇವನ ಅನುಗ್ರಹದಿಂದ ಇಂದ್ರನನ್ನು ಕಂಡು ಅವನ ಜೊತೆ ಸೆಣಸಿದ್ದು ನಾಲ್ಕನೇ ಸರ್ಗದಲ್ಲಿ ರಘು ದಿಗ್ವಿಜಯವೇ ಅತ್ಯುನ್ನತವಾದ ಅಲೌಕಿಕ ಅನ್ನುವಂಥ ರೀತಿಯದು ಐದನೇ ಸರ್ಗದಲ್ಲಿ ಬಂಗಾರದ ಮಳೆಯನ್ನು ಸುರಿಸಿದ್ದು ಇವನ ದಾನ ವಿತರಣಶೀಲತೆಯಿಂದ ಆ ಒಂದು ಖಜಾನೆ ಪೂರ್ತಿ ಬಂಗಾರದ ಬೆಟ್ಟವೇ ಜರಿದು ಬಿದ್ದಂತೆ ಆದದ್ದು ಹಾಗೂ ಆ ಪ್ರಿಯಂವದ ಅನ್ನುವ ಗಂಧರ್ವ ಶಾಪಗ್ರಸ್ತನಾದ ಆನೆ ಆಗಿದ್ದವನು ಗಂ ಗಂಧರ್ವ ಅಸ್ತ್ರವನ್ನು ಕೊಡ್ತಕ್ಕಂಥದ್ದು ಹೀಗೆ ಒಂದೊಂದು ಕಡೆಯೂ ಅಲೌಕಿಕವನ್ನು ಇಡ್ತಾನೆ ಅದಕ್ಕೆ ವಿಶೇಷವಾದ ಅರ್ಥವನ್ನು ಕೊಡ್ತಾನೆ ಇಲ್ಲಿ ನೋಡಿ ಒಂದು ವಿಶಿಷ್ಟವಾದ ಸಂದರ್ಭ ಅದು ದೇವಲೋಕದಲ್ಲಿ ನಡೆದದ್ದು ಒಬ್ಬ ಅಪ್ಸರೆ ಹರಿಣಿ ಎನ್ನುವ ಅಪ್ಸರೆಗೆ ಸಂಬಂಧಪಟ್ಟಿದ್ದು ಹೇಳ್ತಾ ಇದ್ದಾನೆ ಕಥೆಯನ್ನು ತೃಣಬಿಂದು ಅನ್ನುವ ಮಹರ್ಷಿ ತಪಸ್ಸು ಮಾಡ್ತಾ ಇದ್ದಾಗ ಆತನ ದುಷ್ಕರವಾದ ದುರ್ಭರವಾದ ತಪಸ್ಸನ್ನು ಕಂಡು ಹರಿ ಇಂದ್ರನಿಗೆ ಭಯವಾಯಿತು ಅಂತ ಹರಿಶಬ್ದಕ್ಕಿರುವ ಹದಿನೈದು ಅರ್ಥಗಳಲ್ಲಿ ಒಂದು ಇಂದ್ರ ಅನ್ನುವಂಥದ್ದು ಹಾಗಾಗಿ ಇಂದ್ರ ಹರಿಣೀಂ ಸುರಾಂಗನಾಂ ಸಮಾಧಿ ಭೇದಿನೀಂ ಪ್ರಜಿಗಾಯ ಇವಳ ಸಮಾಧಿಯನ್ನು ಇವನ ಸಮಾಧಿ ತಪಸ್ಸಮಾಧಿಯನ್ನು ಶಿಥಿಲಗೊಳಿಸೋದಿಕ್ಕಾಗಿ ಈ ಅಪ್ಸರಾಂಗನೆಯನ್ನು ಅಪ್ಸರೋಂಗ ಅಂಗನಿಯನ್ನು ಕಳಿಸ್ಕೊಡ್ತಾನೆ ಅವಳು ಸತಪಃ ಪ್ರತಿಬಂಧ ಮನ್ಯುನ ಪ್ರಮುಖ ಆವಿಷ್ಕೃತ ಚಾರು ವಿಭ್ರಮಾಂ ಅಶಪದ್ಭವ ಅಪಶದ್ ಅಪಶದ್ಭವ ಮಾನುಶೀತಿ ಶಮವೇಲಾ ಪ್ರಲಯೋರ್ಮಿಣಾ ಭುವಿ ತಾನು ಹಾವಭಾವ ಬಿಬ್ಬೋಕಗಳಿಂದ ಅವನ ತಪೋ ಭಂಗಕ್ಕಾಗಿ ಯತ್ನ ಮಾಡಿದಾಗ ತನ್ನ ತಪಸ್ಸನ್ನು ಇವಳು ಭಂಗ ಮಾಡೋಕ್ಕೆ ಬಂದಿದ್ದಾಳೆ ಅನ್ನೋ ಕೋಪದಿಂದ ಇವಳ ಅಂಗಭಂಗಿ ವಿಲಾಸದಿಂದ ಮೈಮರೆತು ತಪೋ ಭಂಗ ಮಾಡಿಕೊಳ್ಳದೆ ಕೋಪಗೊಂಡು ತಪಸ್ಸನ್ನು ನಿಲ್ಲಿಸಿ ತೃಣಬಿಂದು ಅಶಪತ್ ಐತಿ ಅಂತ ನೀನು ಮನುಷ್ಯಳಾಗಿ ಅಂತ ಶಾಪ ಕೊಟ್ಟ ರಾಗವೋ ದ್ವೇಷವೋ ಕಾಮವೋ ಕ್ರೋಧವೋ ಒಟ್ಟಿನಲ್ಲಿ ತಪೋ ಭಂಗ ಆಯ್ತು ಇವಳು ಬಂದ ಕೆಲಸ ಆಯಿತು ಅರೆ ಶಾಪ ಬಂದ್ಬಿಡುತ್ತಲ್ಲ ಹೀಗೆ ಅಂದರೆ ಶಮವೇಲಾ ಎಲ್ಲ ಪ್ರಲಯೋರ್ಮಿಣ ಶಮ ಸಮಾಧಾನ ಅನ್ನುವಂಥ ದಡವನ್ನ ಉರುಳಿಸಿ ಬೀಳಿಸುವಂತಹ ಕೋಪ ಅನ್ನುವ ಅಲೆಯಿಂದ ಅವನು ಕೆರಳಿ ಈಗ ತಪಸ್ಸಿನ ಭಂಗದ ಕೋಪದಿಂದ ಉಗ್ರನಾಗಿ ಶಾಪವನ್ನು ಕೊಡ್ತಾ ಇದ್ದಾನೆ ಆಗ ಇವಳು ಹೇಳ್ತಾಳೆ ಭಗವನ್ ಪರವಾನ ಜನ ಪ್ರತಿಕೂಲ ಆಚರಿತು ಕ್ಷಮಸ್ವಮೇ ತಾಂ ಕ್ಷಿತಿಸ್ಪೃಶಂ ಕೃತವಾನ್ ಆ ಪುಷ್ಪದರ್ಶನಾತ್ ಭಗವನ್ ಪರವಾನ ಜನ ಇಷ್ಟು ಸುಂದರವಾದ ಈಡಿಯಮ್ಸು ಈ ಶಬ್ದವನ್ನು ಮುಂದೆ ಬಾಣಭಟ್ಟ ಕಾದಂಬರಿ ವರ್ಣನೆಯ ಸಂದರ್ಭದಲ್ಲಿ ಚಂದ್ರಾಪೀಠ ಹೇಳ್ತಾರೆ ಪರವಾನ ಎಂ ಜನಃ ಯಥಾ ಕಥಂಚಿತ ವಿನಿಯೋಕ್ತುಂ ಕ್ಷಮಃ ಅಂತ ಕಾದಂಬರಿ ಬಳಿ ಹೇಳ್ತಾನೆ ಈ ನಾವು ಪರಾಧೀನರಾಗಿದ್ದೀವಿ ನಿಮ್ಮ ಅಧೀನ ನೀವು ಯಾವ ಥರ ಬೇಕೋ ಆ ಥರ ನಮ್ಮನ್ನು ವಿನಿಯೋಗಿಸಬಹುದು ಅಂತ ಸಂಸ್ಕೃತದ ಶಿಷ್ಟತೆ ತುಂಬ ನವರಾದದ್ದು ಕಮನೀಯವಾದಂಥದ್ದು ಸ್ವಾಮಿ ನಾವು ನಿಮ್ಮ ವಸ್ತು ನೀವು ಹಾಲಲ್ಲಾದರೂ ಹಾಕಿ ನಿಲ್ಲ ನೀರಲ್ಲಾದರೂ ಹಾಕಿ ಅಂತಂತೀವಲ್ಲ ಆ ರೀತಿಯಾಗಿ ಅಯಂ ಜನ ಪರವಾನ್ ನಾನು ಇಂದ್ರನ ವಶವರ್ತಿನಿ ಪರಾಧೀನೆ ಪ್ರತಿಕೂಲಾಚರಿತಂ ಕ್ಷಮಸ್ವ ನಾನು ಮಾಡಿದ ಈ ಅಪಚಾರವನ್ನು ಕ್ಷಮಿಸಿ ನಮಗೆ ಸ್ವಂತ ಡಿಸಿಷನ್ಸ್ ಇಲ್ಲ ನಾವು ಮೃತಕ ಜೀವಿಗಳು ನಮ್ಮದು ಸ್ವಾತಂತ್ರ್ಯ ಇಲ್ಲ ಪರಾವಲಂಬನೆ ಪಾರತಂತ್ರ್ಯ ಇಂದ್ರ ಹೇಳದಂತೆ ಕೇಳಬೇಕು ಋಷಿಯ ತಪೋಭಂಗ ಮಾಡಬೇಕೇ ಮಾಡ್ತೀವಿ ರಾಕ್ಷಸರ ತಪೋಭಂಗ ಮಾಡಬೇಕೇ ಮಾಡ್ತೀವಿ ದೇವಲೋಕದಲ್ಲಿ ಜೀವಿಗಳು ಯಾರಿದ್ದಾರೆ ಅವರಿಗೆ ಸಂತೋಷ ಕೊಡುವಂತೆ ನರ್ತನ ಮಾಡಬೇಕೇ ಮಾಡ್ತೀವಿ ಯಾವುದಕ್ಕೂ ಸರಿ ಒಂದು ವರ್ಷ ಅವನತ್ರ ಹೋಗಿರೋ ಒಂದು ವರ್ಷ ಇಲ್ಲಿ ಹೋಗಿರು ಅಂದರೆ ಅಲ್ಲಿ ಹೋಗಿರೋದು ಇಲ್ಲಿ ಹೋಗಿರೋದು ಅಷ್ಟೇ ನಮ್ಮದಾದ ವ್ಯಕ್ತಿತ್ವ ನಮ್ಮದಾದ ಅಸ್ತಿತ್ವ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅಂತಾಳೆ ವಸ್ತುತ ಈ ಥರ ಇದ್ದರೆ ದೇವೇಂದ್ರನಿಗಿಂತ ಕೀಳು ಯಾರಿದ್ದಾರೆ ದೇವೇಂದ್ರ ಹೀಗೆ ಮಾಡುವುದು ಸರಿಯಾ ಅಂತಂದರೆ ಇದು ಅದ್ಭುತವಾದ ಸಂಕೇತ ಪ್ರಪಂಚ ಇಂದ್ರ ಇಂದ್ರಿಯಾಧಿಪತಿ ಈ ಅಪ್ಸರೋಂಗನೆಯರ ವಿಲಾಸ ಅನ್ನುವಂಥದ್ದು ಇಂದ್ರಿಯಗಳ ಚೇಷ್ಟಿತಗಳು ಅನ್ನುವುದೇ ಅಧ್ಯಾತ್ಮದ ಅರ್ಥ ಕೇವಲ ಪೌರಾಣಿಕ ಕಥಾ ಪರಿವೇಶಕ್ಕಾಗಿ ಅದಕ್ಕೊಂದು ವ್ಯಕ್ತಿತ್ವ ಅವರಿಗೊಂದು ಲೋಕ ಅದಕ್ಕೆ ಒಂದು ಆಕಾರ ಹೀಗೆಲ್ಲ ಬಂದಿರುವಂಥದ್ದು ಆಗ ಕನಿಕರಿಸಿ ಅವರು ಶೀಘ್ರವಾಗಿ ಕರುಣಾಳುಗಳಾಗ್ತಕ್ಕಂಥವ್ರು ಕಾಳಿದಾಸನೇ ಒಂದು ಕಡೆ ಹೇಳ್ತಾನೆ ನೀರು ಎಷ್ಟಕ್ಕಾದರೂ ಬೆಂಕಿಯಂತೆ ಸುಡೋದಿಲ್ಲ ಮತ್ತು ತಣ್ಣಗಾಗ್ಬಿಡುತ್ತೆ ಹಾಗೆ ಅವರ ಸಹಜ ಸ್ವಭಾವ ನೀರಿನ ಸಹಜವಾದ ಶಾಖ ರೂಮ್ ಟೆಂಪರೇಚರ್ ಇಟ್ಸ್ ನಾಟ್ ಬಾಯ್ಲಿಂಗ್ ಟೆಂಪರೇಚರ್ ಆ ರೀತಿಯಾಗಿ ತಪಸ್ವಿಗಳು ಸಮಾಧಾನಗೊಳ್ಳುತ್ತಾರೆ ಹೇಳ್ತಾನೆ ನಿನಗೆ ದೇವಲೋಕದ ಯಾವುದಾದರೂ ಒಂದು ವಸ್ತು ವಿಶೇಷವಾಗಿ ದೇವಲೋಕದ ಪುಷ್ಪ ನಿನ್ನ ಸಂಪರ್ಕಕ್ಕೆ ಬಂದ ತಕ್ಷಣ ನೀನು ಮಾನುಷಿ ಜನ್ಮವನ್ನು ಬಿಟ್ಟು ದೇವಲೋಕಕ್ಕೆ ಬರ್ತೀಯ ಅಂತ ಅಂದರೆ ಆ ಹೂವಿನ ಹಾರ ಅವಳ ಮೇಲೆ ಬಿದ್ದದ್ದು ದೇವಲೋಕದ್ದು ಅಪಾರ್ಥಿವ ದ್ರವ್ಯ ಅದು ಅಂದರೆ ನಂದನವನದ ನವಕುಸುಮಗಳಿಂದ ಸಂಗ್ರಹಿತವಾದ ಆ ದಿವ್ಯ ಮಾಲಿಕೆಯನ್ನು ನಾರದರು ವೀಣೆಯ ಮೇಲೆ ಇಟ್ಟುಕೊಂಡು ಗೋಕರ್ಣೇಶ್ವರನಿಗೆ ಅರ್ಪಣೆ ಮಾಡೋಕ್ಕೆ ಹೋಗ್ತಾ ಇದ್ದಿದ್ದಲ್ವ ಹಾಗಾಗಿ ಇವಳು ಈಗ ಭೂಮಿಯಲ್ಲಿ ಬಿದ್ದವಳಿಗೆ ಸ್ವರ್ಗಕ್ಕೆ ಹೋಗೋದಕ್ಕೆ ಮತ್ತೆ ಆ ಪುಷ್ಪ ಮಾಲಿಕೆ ಬೇಕಾಗಿತ್ತು ಕೃತಕೈಶಿಕ ವಂಶ ಸಂಭವ ತವ ಭೂತ್ವಾ ಮಹಿಷಿ ಚಿರಾಯಸ ಉಪಲಬ್ಧವತಿ ದಿವಶ್ಯುತ ಪಿವಶಾಶಾಪ ಕಾರಣಂ ಕೃತಕೈಶಿಕ ವಂಶ ಸಂಭವ ಕೃತಕೈಶಿಕ ಅನ್ನುವಂಥ ಒಂದು ಯಾದವ ಕುಲದ ಕವಲಿನಲ್ಲಿ ಅವಳು ಹುಟ್ಟದಳು ತವ ಮಹಿಷೀ ಚಿರಾಯ ಹಲವು ಕಾಲ ನಿನ್ನ ಪಟ್ಟ ಮಹಿಷಿಯೂ ಆಗಿದ್ದಳು ಈಗ ಆ ಆಕಾಶದಿಂದ ಜಾರಿ ಬಿದ್ದಂಥ ಭೂಮಾಲೆಯ ಮೂಲಕವಾಗಿ ದಿವಹ ಅಚ್ಯುತಂ ಶಾಪ ನಿವೃತ್ತಿಕಾರಣ ಉಪಲಬ್ಧವತಿ ದೇವಲೋಕದಿಂದ ಬಿದ್ದ ಶಾಪ ನಿವೃತ್ತಿಕಾರಕವಾದ ಮಾಲೆಯ ಮೂಲಕ ಅವಳು ಪರಲೋಕಕ್ಕೆ ಸೇರಿದ್ದಾಳೆ ಹಾಗಾಗಿ ತದಲಂ ತದಪಾಯ ಚಿಂತೆಯ ವಿಪದುಪತ್ತಿಮತಾ ಮುಪಸ್ಥಿತ ವಸುಧೇಯಂ ವೀಕ್ಷತಾಂ ತ್ವಯ ವಸುಮತ್ಯಾಹಿ ನೃಪಃ ಕಲತ್ರಣಃ ಅದರಿಂದ ನೀನು ಅವಳ ಬಗ್ಗೆ ಶೋಕ ಬಿಡು ಅವಳಿಗೇನೋ ಸಂಕಟ ಬಂತು ಅವಳು ದುಃಖಪಟ್ಟಳು ಅವಳ ದೇಹಕ್ಕೆ ಅವಸಾನವಾಯಿತು ಅವಳು ದುರ್ಭರವಾದ ಗತಿ ಬಂತು ಇದೆಲ್ಲ ಬಿಡು ಅವಳು ಸ್ವರ್ಗಕ್ಕೆ ಹೋಗಿ ಹಾಯಾಗಿದ್ದಾಳೆ ಮತಾಂ ಉಪಸ್ಥಿತ ಮನುಷ್ಯರಿಗೆ ಉತ್ಪತ್ತಿ ಉತ್ಪತ್ತಿಮತಾಂ ವಿಪತ್ ಉತ್ಪತ್ತಿ ಉತ್ಪತ್ತಿಮತಾಂ ಅಂದರೆ ಈ ಭೂಮಿಯಲ್ಲಿ ಬಿದ್ದವರಿಗೆ ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ ಸ್ಥಿತಾಯವ ಇರುವಂಥದ್ದೇ ಆಗಿದೆ ಆದ್ದರಿಂದ ಅಲಂ ತದ್ ಖೇದೇನ ಅಲಂ ಆ ದುಃಖದಿಂದ ಸಾಕು ಮಾಡಿಕೊ ವಸುಧಾ ಎಂ ತ್ವಯಾ ಅವೇಕ್ಷತಾಂ ಈ ಮಣ್ಣನ್ನು ಈ ನೆಲವನ್ನು ಈ ರಾಜ್ಯವನ್ನು ನೋಡು ನೃಪಾಹ ವಸುಮತ್ಯಾಹಿ ಕಲತ್ರಣ ರಾಜರಿಗೆ ಕುಟುಂಬ ಅಂತಂದರೆ ರಾಜ್ಯವೇ ರಾಜರುಗಳು ತಮ್ಮ ರಾಜ್ಯ ಅನ್ನುವ ರಾಜ್ಯ ಪತ್ನಿಯಿಂದಲೇ ಸಾಮ್ರಾಜ್ಯ ಲಕ್ಷ್ಮಿಯಿಂದಲೇ ಪತ್ನಿವಂತರಾಗಿದ್ದಾರೆ ಇನ್ನು ಯಾವುದರಿಂದಲೂ ಅಲ್ಲ ಅಂತ ಹೇಳುವ ಮಾತನ್ನು ಹೇಳ್ತಾರೆ ಹೇಳೋದು ಸುಲಭ ಮನಸ್ಸಿಗೆ ಮುಟ್ಟಬೇಕಲ್ಲ ಇಲ್ಲಿ ಐರನಿ ವಿಡಂಬನೆ ಅಂದರೆ ಇವನು ಹೆಂಡತಿ ಸತ್ತಳು ಅಂತ ಅಂದುಕೊಂಡ್ರೆ ಅವಳು ಸದ್ಯ ಹಾಳು ಜನ್ಮ ಹೋಯ್ತಲ್ಲ ಅಂತ ಸ್ವರ್ಗಕ್ಕೆ ಹೋಗಿದ್ದಾಳೆ ಇವನಿಗೆ ದುಃಖ ಅವಳಿಗೆ ಉತ್ಸವ ಇವನು ಹೂಮಾಲೆಯಿಂದಾಗಿ ಅವಳು ಸತ್ತಳು ಅಂದರೆ ಈಗಲಾದರೂ ಹೂಮಾಲೆ ಕಾಣಿಸ್ತಾಳಲ್ಲ ಅಂತ ಅವಳು ಸಂತೋಷ ಪಡ್ತಿದ್ದಾಳೆ ಅಂದರೆ ಒಂದೊಂದು ಲೋಕದಲ್ಲಿ ಒಂದೊಂದು ಸ್ಥರದಲ್ಲಿ ನಿಂತವರಿಗೆ ಒಂದೊಂದು ಬಗೆಯಲ್ಲಿ ನಾವು ಮಕ್ಕಳನ್ನು ನಮ್ಮ ಜೊತೆಗಿರಲಿ ನಮ್ಮ ಮನೆಯಲ್ಲಿರಲಿ ಚೆನ್ನಾಗಿರಲಿ ಅಂದ್ಕೋತೀವಿ ಅಯ್ಯೋ ಯಾವ ದೇಶಕ್ಕೂ ಹೋಗೋದು ಬೇಡ ಯಾವ ಊರಿಗೂ ಹೋಗೋದು ಬೇಡ ಜಾಯಿಂಟ್ ಫ್ಯಾಮಿಲಿಯಾಗಿರಲಿ ಅಂತ ಅವ್ರಿಗೆ ಅಲ್ಲೊಂದು ಹೈಯರ್ ಆಪರ್ಚುನಿಟಿ ಸಿಕ್ತು ಅಂತಂದರೆ ಅವ್ರಿಗೆ ಅದು ಉತ್ತಮ ಅಂತ ಅನ್ಸಿದ್ರೆ ಇದನ್ನು ಬಿಟ್ಟು ಹೋಗೋದೇ ಅವ್ರಿಗೆ ಆನಂದ ಅಂದರೆ ಏನಂತ ಅಂದುಕೊಳ್ಬೇಕು ಆ ಕಣ್ಣಿಂದ ನೋಡಿದಾಗ ಸಂತೋಷ ಈ ಕಣ್ಣಿಂದ ನೋಡಿದಾಗ ದುಃಖ ಈ ರೀತಿಯಾದಂಥ ಸಂದರ್ಭದಲ್ಲಿ ನಿಷ್ಕರ್ಷೆಯಾಗಿ ಯಾವುದನ್ನು ಹೇಳೋದಕ್ಕೂ ಸಾಧ್ಯ ಇಲ್ಲ ಅನ್ನುವುದು ಕವಿಯಿಂದ ನಮಗೆ ಗೋಚರ ಆಗುತ್ತೆ ಮತ್ತು ಇನ್ನೂ ಒಂದು ದೆ ಆರ್ ಡಿಫರೆಂಟ್ ಲೆವೆಲ್ಸ್ ಆಫ್ ಟ್ರೂತ್ಸ್ ಅವಳಿಗೆ ಮನುಷ್ಯ ಜನ್ಮ ತುಂಬ ತಿರಸ್ಕಾರ್ಯವಾದದ್ದು ಶಾಪಗೊಂಡವರು ಮಾತ್ರ ಮನುಷ್ಯರಾಗಿ ಹೋಗ್ತಾರೆ ಅಂತ ಇವಳಿಗೆ ಸಾವಿಗಿಂತ ದೊಡ್ಡ ಭಯ ಇಲ್ಲ ಕ್ರೀಕರ ಕಾವ್ಯಗಳಲ್ಲಿ ಬರುತ್ತೆ ಅವನು ಇಲಿಯಡ್ನಲ್ಲಿ ಅಖಿಲೀಸ್ ಅಂತ ಅಖಿಲೀಸ್ ಹೇಳ್ಕೊತಾನೆ ನಾನು ಭೂಮಿಯಲ್ಲಿ ಒಂದು ಹುಳವಾಗಿ ಆದರೂ ಇದ್ದೇನು ಸಾವು ಮಾತ್ರ ನನಗೆ ಬೇಡ ಅಂತ ಸಾವಿನ ಬಗ್ಗೆ ಆ ಮಟ್ಟದ ಭಯ ಇರುತ್ತೆ ಬದುಕು ಅಷ್ಟು ಆತ್ಮೀಯವಾದದ್ದು ಆದರೆ ಅವಳಿಗೆ ಈ ಜನ್ಮ ಈ ರಾಗದ್ವೇಷಾದಿಗಳು ಕೂಡಿರುವಂತಹ ಸ್ವೇದ ಮಲ ಇತ್ಯಾದಿಗಳು ಇರುವಂಥ ಈ ದೇಹ ಯಾತಕ್ಕೆ ಬೇಕು ನಮಗೆ ಬೇಡ ನಮಗೆ ಸ್ವರ್ಗ ಇರಲಿ ಷಡೂರ್ಮಿಗಳು ಅಂತ ಏನಂತೀವಿ ಹಸು ಬಾಯಾರಿಕೆ ಮುಪ್ಪು ರೋಗ ಈ ಥರದ್ದೆಲ್ಲ ಇರುವಂಥ ದೇಹ ನಮಗೆ ಬೇಡ ಮಾನವ ದೇಹ ಬೇಡ ಅಂತ ಅದರಿಂದ ಏನಂತ ನೋಡೋಣ ಬುದ್ಧಚರಿತ ಅಶ್ವಘೋಷ ಬರೆದ ಮಹಾಪ್ರಸಿದ್ಧ ಕಾವ್ಯ ಅದರ ಜೊತೆಗೆ ಇನ್ನೂ ಒಂದು ಕಾವ್ಯ ಬರೆದ ಸೌಂದರನಂದ ಅಂತ ಸೌಂದರನಂದದಲ್ಲಿ ಒಂದು ಪ್ರಸಂಗ ಬರುತ್ತದೆ ನಂದ ಬುದ್ಧನ ತಮ್ಮ ಅವನು ಸುಂದರಿ ಎನ್ನುವ ತನ್ನ ಪತ್ನಿಯಲ್ಲಿ ಅಪಾರವಾಗಿ ಆಸಕ್ತ ಅವನಿಗೆ ತತ್ವೋಪದೇಶ ಮಾಡಬೇಕು ಅಂತ ಬುದ್ಧನಿಗೆ ಅನಿಸಿ ಮನೆಗೆ ಬರ್ತಾನೆ ಬಂದು ಅವನನ್ನು ಕರ್ಕೊಂಡು ಹೋಗ್ತಾನೆ ಬಾ ಅಂತ ತನ್ನ ಯೋಗ ಪ್ರಭಾವದಿಂದ ಹಿಮಾಲಯದ ತಪ್ಪಲಿಗೆ ಕರ್ಕೊಂಡು ಹೋಗ್ತಾನೆ ಹಿಮಾಲಯದ ಬೆಟ್ಟಗಳ ನಡುವೆ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವಾಗ ಅಲ್ಲಿ ಒಂದು ಒಕ್ಕಣ್ಣಿನ ಕಂದು ಬಣ್ಣದ ಮುದಿ ಹೆಣ್ಣು ಕೋತಿ ಕಾಣಿಸುತ್ತೆ ಈ ಒಕ್ಕಣ್ಣಿನ ಮುದಿ ಹೆಣ್ಣು ಕಂದು ಬಣ್ಣದ ಕೋತಿಗಿಂತಲೂ ನಿನ್ನ ಹೆಂಡತಿ ಸುಂದರಿ ಚೆನ್ನಾಗಿದ್ದಾಳೆ ಅಂದರೆ ಛಿ ಇದೇನು ಚೆನ್ನ ಅವಳು ತ್ರಿಪುರ ಸುಂದರಿ ಅಂತ ಮತ್ತೆ ಸ್ವಲ್ಪ ಮೇಲಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ತುಷಿತ ಅನ್ನುವ ಸ್ವರ್ಗದಲ್ಲಿ ಒಬ್ಬ ದಿವ್ಯಾ ಅಪ್ಸರೆಯನ್ನು ತೋರಿಸ್ಬಿಟ್ಟು ಇವಳಿಗಿಂತ ನಿನ್ನ ಹೆಂಡತಿ ಚೆನ್ನಾಗಿದ್ದಾಳ ಅಂತ ಕೇಳ್ತಾನೆ ಅಯ್ಯೋ ಈ ಸುಂದರ ಮೂರ್ತಿಯ ಮುಂದೆ ಆ ಸುಂದರಿ ಸುಂದರಿ ಕುರೂಪಿ ಇವಳು ದಾಸಿಯಾಗೋಕ್ಕೂ ಲಾಯಕ್ಕಲ್ಲ ಅಂತಾನೆ ನಿನ್ನ ಸುಂದರಿ ಅದೂ ಅಲ್ಲ ಇದೂ ಅಲ್ಲ ಏನಿದು ಲೆಕ್ಕ ಅಂತ ಹೇಳ್ಬಿಟ್ಟು ಅಂತಂತಾನೆ ಅವನಿಗೆ ವೈರಾಗ್ಯ ಬರ್ತದೆ ಅಂತ ಬರುತ್ತೆ ಆ ವೈರಾಗ್ಯ ಸರಿಯೋ ತಪ್ಪೋ ಅದು ಬೇರೆ ಸಂಗತಿ ತ್ಯರ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಟ್ರೂತ್ಸ್ ರಸ್ತೆ ಪಕ್ಕ ತಿನ್ನುವಂಥ ದೋಸೆನೋ ಇಡ್ಲಿನೋ ಅಲ್ಲಿಂದ ಮೊದಲುಗೊಂಡು ಸೆವೆನ್ ಸ್ಟಾರ್ ಹೋಟೆಲ್ಗಳಲ್ಲಿ ತಿನ್ನುವಂಥವರೆಗೂ ಬೇಕಾದಷ್ಟು ಸಾಮಗ್ರಿ ಉಂಟು ಇದೇ ರುಚಿಯಾಗಿರ್ಬೋದು ಆದರೆ ಅದಕ್ಕೆ ಪರಿವಾರ ದೇವತೆಗಳ ಪರಿವೇಶವೇ ಕೋಲಾಹಲವಾಗಿರುತ್ತೆ ಯಾವುದನ್ನು ಸರಿ ಅನ್ನೋಣ ಯಾವುದನ್ನು ಸತ್ಯ ಅಂತ ಅನ್ನೋಣ ಹಾಗೆ ವಸ್ತು ಪದಾರ್ಥಗಳನ್ನು ಕೊಳ್ಳೋವಾಗಲೂ ಅಷ್ಟೇ ರಸ್ತೆ ಪಕ್ಕದ್ದು ಯಾವುದೋ ಒಂದು ಕೊಂಡ್ಕೊಳ್ತೀವಿ ಸೆಕೆಂಡ್ ಹ್ಯಾಂಡ್ ಕೋ ಕೊಂಡುಕೊಳ್ತೀವಿ ಗುಜರೀತ್ ಕೊಂಡುಕೊಳ್ತೀವಿ ಹಾಗಲ್ಲದೆ ಇಂಪೋರ್ಟೆಡ್ ಅಂತೀವಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತೀವಿ ತಗೋತೀವಿ ಅವರೂ ಯೋಗ್ಯತೆಗೋ ಅವರವರ ಅಪೇಕ್ಷೆಗೋ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಹೇಗೂ ಆಗ್ತಾ ಇರುತ್ತೆ ಇದರೊಳಗೆ ಪರಮಾರ್ಥವಾಗಿ ಎಂಥ ದೊಡ್ಡದು ಅನ್ನಬೇಕು ಅದರಿಂದ ಗೋಳಾಟದ ಪಾರಮಾರ್ಥ್ಯ ಇಲ್ಲಿ ಬೇಡ ಅನ್ನುವ ಮಾತನ್ನು ವಸಿಷ್ಠರ ಸಂದೇಶದಲ್ಲಿ ಕಾಣ್ತೀವಿ ಹಾಗಾಗಿ ಹೇಳ್ತಾರೆ ಉದಯೇ ಮದ ವಾಚ್ಯ ಮುಜ್ಜತ ಶ್ರುತಿಮಾವಿಷ್ಕೃತ ಮಾತ್ಮಭತ್ವಯ ಮನಸಸ್ತದುಪಸ್ಥಿತೇ ಜ್ವರೇ ಪುನರಕ್ಲೀಬತೆಯ ಪ್ರಕಾಶ್ಯತಾಂ ಉದಯೇ ಮದವಾಚ್ಯಂ ಉಜ್ಜ್ಯತ ತ್ವಯ ಎನ್ ಆತ್ಮವದ ಆತ್ಮವತ್ತೆಯ ಶುತ ಆವಿಷ್ಕೃತ ಮನಸಃ ಜ್ವರೇ ಉಪಸ್ಥಿ ಉಪಸ್ಥಿತೆ ಕ್ಲೀಬತೆಯ ಪುನಃ ಪ್ರಕಾಶ್ಯತಾಂ ಅಭ್ಯುದಯ ಇದ್ದಾಗ ನಿನಗೆ ಒಳ್ಳೆಯ ಸಂತೋಷದ ದಿವಸಗಳಿದ್ದಾಗ ನೀನು ಮದೇನ ಯದ್ವಾಚ್ಯಂ ಈ ದುಃಖದಲ್ಲಿ ಈ ಮದೋನ್ಮತ್ತವಾದ ಸ್ಥಿತಿಯಲ್ಲಿ ಯಾವ ಒಂದು ಸಂಕಟವನ್ನು ಪಟ್ಟೆ ನೀನು ಹೆಂಡತಿ ಜೊತೆಗೆಲ್ಲ ಇದ್ದು ಚೆನ್ನಾಗಿತ್ತು ಆ ದಿವಸಗಳು ಅಂತ ಹೇಳಿಬಿಟ್ಟು ಆ ಹೆಮ್ಮೆ ಏನು ಪಟ್ಟೆ ಅದು ನಿಜವಾಗಿ ನೋಡಿದ್ರೆ ಒಂದು ರೀತಿ ದುಃಖವೇ ಯಾಕೆಂದರೆ ಸಂಘದಿಂದ ಬಂದಂಥ ದುಃಖ ತದುಜ್ಜತ ಅದನ್ನು ಬಿಟ್ಟು ತ್ವಯ ಇದು ಆತ್ಮ ಒತ್ತಯ ಆತ್ಮವಂತಿಕೆಯಿಂದ ಈಗ ಶ್ರುತಂ ಶಾಸ್ತ್ರ ಯಾವುದಿದೆ ಅದನ್ನು ಆವಿಷ್ಕೃತ ಪ್ರಕಾಶಪಡಿಸಿಕೊಂಡು ಮನಸ್ಸ ಜ್ವರೇ ಉಪಸ್ಥಿತಿ ಸತಿ ಅಕ್ಲೀಬತೆಯ ಪುನಃ ಪ್ರಕಾಶ್ಯತಾಂ ಅಕ್ಲೀಬತೆಯ ಪುನಃ ಪ್ರಕಾಶ್ಯತಾಂ ಈಗ ಮನಸ್ಸಿಗೆ ದುಃಖ ಬಂದಾಗ ಆ ಹೇಳಿತನದಿಂದ ಹೋಗಲಾಡಿಸ್ಕೊಳ್ಳೋದಕ್ಕೆ ಬಳಸಿಕೊ ಅಂದರೆ ಸಂಘದಲ್ಲಿದ್ದಾಗ ಯಾವ ಮದ ಉಂಟು ಅಲ್ಲಿಂದ ಬಂದ ಸುಖವೂ ದುಃಖವೇ ಈಗ ನಿನ್ನ ಶಾಸ್ತ್ರ ಶ್ರುತಂ ವ್ಯಾಸಂಗ ಯಾವುದಿದೆ ಅದರಿಂದ ನೀನು ತತ್ವನಿಶ್ಚಯವನ್ನು ಮಾಡಿಕೊ ಈಗ ಅಕ್ಲೀಬತೆಯಿಂದ ಹೇಳಿತನವನ್ನು ಬಿಟ್ಟು ಧೀರತೆಯಿಂದ ನಿಶ್ಚಯ ಮಾಡಿಕೊ ಅನ್ನುವ ಮಾತನ್ನು ಹೇಳ್ತಾನೆ ರುದತತಾ ಕುತಯ್ಯ ಸಾ ಪುನರ್ಭವತಾ ನಮೃತಾಪಿ ಲಭ್ಯತೆ ಪರಲೋಕ ಜುಷಾಂ ಸ್ವಕರ್ಮಿ ಗತಯೋ ಭಿನ್ನಪತಾಹಿ ದೇಹೀನಾಂ ನೀನು ಎಷ್ಟು ಅತ್ರೂ ಕೂಡ ಅವಳು ಸಿಗೋದಿಲ್ಲ ನೀನು ಅವಳ ಜೊತೆಗೆ ಸತ್ರೂ ಅವಳು ಸಿಗೋದಿಲ್ಲ ಹೋಗ್ರಿ ಸತ್ರಾದರೂ ಸಿಗ್ತಾಳ ಅದೂ ಇಲ್ಲ ಯಾಕೆ ಪರಲೋಕ ಜುಷಾಂ ಪರಲೋಕಕ್ಕೆ ತೆರಳಿದವರಿಗೆ ಸ್ವಕರ್ಮಿ ಗತಯ ಭವಂತಿ ದೇಹೀನಾಂ ಈ ಜೀವಿಗಳು ಸತ್ತು ಪರಲೋಕಕ್ಕೂ ಹೋದರೂ ಏನು ಸಹಗಮನ ಮಾಡಿದ್ರು ಚಿತೆಯವರೆಗೂ ಸಹಗಮನ ಸ್ವರ್ಗಕ್ಕೂ ಹೋದ ಮೇಲೆ ಅಸಹಗಮನವೇ ಅವನ ಪುಣ್ಯಕ್ಕೆ ತಕ್ಕಂತೆ ಯಾವಳದು ಅಪ್ಸರೆ ಸಿಗ್ಬೋದು ಇವಳ ಪುಣ್ಯಕ್ಕೆ ಅಥವಾ ಪಾಪಕ್ಕೆ ತಕ್ಕಂತೆ ಯಾವುದೋ ನರಕವೂ ಸಿಗಬಹುದು ಆಗ ಗಂಡ ಪೋಸ್ಟೆಟ್ಟು ಹೆವನ್ ಎಂಡ್ ಪೋಸ್ಟೆಡ್ ಟು ಹೆಲ್ ಏನು ಮಾಡಬೇಕು ಈ ಕಾರಣದಿಂದ ಅದು ಏನೂ ಬೇಕಾಗೋದಿಲ್ಲ ಅಂತಂತಿದ್ದಾರೆ ಅಂದರೆ ನಾವು ಎಲ್ಲ ಕಾಲದಲ್ಲೂ ಒಟ್ಟಾಗಿರ್ತೀವಿ ಅಂತ ಅಂದುಕೊಳ್ಳೋದು ಒಂದು ಭ್ರಮೆ ರಾಮಾಯಣ ಮಹಾಭಾರತದಲ್ಲಿ ಯಥಾ ಕಷ್ಟಂಚ ಕಷ್ಟಂಚ ಬರುತ್ತಲ್ಲ ಸಮುದ್ರ ನದಿ ಪ್ರವಾಹದಲ್ಲಿ ಕಟ್ಟಿಗೆಗಳು ಎಲ್ಲೋ ತೇಲಿಕೊಂಡು ಬಂದು ಒಂದಕ್ಕೊಂದು ಹೊಡ್ಕೊಳ್ಳುತ್ತವೆ ಬಿಟ್ಟು ಹೋಗತ್ವೆ ದೂರ ಹೋಗತ್ವೆ ಏನೂ ಇಲ್ಲ ಯಾವುದು ಇದ್ದಷ್ಟೇ ಇದ್ದಷ್ಟೇ ಅಂತ ಇದನ್ನು ನಾನು ಹೇಳ್ತಾ ಇದ್ದೀನಿ ನನಗಿದು ಆತ್ಮಸಾತ್ತಾಗಿ ಅನುಭವಕ್ಕೆ ಬಂದದ್ದಾಗಲಿ ಅಥವಾ ಈ ನಿಶ್ಚಯದ ನಿರ್ಮಮತೆಯಿಂದ ಇರ್ತೀನಿ ಅಂತಲಾಗಲಿ ಅರ್ಥವಲ್ಲ ಕಾಳಿದಾಸ ಇದ್ದನೋ ಇಲ್ಲವೋ ಗೊತ್ತಿಲ್ಲ ಸಂಘದಿಂದ ಸಂಕಟ ಬರುತ್ತೆ ಸಂತಾಪ ಬರುತ್ತೆ ಅದನ್ನು ಅನುಭವಿಸಿದ್ದೀನಿ ಅನುಭವಿಸ್ತಿದ್ದೀನಿ ಅನುಭವಿಸ್ತಾ ಇರ್ತೀನೋ ಏನೋ ಮುಂದೆ ಅದು ಗೊತ್ತಿಲ್ಲ ಆದರೆ ನಮಗೆ ತಿಳಿಯುವುದಿಷ್ಟೇ ತತ್ವ ಹೇಳ್ತಾರೆ ಆದರೆ ತತ್ವ ಎಲ್ಲ ಪಾಲಿತವಾಗೋಲ್ಲ ಅದು ಕಾಳಿದಾಸ ಕೊಡೋ ಸಂದೇಶ ಅದು ದೊಡ್ಡದು ನಮಗೆ ಹೇಳುವುದಂತೂ ಹೇಳದೇಬೇಕಲ್ವ ಅದನ್ನು ಗುರುಗಳ ಪಾಪ ಚೆನ್ನಾಗಿ ಹೇಳ್ತಾ ಇದ್ದಾರೆ ಎಲ್ಲರ ಕರ್ಮದಾರಿಯೂ ಭಿನ್ನ ಅದರಿಂದ ಯಾರನ್ನು ಯಾರೂ ಅನುಸರಿಸೋಕ್ಕಾಗೋಲ್ಲ ಯಾರಿಗಾರು ಗಟ್ಟಿಯಾಗಿ ಉರುಳಾಕೊಂಡಿರೋಕ್ಕಾಗೋದಿಲ್ಲ ಎಲ್ಲಿಯೋ ಒಂದು ಕಡೆ ಕೇಳಿದ ನೆನಪು ನಿಜವೋ ಸತ್ಯವೋ ಗೊತ್ತಿಲ್ಲ ಆತ್ಮೀಯತೆ ಪ್ರೀತಿ ಪ್ರಣಯ ಎಷ್ಟು ಅನ್ನೋದನ್ನು ಪರೀಕ್ಷೆ ಮಾಡಬೇಕು ಅಂತ ಯಾರೋ ಉತ್ಕಟ ಉತ್ತಾನ ಉದ್ದಾಮ ಪ್ರಣಯಿಗಳನ್ನು ಒಟ್ಟಿಗೆ ವಿರಹದಲ್ಲಿದ್ದವರನ್ನು ಒಟ್ಟಿಗೆ ಒಂದೇ ಕಡೆಗೆ ಹಾಕಿದರಂತೆ ಒಬ್ಬರ ಪಕ್ಕಕ್ಕೆ ಒಬ್ಬರನ್ನ ಅಂಟಿಸದಂತೆ ಸ್ವಲ್ಪ ಹೊತ್ತಾದ ಮೇಲೆ ಅವರಿಗೆ ಉಸಿರುಗಟ್ಟುವಂತಾಗಿ ನಿನ್ನನ್ನು ಪ್ರೀತಿಸಿದ್ದರಿಂದಲೇ ನನಗೀ ಪ್ರಯೋಗದಲ್ಲಿ ಈ ರೀತಿಯಾದ ಉಸಿರುಗಟ್ಟುವ ಸಂಕಟ ಎದೆ ಮೇಲೆ ಬಂದು ಬಿದ್ದಿದ್ದೀಯಾ ಅಂತ ಪರಸ್ಪರ ಹಳೆದುಕೊಂಡು ವೈರ ಮಾಡುವ ಸ್ಥಿತಿಗೆ ಹೋದರಂತೆ ಹೀಗಾಗಿ ಎಷ್ಟು ಮಟ್ಟಿಗೆ ಯಾರು ಅಂಟುಕೊಂಡಿರೋದಕ್ಕೆ ಸಾಧ್ಯ ಆಗುವಂಥದ್ದಲ್ಲ ಅನ್ನುವುದು ವಾಸಿಷ್ಠ ದರ್ಶನ ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅಪಶೋಕ ಮನಃಕುಟುಂಬಿನಿ ಅನುಗ್ರಹೀಶ್ವನಿವಾಪದತಿಭಿ ಸ್ವಜನಾಶ್ರು ಕಿಲಾತಿ ಸಂತತಂ ದಹತಿ ಪ್ರೇತಮಿತಿ ಪ್ರಚಕ್ಷತೆ ನೀನು ಗೋಳಾಟವನ್ನೆಲ್ಲ ಬಿಟ್ಟು ಅವಳಿಗೆ ಕಾಲಕಾಲಕ್ಕೆ ಮಾಡಬೇಕಾದ ತಿಲತರ್ಪಣಾದಿಗಳನ್ನು ವಿಧಾಯಕವಾಗಿ ಮಾಡು ಯಾಕೆ ಅಂದರೆ ತಮ್ಮ ಆತ್ಮೀಯರ ಕಣ್ಣೀರಿನಿಂದ ಪ್ರೇತಕ್ಕೆ ಸದಾ ಕಾಲವು ದುಃಖ ಆಗುತ್ತದೆ ಅದು ಅದನ್ನು ಬೇಯಿಸುತ್ತದೆ ಅಂತ ಶಾಸ್ತ್ರ ಉಂಟಲ್ವಾ ಅಂತ ಹೇಳಿಬಿಟ್ಟಿದ್ನು ಅದನ್ನು ನಾವು ಯಾಜ್ಞವಲ್ಕ್ಯ ಸ್ಮೃತಿಯ ಪ್ರಾಯಶ್ಚಿತ್ತ ಕಾಂಡದಲ್ಲಿ ನೋಡ್ತೀವಿ ಶ್ಲೇಷ್ಮಾಶ್ರು ಮುಕ್ತಂ ಪ್ರೇತೋ ಭುಂಕ್ತೆ ಯಥೋ ವಶಃ ಅಥೋ ರೋದಿತವ್ಯಂ ಹಿ ಕ್ರಿಯಾ ಕಾರ್ಯ ಸ್ವಶಕ್ತಿತಃ ಬಂಧುಗಳು ಬಿಟ್ಟಂತಹ ಕಣ್ಣೀರು ಗೊಣ್ಣೆ ನೆಗಡಿ ಸೀನು ಎಲ್ಲ ಆಗಿ ಬಂದಿರುತ್ತಲ್ಲ ಅದನ್ನೇ ಹೇಳ್ತಾರೆ ಶ್ಲೇಷ್ಮಾಶ್ರು ಅಂತ ಅದನ್ನೇ ಪ್ರೇತ ಆಹಾರವಾಗಿ ತಗೊಳ್ಳುತ್ತೆ ಅದಕ್ಕೆ ಕಣ್ಣೀರು ಹಾಕಬೇಡಿ ಸಿಂಬಳ ಸೀದಬೇಡಿ ಅಂತ ಕಣ್ಣೀರು ಮೂಗು ಈ ಮೂಗಿನಿಂದಲೂ ಸುರಿದಾಗ ಆಗುವಂಥ ಸಂದರ್ಭ ಅದಾಗುತ್ತೆ ಕಣ್ಣೀರು ಸುರಿದಾಗ ನೆಗಡಿ ಆಗುತ್ತೆ ನೆಗಡಿಯಿಂದಾಗಿ ಕಣ್ಣೀರು ಸುರಿಯುತ್ತೆ ಈ ಪ್ರಾಕ್ಟಿಕಲ್ ಆಸ್ಪೆಕ್ಟನ್ನು ಯಜ್ಞವಲ್ಕರ ಗಮನಿಸಿದ್ದಾರೆ ಮಲ್ಲಿನಾಥ ಅದನ್ನು ಉಲ್ಲೇಖ ಮಾಡಿ ಇದು ಅಶಾಸ್ತ್ರೀಯ ಅನ್ನೋದನ್ನು ಕಾಳಿದಾಸ ಹೇಳ್ತಿದ್ದಾನೆ ಅಂತ ಅಂದರೆ ಕಾಳಿದಾಸ ತನ್ನ ಕಾಲದ ಎಷ್ಟೆಲ್ಲ ವ್ಯಾಸಂಗ ಮಾಡಿಕೊಂಡಿದ್ದ ಯಾವುದೆಲ್ಲ ಜ್ಞಾನ ಸ್ರೋತಸ್ಸುಗಳನ್ನು ಮತ್ತು ವಿದ್ಯಾ ಮೂಲಗಳನ್ನು ಬಲ್ಲವನಾಗಿದ್ದ ಅನ್ನೋದು ಬಹಳ ಬಹಳ ವಿಶೇಷ ಮುಂದೆ ಎರಡು ಪದ್ಯಗಳು ಬರ್ತವೆ ಬಹಳ ಚೆನ್ನಾಗಿರುವಂಥದ್ದು ಮೊದಲನೇದಂತೂ ನನಗೆ ತುಂಬ ಇಷ್ಟವಾದಂಥ ಪದ್ಯಗಳು ಅವಗ ಮರಣ ಪ್ರಕೃತಿ ಶರೀರಿಣಾಂ ವಿಕೃತಿರ್ಜೀವಿತ ಮುಚ್ಚೈ ಕ್ಷಣಮ್ಯವತಿಷ್ಠತೆ ಶ್ವಸನ್ ಯದಿ ಜಂತುರ್ನನು ಮರಣಂ ಪ್ರಕೃತಿ ವಿಕೃತಿ ಜೀವಿತಂ ಡೆತ್ ಈಸ್ ಅನ್ ಇನ್ಸಿಡೆಂಟ್ ವೈ ಲೈಫ್ ಈಸ್ ಅನ್ ಆಕ್ಸಿಡೆಂಟ್ ಡೆತ್ ಈಸ್ ನ್ಯಾಚುರಲ್ ಆ್ಯಂಡ್ ಲೈಫ್ ಈಸ್ ನ್ಯಾಚುರಲ್ ಅಂತ ಹೇಳ್ತಿದ್ದಾನೆ ಈ ಥರ ಮಹಾಕವಿ ಅಲ್ಲದೆ ಇನ್ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ ಸಾವು ಆಗ ಬಂದು ಹೋಗೋದು ಅಂತಲ್ಲ ಸಾವೇ ಸತ್ಯ ಸಾವು ಪ್ರಕೃತಿ ಬದುಕು ವಿಕೃತಿ ಅಂತಿದ್ದಾನೆ ವಿಕೃತಿ ಜೀವಿತ ಮುಚ್ಚ್ಯತೆ ಅಂತ ಯಾರು ಬುಧರ ಹೇಳ್ತಾರೆ ಜ್ಞಾನಿಗಳು ಹೇಳ್ತಾರೆ ಕ್ಷಣಮ್ಯವತಿಷ್ಠತೆ ಶ್ವಸನ್ಯದಿ ಲಾಭವ ಅನ್ನೋದು ಒಂದು ಕ್ಷಣಕಾಲ ಉಸಿರಾಡ್ತಾ ಇದ್ದರೆ ಜೀವಿ ಅದೇ ದೊಡ್ಡ ಲಾಭ ಅಂತಂದುಕೊಳ್ಬೇಕು ಸಿಕ್ಕಷ್ಟು ಸೀರುಂಡೆ ಇದ್ದಷ್ಟೇ ನಮಗೆ ಲಾಭ ದಕ್ಕಿದಷ್ಟೇ ನಮಗೆ ಇನ್ಯಾವುದೂ ಅಲ್ಲ ಅನ್ನುವ ಮಾತು ಇಲ್ಲಿ ಗೊತ್ತಾಗುತ್ತದೆ ಇದು ಯಾಕೆ ಅನ್ನುವುದು ದೊಡ್ಡ ಪ್ರಶ್ನೆ ಈ ಬಗ್ಗೆ ಒಮ್ಮೆ ನನ್ನ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರು ಒಂದು ಮಾತು ಹೇಳಿದರು ತುಂಬ ನನಗೂ ಕಾಡ್ತಾ ಇತ್ತು ರೀ ಇದು ಅಂತ ಹೇಳ್ಬಿಟ್ಟಂತಂದು ಒಂದು ಉತ್ಥಾನದ ಅವರ ಸೂಕ್ತಿ ವ್ಯಾಪ್ತಿಗಾಗಿ ಇದನ್ನು ಬರಿತಾ ನನಗೆ ಹೇಳಿದರು ಪುಸ್ತಕದಲ್ಲೂ ಇದೆ ಈ ವಿವರಣೆ ಸಾವಿಗೆ ಏನೂ ಪ್ರಯತ್ನ ಪಡಬೇಕಾಗಿಲ್ಲ ಬದುಕಿಗೆ ಏನಾದರೂ ಪ್ರಯತ್ನ ಮಾಡಬೇಕು ಉಸಿರಾದರೂ ಆಡಬೇಕು ತಿಂದಾದರೂ ತಿನ್ನಬೇಕು ದುಡ್ದಾದರೂ ದುಡಬೇಕು ಸಾವಿಗೆ ಸುಮ್ಮನೆ ನಿಶ್ಚೇಷ್ಟವಾಗಿಬಿಟ್ರೆ ಸಾಕು ಬಂದುಬಿಡುತ್ತೆ ಆ ಕಾರಣದಿಂದಲೇ ಮರಣಂ ಪ್ರಕೃತಿ ವಿಕೃತಿ ಜೀವಿತಂ ಅನ್ನುವ ಅರ್ಥ ಇರಬೇಕು ಅಂತ ಅಂದರೆ ಸಾವು ಕಟ್ಟಿಟ್ಟ ಬುತ್ತಿ ಶಾಶ್ವತವಾದದ್ದು ಸಾವು ಆದಮೇಲೆ ಇನ್ನೇನಕ್ಕೂ ಭಯಪಡಬೇಕಾಗಿಲ್ಲ ಇನ್ಯಾವುದನ್ನು ಪಡೆಯುವಂಥದ್ದಿಲ್ಲ ಏನೂ ಇಲ್ಲ ಆ ಕಾರಣದಿಂದ ಅದು ಬೆಂಚ್ ಮಾರ್ಕ್ ಇನ್ನು ಮಿಕ್ಕದ್ದು ಹಾಗಲ್ಲ ಅನ್ನುವ ದೃಷ್ಟಿ ಕೂಡ ಕಾಣಿಸುತ್ತದೆ ಅವಗತಿ ಮೂಢಚೇತನ ಪ್ರಿಯನಾಶಂ ಹೃದಯ ಶಲ್ಯ್ಯಮರ್ಪಿ ತಿರಧಿಸ್ತು ತದೇವ ಮನ್ಯತೆ ಕುಶಲದ್ವಾರತೆಯ ಸುಧೃತ ಆತ್ಮೀಯರ ನಾಶವನ್ನು ಅವಿವೇಕಿಯಾದವನು ಮೂಢನಾದವನು ತನ್ನ ಎದೆಗೆ ಹಾಕಿದ ಚೂರಿ ಭರ್ಜಿ ಶೂಲ ಅಂತ ಭಾವಿಸ್ತಾನೆ ಆದರೆ ಸ್ಥಿರಧಿ ಆದಂಥ ಮೇಧಾವಿಯಾದ ಜ್ಞಾನಿ ಇದೇ ಮೋಕ್ಷದ್ವಾರವೇ ತೆಗೆದುಬಿಟ್ಟಿದೆ ಬಿಟ್ಟಿದೆ ಅನ್ನುವಂಥ ರೀತಿನ ಅಂದುಕೊಳ್ತಾನೆ ಇದ್ದ ಅಂಟು ಹೋಯಿತು ಎಲ್ಲ ಮುಗಿಯಿತು ನನಗೆ ಇನ್ಯಾವ ಬಂಧ ಕೂಡ ಇಲ್ಲ ಅಂತ ಅಂದುಕೊಳ್ತಾನೆ ಅಂತ ಇದೇ ಮಹಾ ಸುದಿನ ಅಂತ ಹಾಡುವುದೊಂದು ಬಾಕಿ ಸತ್ತ ಮೇಲೆ ಅಂತ ಅಂದರೆ ಎಲ್ಲ ಕರ್ಮ ಬಂಧ ಈ ಮೋಹಗಳೆಲ್ಲ ಹೋಗೋದಕ್ಕೆ ಒಂದು ಅವಕಾಶವಾಯಿತು ಅಂತ ಅಂದುಕೊಳ್ತಾನೆ ಅಂತ ಹಾರ್ಡ್ ಕೋರ್ ವೇದಾಂತ ಕಠೋರವಾದದ್ದು ಇದು ಇಷ್ಟನ್ನು ವಸಿಷ್ಠರ ಬಾಯ ಬಾಯಲ್ಲಿ ಶಿಷ್ಯ ಕೇಳಿದ್ದನ್ನು ತನ್ನ ನುಡಿಗಳಲ್ಲಿ ಹೇಳ್ತಾ ಇದ್ದಾನೆ ಸ್ವಶರೀರ ಶರೀರಿಣಾವಪಿ ಶ್ರುತಿ ಸಂಯೋಗ ವಿಪರ್ಯೋ ಯದ ವಿರಹ ಕಿಮಿವಾನುಪಾತ್ ವಿರಹ ಕಿಮಿವಾನುತಾಪೇರ್ ಪದಬಾಹ್ಯೇರ್ ವಿಷಯೇರ್ ವಿಪಶ್ಚಿತಮ್ ತನ್ನ ದೇಹದಲ್ಲಿಯೇ ತನ್ನ ದೇಹಕ್ಕೆ ಮತ್ತು ಆತ್ಮಕ್ಕೆ ವ್ಯತ್ಯಾಸ ಇದೆ ಶರೀರ ಶರೀರಿಣವು ಶರೀರದೊಳಗಿರ್ತಕ್ಕಂಥ ಶರೀರಿ ಅದರ ಆತ್ಮ ಅವರಿಗೆ ಸಂಯೋಗ ವಿಪ್ರಯೋಗ ಉಂಟು ಅಂತಂದರೆ ನಾನೇ ನನ್ನ ಶರೀರವನ್ನು ಕಳ್ಕೊಳ್ಬೇಕು ಅಂದರೆ ನನ್ನ ಆತ್ಮೀರನ್ನು ಕಳ್ಕೊಳ್ತೀನಿ ಅನ್ನೋದ್ರೊಳಗೆ ಯಾವ ದೊಡ್ಡತನ ಇದೆ ಯಾವ ವಿಸ್ಮಯವಾದ ಯಾವ ವಿರಳತಮವಾದ ಘಟನೆ ನಡೆಯುತ್ತೆ ನನಗೇ ನನ್ನ ದೇಹ ದೂರವಾಗುವಂಥದ್ದು ಅಂದರೆ ನನ್ನ ಆತ್ಮೀಯರ ದೇಹ ನನ್ನಿಂದ ದೂರ ಆಗುತ್ತಲ್ಲ ಅಂತ ಗೋಳಾಡೋದ್ರೊಳಗೆ ಏನಾದರೂ ಅರ್ಥ ಇದೆಯಾ ಅನ್ನೋ ತರ್ಕ ನೋಡಿ ಎಷ್ಟು ಚೆನ್ನಾಗಿದೆ ಹಾಗಾಗಿ ಬಾಹ್ಯೈ ವಿಷಯೈ ವಿರಹ ಕಿಮಿವ ಅನುತಾಪಯೇತ್ ಇದನ್ನು ಯೋಚನೆ ಮಾಡಿದರೆ ವಿದ್ವಾಂಸನಿಗೆ ಬೇರೆಯವರ ಸಾವು ನೋವುಗಳಿಂದ ಬೇಸರವಾಗುತ್ತಾ ತನ್ನಿಂದಲೂ ನೋವಾಗಬಾರ್ದು ನ ಪೃಥಕ್ ಜನವತ್ ವಶಂ ವಶಿನಾಂ ಉತ್ತಮ ಗಂತುಮರ್ಹಸಿ ಅರ್ಹಸಿ ದ್ರಮಸಾನುಮತರಂ ಯದಿ ವಾಯೋದ್ವಿತ ಏ ಪಿತೆ ಚಲ ಪೃಥಕ್ ಜನವತ್ ಬೇರೆ ಜನರ ಹಾಗೆ ವಶೀನಾಮುತ್ತಮ ಜಿತೇಂದ್ರಿಯಗಳಲ್ಲಿ ಉತ್ತಮನಾದವನೇ ನ ಗಂತು ಅರ್ಹಸಿತ್ವ ನೀನು ಶೋಕ ಪಡಬಾರ್ದು ಅಂತ ನಾವು ಹೇಳ್ತೀವಲ್ಲ ಬೇರೆಯವ್ರ ಥರ ನೀವು ಆಗಬಾರ್ದು ಅಂತ ಬೇರೆಯವ್ರೊಳಗೆ ನಾವೂ ಸೇರಿರ್ತೀವಿ ಇನ್ನೊಬ್ಬರ ಮಾತಲ್ಲಿ ಅದು ನಮಗೆ ಗೊತ್ತಾಗೋಲ್ಲ ನಾವು ಬೇರೆಯವರು ನಮ್ಮಿಬ್ಬರನ್ನು ಬಿಟ್ಟು ಮಿಕ್ಕವ್ರನ್ನ ಎಕ್ಸ್ಕ್ಲೂಡ್ ಮಾಡ್ತೀವಿ ಇನ್ಯಾರೋ ಇಬ್ಬರು ಮಾತಾಡೋರೋ ಅವರಿಬ್ಬರನ್ನ ಎಕ್ಸ್ಕ್ಲೂಡ್ ಮಾಡಿ ನಮ್ಮನ್ನೆಲ್ಲ ಸೇರಿಸ್ಕೊಂಡಿರ್ತಾರೆ ಹೀಗಾಗಿ ಯಾರು ಬೇರೆ ಸಾಮಾನ್ಯನಂತೆ ನೀನು ಶೋಕಕ್ಕೆ ತುತ್ತಾಗಬೇಡ ಯಾಕೆ ಧ್ರುಮಸಾನುಮತ ಕಿಮಂತರಂ ಯದಿವಾಯೋ ದ್ವಿತಯೇ ಪಿತೇ ಚಲಾಹ ಗಾಳಿ ಭರ್ರನೆ ಬೀಸಿದಾಗ ಮರವೂ ಉರುಳೋದು ಮಲೆಯೂ ಉರುಳೋದು ಅಂದರೆ ಏನು ಬೆಟ್ಟನೂ ಉರುಳೋದು ಭೂರುಹವೂ ಉರುಳೋದು ಅಂತಂದರೆ ಏನಾದರೂ ಉಂಟ ಬಿರುಗಾಳಿಗೆ ಮರ ಉರುಳೀತು ಬೆಟ್ಟ ಉರುಳಲ್ಲ ನೀನು ಬೆಟ್ಟದಂಥ ವ್ಯಕ್ತಿತ್ವ ಉಳ್ಳವನು ಸಾಮಾನ್ಯರಂತೆ ಮರ ಗಿಡಗಳಂತೆ ಅಲ್ಲ ಅದರಿಂದ ದುಃಖ ಬಿಡು ಅಂತಾನೆ ಇಷ್ಟು ನೋಡಿ ಲೆಕ್ಕ ಹಾಕದಂತೆ ಪತ್ತಿಗಳು ಒಟ್ಟು ಇರ್ತಕ್ಕಂಥವು ಇಲ್ಲಿ ನಾವು ಗಮನಿಸಿದಂತೆ ಒಂದು ಹದಿನೈದು ಇಪ್ಪತ್ತು ಪದ್ಯಗಳು ಆದರೆ ಅಷ್ಟು ಪದ್ಯಗಳನ್ನು ಕೇಳಿದ ಮೇಲೂ ಗುರು ಸಂದೇಶವನ್ನು ಕೇಳಿದ ಮೇಲೂ ಅಜನಿಗೆ ಮನಸ್ಸಿಗೆ ಅದು ಮುಟ್ಟಲಿಲ್ಲ ಇದು ಕವಿಯ ಮಹಾದರ್ಶನ ವಸಿಷ್ಠ ಸಂದೇಶ ಯಾವ ಕವಿಯೂ ಬರೆದು ಬಿಡ್ತಾನೆ ಬೇಕಾದ್ರೆ ಯಾಕೆಂದರೆ ಪುಸ್ತಕದ ಬದನೇಕಾಯದು ವೇದಾಂತ ಪುಸ್ತಕಗಳಲ್ಲಿ ಸಿಗುವಂಥದ್ದು ಪ್ರವಚನಕಾರರ ನಾಲಿಗೆಗಳ ಮೇಲೆ ನಲಿತಾನೆ ಇರತಕ್ಕಂಥದ್ದು ನುಲಿತಾನೆ ಇರತಕ್ಕಂಥದ್ದು ಆದರೆ ಹಾಗೆ ಬದುಕಿರುತ್ತಾ ಅದನ್ನು ಕೇಳಿಕೊಂಡು ಕವಿ ಬರೀಬೇಕಾಗುತ್ತದೆ ಅಲ್ಲಿ ಕವಿಗೆ ಪುಸ್ತಕ ಸಹಾಯ ಬರೋಲ್ಲ ತನ್ನ ಜೀವನದ ಅನುಭವದ ಲೋಕಾವೇಕ್ಷಣದ ಸಹಾಯ ಬರುತ್ತದೆ ಕಾಳಿದಾಸ ಅಲ್ಪ ಕವಿಯಾಗಿದ್ದಲ್ಲಿ ಈ ಉಪದೇಶದಂತೆಯೇ ಅಜ ನಡ್ಕೊಂಡಂತ ಬರೆದು ಬಿಡ್ತಾ ಇದ್ದ ಅವನು ಅನಲ್ಪ ಸಾಧ್ಯನಾದಂಥ ಕವಿ ಮಹಾಮಹಿತನಾದ ಆದ ಕಾರಣ ಅಜನಿಗೆ ಇದರಿಂದ ಸಮಾಧಾನ ಆಗಲಿಲ್ಲ ಅವನ ಶೋಕ ಕರಗಲಿಲ್ಲ ಶೋಕದಲ್ಲೇ ಸತ್ತ ಅಂತನ್ನೋದನ್ನು ಕರೀತಾನೆ ಆದರೆ ಅದನ್ನು ಹಸಿ ಹಸಿಯಾಗಿ ಬರದೆ ಅದೊಂದು ಬೇರೆ ರೀತಿಯಲ್ಲಿ ಬರೀತಾನೆ ತುಂಬ ಹಸಿಯಾಗಿ ಬರೆಯುವಂಥದ್ದು ಒಂದು ರೀತಿ ಸಿನಿಸಿಸಮ್ಮು ವರ್ತಮಾನದ ವಾಸ್ತವದಲ್ಲಿಯೇ ಒಂದು ಮೋಹ ಇಟ್ಟುಕೊಂಡವರು ಇವರಿಗೆ ಆದರ್ಶವೂ ಗೊತ್ತು ವಾಸ್ತವವೂ ಗೊತ್ತು ಆದರ್ಶ ವಾಸ್ತವಗಳ ಮಧ್ಯದಲ್ಲಿ ಹೊಯ್ದಾಡುವ ಬದುಕೂ ಗೊತ್ತು ಆ ಕಾರಣ ಮೂರನೇ ದಾರಿಯನ್ನು ಹಿಡಿತಾನೆ ಇಲ್ಲಿವರೆಗೂ ನೋಡಿ ತೊಂಬತ್ತು ಪದ್ಯಗಳು ಯೋಗಿನಿ ಛಂದಸ್ಸಲ್ಲಿದ್ದವು ಇನ್ನು ಸರ್ಗಾಂತದಲ್ಲಿ ಛಂದೋ ವಿಪರ್ಯಾಸವನ್ನು ಛಂದೋ ವಿಪರ್ಯಯವನ್ನು ಮಾಡಬೇಕು ಛಂದಸ್ಸನ್ನು ಬದಲಾಯಿಸಬೇಕು ಅಂತಂದರೆ ಅವನು ಉಳಿದಂಥ ಐದು ಪದ್ಯಗಳ ಪೈಕಿ ಮೊದಲನೆಯದಾಗಿ ತೋಟಕ ಅನ್ನುವ ಛಂದಸ್ಸನ್ನು ಬಳಸ್ತಾನೆ ಕೆಲವರು ತೋಟಕ ಅಂತಲೂ ಅಂತಾರೆ ತೋಟಕ ಛಂದಸ್ಸು ಈ ತೋಟಕ ಛಂದಸ್ಸು ವಿಯೋಗಿನಿಗೆ ಸ್ವಲ್ಪ ಹತ್ತಿರದ ನಂಟನಾದರೂ ವಿಯೋಗಿನಿಗಿಂತ ಪೂರ್ಣವಾಗಿ ಭಿನ್ನವಾದ ಟೆಂಪರ್ಮೆಂಟು ವಿಯೋಗಿನಿಯಲ್ಲಿ ಒಂದು ಜಗ್ಗು ಹಾಕಿಕೊಂಡು ಹೋಗುವ ವಿಷಾದ ಗಂಭೀರವಾದ ಗತಿ ಇದ್ದರೆ ಇಲ್ಲಿ ತ್ವರಿತ ಮನೋಹರವಾದ ಚಟುಲ ಸುಂದರವಾದ ಗತಿ ಉಂಟು ಅಷ್ಟು ಸಗಣಗಳಿಂದಲೇ ಆಗಿರೋದು ಒಂದು ಸಾಲಿನಲ್ಲಿ ನಾಲ್ಕು ಸಗಣಗಳಂತೆ ಹನ್ನೆರಡು ಅಕ್ಷರಗಳು ಒಟ್ಟು ಹನ್ನೆರಡು ನಾಲ್ಕಿನ ನಲವತ್ತೆಂಟು ಅಕ್ಷರಗಳು ಛಂದಸ್ಸು ಅದನ್ನು ಓದುವಾಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಮೊದಲು ವಿಯೋಗಿನಿಯನ್ನು ಇನ್ನೊಮ್ಮೆ ಓದ್ತೀನಿ ಆಮೇಲೆ ಈ ಒಂದು ತೋಟಕವನ್ನು ಓದ್ತೀನಿ ನ ಪೃಥಗ್ಜನವುಶೋವಶಂ ವಶಿನಾಮಗುಮರ್ಹಸಿ ದ್ರುಮಸನುಮತರ ಯದಿ ವಾಯೌ ಉದ್ವಿತೇ ಚಲಾ ಇದು ಯೋಗಿನಿ ಆದರೆ ಸತತೆ ತಿದಾರ ಪ್ರತಿಗೃಹ್ಯವಚೋ ವಿ ಸಸರ್ಜ ಮುನ ತದಲಬ್ಧಪದೃದಶೋಖಗಣೆ ಪ್ರತಿಯತ ಗುರೋ ಇದು ತೋಟಕ ನಿಲ್ಲದೆ ಓಡತಾ ಇರ್ತಕ್ಕಂಥ ತರಹ ಸತಥೇತಿ ವಿನೇತು ಋದಾರ ಮತೆ ಪ್ರತಿಗೃಹ್ಯ ವಚೋವಿ ಸಸರ್ಜ ಮುನಿಂ ತದಲಬ್ಧ ಪದ್ಮ ಹೃದಯೋಕ ಘನೆ ಪ್ರತಿಯಾತ ಮಿವಂತಿ ಕಮಸ್ಯ ಗುರೋ ಯಾಕೆ ಈ ಛಂದಸ್ಸನ್ನು ಹೀಗೆ ಬಳಸದ ಇಷ್ಟು ದೊಡ್ಡ ಆ ಉಕ್ತಿಗಳಿಗೆ ಎಲ್ಲಿಂದ ಅವನು ಹೇಳ್ಕೊಂಡು ಬಂದಿರತಕ್ಕಂಥದ್ದು ನೇರವಾಗಿ ಆ ಶಿಷ್ಯ ತನ್ನದಾಗಿರ್ತಕ್ಕಂಥ ಒಂದು ಎರಡು ಮೂರು ಇಂಟ್ರೊಡಕ್ಷರಿ ಪದ್ಯಗಳಾದ ಮೇಲಿಂದ ಅವನು ಹೇಳಿಕೊಂಡು ಬಂದದ್ದನ್ನೆಲ್ಲ ನಾವು ನೋಡಿದಾಗ ಗೊತ್ತಾಗುತ್ತೆ ಅವನು ಹದಿಮೂರು ಪದ್ಯಗಳನ್ನು ಹೇಳಿದ್ದಾನೆ ಸಾಮಾನ್ಯ ಒಟ್ಟು ಒಂದು ಹದಿನೈದು ಪದ್ಯಗಳಷ್ಟು ಅಷ್ಟು ಕೇಳಿದ ಮೇಲೆ ಹದಿನೈದು ಪದ್ಯ ಅಂದರೆ ಸಾಕಷ್ಟು ವಿಸ್ತಾರ ಒಂದೇ ಮಾತನ್ನು ಅವನು ಹೇಳಿದ್ದು ತಥಾ ಹಾಗೆಯೇ ಅಂತ ಅಷ್ಟೆ ಇಷ್ಟೆಲ್ಲ ಸಂದೇಶ ಗುರು ಎಲ್ಲ ಹೇಳಿಕಟ್ಟಿದ್ದಾನಲ್ಲ ನೀನು ದುಃಖ ಪಡಬೇಡ ನೀನು ಜಿತೇಂದ್ರ ಏನಾಗೋ ನೀನು ಇದ್ರ ಮೋಕ್ಷ ದ್ವಾರ ತೆರೆದಿದೆ ಅಂತ ಮರಣವೇ ಪ್ರಕೃತಿ ಬದುಕೇ ವಿಕೃತಿ ಅಂದರೆ ಓಕೆ ಅಷ್ಟೆ ಆಲ್ ರೈಟ್ ಆಗಲಿ ಅಂದರೆ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಅಂತ ಅರ್ಥ ಮಾಡ್ಕೋಬೇಕು ಆ ತಥಾ ಅನ್ನುವುದರೊಳಗೆನೆ ಹಾಗೆಯೇ ಅಂತಂದರೆ ಅದು ಹಾಗೇನೇ ಆಗೋದು ಬದುಕು ನೀವು ಹೇಗೋ ಹೇಳ್ಕೊಂಡು ಹೋಗ್ತೀರಾ ಇದು ಹೀಗೇನೇ ಆಗುವುದು ಏನೆಲ್ಲ ಅರ್ಥ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟು ಯಾವ ಶಬ್ದವೂ ಇಲ್ಲ ಸ ತಥೇತಿ ವಿನೇತು ರುದಾರಮತೆಯ ಪ್ರತಿಗೃಹ್ಯ ವಶೋ ವಿಸಸರ್ಜ ಮುನಿಮ್ ಕೈಮುಗಿದು ಗುರುಗಳಿಗೆ ನನ್ನ ನಮಸ್ಕಾರ ತಿಳಿಸಿ ಅಂತ ಅಂದುಕೊಂಡು ಹೊರಟೇ ಬಿಟ್ಟ ಈ ಶಿಷ್ಯನೂ ಹೊರಟ ಹೇಗೆ ಅವನು ಹೊರಟ್ರೆ ಹೃದಿಶೋಕ ಘನೆ ತದಲಬ್ಧ ಪದಂ ಪ್ರತಿಯಾತಮಿ ವಾಂತಿಕ ಮತ್ಸ್ಯ ಗುರೋ ಇವನು ಶಿಷ್ಯ ಹೊರಡ್ತಾನೆ ಗುರುವಿನ ಹತ್ರಕ್ಕೆ ಹೊರಟ್ರೆ ಅದು ಹೇಗಿತ್ತು ಗುರುರ ಹತ್ತಿರಕ್ಕೆ ಹೊರಟಿದ್ದು ಶಿಷ್ಯ ಅಂದರೆ ಅಜನ ಹೃದಯದಲ್ಲಿ ಶೋಕ ಘನೀಭವಿಸಿ ಇನ್ಯಾವುದಕ್ಕೂ ಜಾಗ ಕೊಡದೆ ಇದ್ದಾಗ ಸಂದೇಶ ಕೂಡ ತನಗೆ ಜಾಗ ಇಲ್ಲ ಅಂತ ಶಿಷ್ಯನ ಜೊತೆಗೇನೆ ಗುರುವಿನ ಹತ್ತಿರ ಕೊಟ್ಟೋಗ್ಬಿಡ್ತು ಅಂತ ಅಂದರೆ ಏನು ಪ್ರಯೋಜನ ಆಗಿಲ್ಲ ರಿಬೌಂಡ್ ಆಯಿತು ಅಷ್ಟೆ ಇದು ಕಾಳಿದಾಸ ಮಾತ್ರ ಹೇಳಬಲ್ಲ ದರ್ಶನ ಹೃದಯ ಅಲಬ್ಧ ಪದಂ ಸದ್ಗುರೋ ವಸಿಷ್ಠಿಯ ಅಂತಿಕಂ ಪ್ರತಿ ಆತಮಿವ ಉತ್ಪ್ರೇಕ್ಷ ಅಂತ ಹೇಳಿಬಿಟ್ಟು ಕವಿ ಹೇಳ್ತಾ ಇದ್ವಿ ಅಲ್ಲಿಗೆ ಹೊರಟೋಗ್ಬಿಡ್ತು ನಿಮ್ಮ ಮಾತು ನಿಮಗೆ ಅಂತ ಯಾಕೆ ಎಲ್ಲ ದಡದಲ್ಲಿ ಕೂತವ್ರು ಈಜನ್ನು ಹಾಗೆ ಹೀಗೆ ಉಪದೇಶ ಮಾಡ್ಬೋದು ನೀರಲ್ಲಿ ಬಿದ್ದವ್ರಿಗೆ ತಾನೇ ಗೊತ್ತಾಗುವಂಥದ್ದು ನನಗಂತೂ ಇದು ಭಾಳ ಚೆನ್ನಾಗಿ ಅನುಭವಕ್ಕೆ ಬರೋದು ಅವಧಾನದಲ್ಲಿ ಆ ಕ್ಷಣಕ್ಕೆ ಎಷ್ಟೋ ಬಾರಿ ತೋಚುವುದಿಲ್ಲ ತೋಚಿಸ್ಕೊಳ್ತಾ ಕೂತ್ಕೋಬೇಕು ಅಂತ ಯೋಚಿಸ್ತಾ ಇದ್ದರೆ ಗಡಿಯಾರದ ಮುಳ್ಳು ಓಡ್ತಾ ಇರತ್ತೆ ಬುದ್ಧಿ ಬುದ್ಧಿಯಂತೂ ಓಡೋದಿಲ್ಲ ತತ್ಕ್ಷಣ ಏನು ಹೊಳೆಯುತ್ತೋ ಏನು ಹೊಳೆಯೋದಿಲ್ವೋ ಅದನ್ನೇ ಪದ್ಯರೂಪವಾಗಿ ಹೇಳ್ಬಿಡ್ಬೇಕು ಆಗ ತೋಚಿದ ಛಂದಸ್ಸಲ್ಲಿ ತೋಚಿದ ಶಬ್ದಗಳಲ್ಲಿ ತೋಚಿದ ರೀತಿಯಲ್ಲಿ ಎಂಥದ್ದು ಒಂದು ಹೇಳಿ ಮುಂದಕ್ಕೆ ಹೋಗ್ತಾ ಇರೋದು ಆಮೇಲೆ ಅಯ್ಯೋ ಇದಕ್ಕೆ ಈ ಥರ ಹೇಳ್ಬೋದಾಗಿತ್ತಲ್ಲ ಅದಕ್ಕೆ ಆ ಥರ ಹೇಳ್ಬೋದಾಗಿತ್ತಲ್ಲ ಅಂತ ನನಗೂ ಅನಿಸ್ತಾ ಇರುತ್ತೆ ಎಷ್ಟೋ ಜನ ಅದರೊಳಗೆ ಕೃತಪರಿಶ್ರಮರಾದ ಸ್ನೇಹಿತರಿಗೂ ಅನ್ನಿಸುತ್ತೆ ಸಲಿಗೆ ಇರುವ ಸ್ನೇಹಿತರು ನನಗೆ ಹೇಳಿಯೂ ಹೇಳ್ತಾರೆ ಹೌದು ಗೊತ್ತಾಗಲಿಲ್ಲ ಅಷ್ಟೇ ಇನ್ನೇನೂ ಇಲ್ಲ ಸ್ಯಾಮ್ಯುಯಲ್ ಜಾನ್ಸನ್ ಮಹಾಮೇಧಾವಿ ಡಾಕ್ಟರ್ ಜಾನ್ಸನ್ ಅಂತ ಪ್ರಸಿದ್ಧಿ ಇಂಗ್ಲೀಷ್ನ ಹದಿನೆಂಟನೇ ಶತಮಾನದ ವಿಮರ್ಶಕರಲ್ಲಿ ಕವಿಜೀವನ ಕಥಾನಕರಲ್ಲಿ ನೈಘಂಟುಕರಲ್ಲಿ ಅಗ್ರಗಣ್ಯ ಅವನು ಅವನು ಒಮ್ಮೆ ಯಾವುದೋ ಒಂದು ಪುಸ್ತಕದಲ್ಲಿ ತಪ್ಪು ಮಾಡಿದ್ದ ಯಾವಳೋ ಒಬ್ಬ ಮಹಿಳೆ ಅಂಜುತಾನೆ ಸಂಕೋಚದಿಂದ ತೋರಿಸ್ರು ಯಾಕೆಂದರೆ ಅವನು ಮಹಾ ದೃಢೂತಿ ವ್ಯಕ್ತಿ ಗದರ್ ಬಿಡ್ತಾನೆ ನಿರ್ದಾಕ್ಷಿಣ್ಯ ಪ್ರವೃತ್ತಿನವನು ಹೌದಮ್ಮ ಹೌದು ಇಟ್ಸ್ ಶಿಯರ್ ಇಗ್ನೊರೆನ್ಸ್ ಶಿಯರ್ ಇಗ್ನೊರೆನ್ಸ್ ಲ್ಯಾಪ್ಸ್ ಅಂತಂದ್ರಂತೆ ಇನ್ನೇನೂ ಅಲ್ಲ ಯಾಕೆ ಹೀಗೆ ಮಾಡಿದ್ವಿ ಅಂದರೆ ಗೊತ್ತಾಗಲಿಲ್ಲ ಗೊತ್ತಿದ್ದರೆ ಮಾಡ್ತಿದ್ವಾ ನಮ್ಗೆ ಆಗಿದ್ದಿದ್ರೆ ನಾವು ಆಡ್ತಾ ಇದ್ವಾ ಆಗಲಿಲ್ಲ ಅಷ್ಟೇ ಇನ್ನೇನು ಮಾಡುವಂಥದ್ದು ನೀಲಕಂಠ ದೀಕ್ಷಿತ ಅವನು ಮಧುರೆಯಲ್ಲಿ ನಾಯಕರ ಆಸ್ಥಾನದಲ್ಲಿ ಮಹಾಮಂತ್ರಿ ಮಹಾಕವಿ ಎಲ್ಲ ಆಗಿದ್ದ ಒಮ್ಮೆ ಅಲ್ಲಿ ದೊಡ್ಡ ಸಂತರ್ಪಣೆ ಆಯಿತು ಇವನಿಗೆ ಕನಕಾಭಿಷೇಕವನ್ನೆಲ್ಲ ಮಾಡಿದರು ಸಂತರ್ಪಣೆ ಆದಮೇಲೆ ದಕ್ಷಿಣೆ ಕೊಡ್ತಾ ಇದ್ದರು ಊಟ ಆದಮೇಲೆ ತಾಂಬೂಲ ತಾಂಬೂಲ ಜೊತೆಗೆ ದಕ್ಷಿಣೆ ಅಂತ ಆ ಕಡೆ ಹೋದ ನೂಕು ನುಗ್ಗಲು ನುಗ್ಗುವ ಭರದಲ್ಲಿ ಜಾರಿ ಬಿದ್ದ ಮೇಲೇ ತಿರುಮಲ ನಾಯಕ ಸಿಂಹಾಸನದ ಮೇಲೆ ಕೂತಿದ್ದ ಅಟ್ಟಣಿಗೆ ಮೇಲೆ ಉಪ್ಪರಿಗೆಯಲ್ಲಿ ನೋಡಿಬಿಟ್ಟು ಇದೇನು ಮಹಾಮಂತ್ರಿ ನೀಲಕಂಠ ದೀಕ್ಷಿತರೆ ಇಲ್ಲಿ ಹೀಗೆ ಬಿದ್ದರಿ ಅಂದರೆ ಕ್ಷುದೃಡಾಶಾ ಇತಿ ಖ್ಯಾತ ತಿಸ್ರೋಭಾರ್ಯಾ ಮಮ ಪ್ರಭೋ ತು ತೃತೀಯ ಪ್ರಿಯಾಯ ಪ್ರಿಯ ಅಂತಂದಂತೆ ಹಸಿವು ಬಾಯಾರಿಕೆ ಆಸೆ ಅಂತ ಮೂರು ಜನ ಹೆಂಡತಿ ಇರು ಅದರೊಳಗೆ ಚಿಕ್ಕವಳು ಅತ್ಯಂತ ಆದ ಆಸೆ ಅನ್ನುವ ಮೂರನೇ ಹೆಂಡತಿ ಮಾಡಿದ ಪ್ರಣಯ ಚೇಷ್ಟೆ ಇದು ಅಂತ ಬೆಳಗ್ಗೆಲ್ಲ ಕನಕಾಭಿಷೇಕ ಮಾಡಿಸಿಕೊಂಡು ಮುತ್ತಿನ ಮಂಟಪದಲ್ಲಿ ಕೈ ತೋಡ ಕಾಲಿಗೆ ಗಂಡ ಎಲ್ಲ ಹಾಕಿಸ್ಕೊಂಡಂಥ ವ್ಯಕ್ತಿಗೆ ಒಂದು ದಮ್ಡಿ ದಕ್ಷಿಣೆ ಆಸೆ ಬಂದು ಹೋಗಿ ಅಷ್ಟು ಜನರ ಮುಂದೆ ತಾಂಬೂಲದ ನುಗ್ಗಾಟದಲ್ಲಿ ಜಾರಿ ಬಿದ್ದನಲ್ಲ ಯಾಕೆಂದರೆ ಆಸೆ ಆಯಿತಪ್ಪ ಅಷ್ಟೇ ಅನುಭವಿಸಿದ್ವಿ ಅದಕ್ಕೆ ಇನ್ನೇನೂ ಇಲ್ಲ ಹೀಗೆ ಪರೋಪದೇಶ ಪಾಂಡಿತ್ಯ ತುಂಬ ಸುಲಭ ಹಾಗೆಂತ ಏನೂ ಬೇಡದೆ ಇರೋಣವ ಆಗೊಲ್ವೆ ಆದರ್ಶಗಳು ನಮ್ಮನ್ನು ಎಳೀತಾ ಇರತ್ವೆ ಮೇಲೆ ನಕ್ಷತ್ರದ ಜಯಘೋಷ ಕೆಳಗೆ ಮೂಳೆಗಳ ಆಕ್ರಂದನ ಕಗ್ಗದಲ್ಲಿ ಡಿ ವಿ ಜಿ ಬರೀತಾರಲ್ಲ ನಮ್ಮ ಸುತ್ತಲಿನ ಜಗತ್ತಿನ ಒಂದು ಕೂಗು ಇವುಗಳೆಲ್ಲ ಮೂರು ಸೇರಿ ಈ ಮೂರು ದನಿ ಚೀರ್ತಾ ಇದ್ದರೆ ನನಗೆ ಸಮಾಧಾನ ಹೇಗೆ ಅಂತಾರೆ ಆದರ್ಶ ಒಂದು ಕಡೆ ಅಬ್ಬರ ಮಾಡ್ತಾ ಇರುತ್ತೆ ವಾಸ್ತವ ಒಂದು ಕಡೆ ಎಳೀತಾ ಇರುತ್ತೆ ಇದ್ರ ಮಧ್ಯದಲ್ಲಿ ಒದ್ದಾಡುವಂಥದ್ದು ನಾವು ಆದರ್ಶಗಳನ್ನು ಹೇಳಬೇಡಿ ಅಂತ ಯಾರೂ ಅನ್ನೋಲ್ಲ ಆದರ್ಶಗಳನ್ನು ತಿರಸ್ಕರಿಸಿ ಅಂತ ಯಾರೂ ಹೇಳೋಕ್ಕಾಗೋಲ್ಲ ಅದೇ ಎಷ್ಟು ಮಟ್ಟಿಗೆ ಪಾಲಿಸೋದಕ್ಕಾಗುತ್ತೆ ನಮ್ಮ ಕೈಲಾದಷ್ಟು ಯತ್ನಿಸಿದೆ ನಾನೆಂದು ಕನಿಕರಿಸಿ ನೋಡು ಅಂತ ಉಮರ್ ಖಯ್ಯಂ ಹೇಳ್ತಾನಲ್ಲ ಅಷ್ಟೇ ಇನ್ನೇನು ನಾವು ಮಾಡೋಕ್ಕಾಗೋಲ್ಲ ಇಲ್ಲಿ ಅದನ್ನೇ ಕವಿ ತೋರ್ಪಡಿಸ್ತಾ ಇದ್ದಾನೆ ವಸಿಷ್ಠರೇ ಆಗಿರಬಹುದು ಅವರು ಮಗನ ಕಳ್ಕೊಂಡಾಗ ಪುತ್ರಶೋಕ ಸಂತ್ರಸ್ತರಾಗಿ ಸರಸ್ವತಿ ನದಿಗೆ ಬಿದ್ದು ಸಾಯೋದಕ್ಕೆ ಹೋಗಲಿಲ್ವೇ ಮೈಗೆಲ್ಲ ಕಟ್ಟಾಕ್ಕೊಂಡು ಹೋದಾಗ ಆಪೋದೇವಿಯರು ಕಟ್ಟುಗಳನ್ನೆಲ್ಲ ಅಡಕ್ಕೆ ತಂದು ಸೇರಿಸಿದ್ರು ಅಂತ ಬರುತ್ತೆ ವೇದದಲ್ಲಿಯೂ ಬರುತ್ತೆ ಪುರಾಣಾದಿಗಳಲ್ಲೂ ಬರುತ್ತೆ ಏನೆಲ್ಲ ಕಷ್ಟಪಟ್ಟರು ಈಗ ಪಾಪ ಹೇಳ್ತಾರಲ್ಲ ಹೇಳದೆ ಸುಮ್ಮನೆ ಇರಬೇಕು ಆ ಹಾಂ ತುಂಬ ಒಳ್ಳೇದಪ್ಪ ಅಂತ ಹೆಂಡತಿ ಸತ್ತಳೆಲ್ಲ ನಾನೂ ಬಾ ಇಬ್ಬರು ಒಟ್ಟಿಗೆ ಸೇರಿ ಬಾಯಿ ಪಡ್ಕೊಳ್ಳೋಣ ಅಂತ ನೋಡುವೆ ಇಲ್ಲ ಹೀಗೆ ಹೇಳಬೇಕು ಬೇರೆ ಯಾವ ಥರ ಹೇಳೋಕ್ಕೆ ಸಾಧ್ಯ ಅವರು ಹಾಗೇ ಮಾಡಬೇಕು ಇವರು ಹೀಗೇ ಮಾಡಬೇಕು ಇವನು ಹೀಗೆ ಮಾಡದೇ ಇದ್ದರೆ ಉತ್ತಮ ಆಗೋದಿಲ್ವೇ ಅದು ತೇನಾಷ್ಟೌ ಪರಿಗಮಿತ ಕಥಿತ್ ಬಾಲತತ ಸೂನುನೇ ಸೂನೃತ ಸೂನೋ ಸಾದೃಶ್ಯ ಪ್ರತಿದರ್ಶನ ಪ್ರಿಯ ಸ್ವಪ್ನೇಶು ಕ್ಷಣ ಕ್ಷಣಿಕ ಕ್ಷಣಿಕೋತ್ಸವ ಮಗು ಚಿಕ್ಕವನು ದಶರಥ ಅವನಿಗೆ ಹನ್ನೆರಡು ವರ್ಷ ಹಾಗಾಗಿ ಸೂನೋ ಚಿಕ್ಕ ಹುಡುಗನ ಬಾಲತ್ವಾತ್ ಎಳೆಯ ವಯಸ್ಸಿನ ಕಾರಣದಿಂದ ಅವನು ಅವಿತತಂ ತೇನ ಸತ್ಯವಾದಿಯಾದ ಕಾರಣ ಪ್ರಜೆಗಳನ್ನು ಮತ್ತು ತನ್ನ ಸಂತಾನವನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಅನ್ನೋ ಬಾಧ್ಯತೆ ಇದ್ದ ಕಾರಣ ಅಷ್ಟೌ ಸಮಾಹ ಪರಿಗಮಿತಾಹ ಎಂಟು ವರ್ಷಗಳ ಕಾಲ ಕಳೆದಂತೆ ಮಗನಿಗೆ ಇಪ್ಪತ್ತಿಪ್ಪತ್ತೊಂದು ಆಗುವವರೆಗೂ ಹೆಂಡತಿಯನ್ನು ಸಾದೃಶ್ಯ ಪ್ರತಿಕೃತಿ ದರ್ಶನೈಹಿ ಅವಳ ಚಿತ್ರಗಳಲ್ಲಿ ಅವಳ ಸಾದೃಶ್ಯವನ್ನು ನೋಡಿಕೊಂಡು ಸ್ವಪ್ನದಲ್ಲಿ ಕ್ಷಣಿಕ ಕ್ಷಣಿಕವಾಗಿ ಆದರೂ ಅವಳನ್ನು ನೋಡಿಕೊಂಡು ಆ ರೀತಿ ಸ್ವಪ್ನ ಸಮಾಗಮ ಚಿತ್ರ ಸಮಾಗಮಗಳಲ್ಲಿ ತನ್ನ ಮನೋವಿನೋದವನ್ನು ಮಾಡಿಕೊಂಡು ಎಂಟು ವರ್ಷಗಳನ್ನು ಕಷ್ಟಪಟ್ಟುಕೊಂಡು ಎಳೆದನಂತೆ ಇದನ್ನು ಇದ್ದಾನೆ ಯೋಗಾವಸ್ಥಾಸು ಪ್ರಯಜನ ಸದೃಕ್ಷ ಅನುಭವನಂ ತತ್ತಶ್ಚಿತ್ರಂ ಕರ್ಮ ಸ್ವಪ್ನ ಸಮಯ ದರ್ಶನಮಪಿ ತದಂಗಸ್ಪೃಷ್ಟ ಸ್ಪೃಷ್ಟಾಂ ಉಪಗತವತಾಂ ಸ್ಪರ್ಶನಮಿ ಪ್ರತೀಕಾರ ಕಾಮವ್ಯತಿತ ಮನಸಾಂ ಕೇಪಿ ಕಥಿತಾ ಇತಿ ಇದು ಕಾಮಶಾಸ್ತ್ರಗಳಲ್ಲಿ ಬರುವಂಥದ್ದು ವಿಯೋಗಿಗಳಾದವರು ಅವರ ವ್ಯುಕ್ತರಾದವರ ಚಿತ್ರಗಳನ್ನು ಇಟ್ಟುಕೊಂಡೋ ಕನಸು ಕಂಡುಕೊಂಡೋ ಅವರು ಬಳಸಿದ ವಸ್ತುಗಳನ್ನು ಮುಟ್ಟು ನೋಡಿಕೊಂಡೋ ತಡವು ನೋಡ್ಕೊಂಡೋ ಕಾಲ ಕಳೀಬೇಕಾಗುತ್ತದೆ ಅಂತ ಹಾಗೆ ಪತ್ನಿ ವಿಯೋಗದಲ್ಲಿ ಎಂಟು ವರ್ಷ ಕಳೆದ ಮುಂದೆ ಆಗಲಿಲ್ಲ ಆ ಶೋಕ ಅವನಲ್ಲಿ ಹೆಮ್ಮರವಾಗಿ ಬೆಳೆದ ಬಗ್ಗೆಯನ್ನು ಮುಂದಿನ ಒಂದು ಪದ್ಯದಲ್ಲಿ ಹೇಳ್ತಾನೆ ಈಗ ನಾನು ಓದಿದ್ದು ಪ್ರಹರ್ಷಿಣಿ ಛಂದಸ್ಸಿನ ಪದ್ಯ ಹದಿಮೂರು ಅಕ್ಷರದ ಪದ್ಯ ಹನ್ನೆರಡಾಯಿತು ಹದಿಮೂರಾಯಿತು ಹದಿನಾಲ್ಕನೇ ಅಕ್ಷರದ ವಸಂತ ತಿಲಕಕ್ಕೆ ಬರ್ತಾ ಇದ್ದಾನೆ ತಸ್ಯ ಪ್ರಸಹ್ಯ ಹೃದಯ ಕಿಲಶೋಕ ಶಂಕು ಪ್ಲಕ್ಷ ಪ್ರರೋಹ ಇವಸೌಧ ತಲಂಬಿ ಭೇದ ಪ್ರಾಣಾಂತಹೇತುಮಿತಂಭಿಷಜಾಮ ಸಾಧ್ಯಂ ಲಾಭಂ ಪ್ರಿಯನುಗಮನೆತ್ವರಯಾಸ ಮೇನೆ ಅವನ ಹೃದಯದ ಶೋಕ ಎತ್ತರವಾದ ದೊಡ್ಡ ಭವನದ ಮೇಲೆ ಬಿದ್ದ ಆಲದ ಅಥವಾ ಅರಳಿಯ ಬೀಜ ಹೇಗೆ ಬೆಳಕೊಂಡು ಬೆಳಕೊಂಡು ಬೇರು ಬಿಟ್ಟು ಇಡಿಯ ಮನೆಯ ಗೋಡೆಯನ್ನು ಆವರಿಸಿ ಬುನಾದಿಗೆ ಬಂದು ಅದನ್ನು ಪೂರ್ತಿ ಶಿಥಿಲ ಮಾಡುತ್ತೋ ಆ ರೀತಿ ಪತ್ನಿಯ ಸಾವಿನ ಒಂದು ಸಣ್ಣ ಘಟನೆ ಆ ಶೋಕದ ಬೀಜ ಹೆಮ್ಮರವಾಗಿ ಅವನ ಹೃದಯ ಸೌಧದಲ್ಲಿ ಬೆಳೆದು ಜರ್ಜರಿತನನ್ನಾಗಿ ಮಾಡಿಬಿಡ್ತು ವೈದ್ಯರಿಗೂ ಕೂಡ ಚಿಕಿತ್ಸಿತವಲ್ಲದೇ ಇರತಕ್ಕಂಥದ್ದು ಇದು ಭುಷಜಾಮಪಿ ಅಪಿ ಅಸಾಧ್ಯ ಇದು ಒಂದು ಪ್ರಾಣಾಂತಹೇತುಂ ರೋಗಂ ಪ್ರಿಯ ಅನುಗಮನೆ ತ್ವರೆಯ ಮೇ ಲಾಭಂ ಮೇಲೆ ಅವನಿಗೆ ರೋಗವೂ ಬಂತು ವೈದ್ಯರು ಯಾರು ಚಿಕಿತ್ಸೆ ಮಾಡೋಕ್ಕಾಗೋಲ್ಲ ಅಂದರು ಒಳ್ಳೆಯದಾಯಿತು ಈ ರೋಗ ಹೆಂಡತಿಯನ್ನು ನೋಡೋದಕ್ಕೆ ಅವಕಾಶವಾಯಿತು ಅಂತಂದುಕೊಂಡು ಬಿಟ್ಟರು ಹಾಗೇ ಬಿಟ್ನಂತೆ ಸಮ್ಯಕ್ ವಿನೀತ ಮಥವರ್ಮ ಹರಂ ಕುಮಾರಂ ಆದಿಶ್ಯ ರಕ್ಷಣ ವಿಧೋ ವಿಧಿವತ್ ಪ್ರಜಾನಾಂ ರೋಗೋಪಸೃಷ್ಟ ತನು ದುರ್ವ ಸತಿ ಮುಕ್ಷು ಪ್ರಾಯೋಪವೇಶನ ಮತಿರ್ನ ಇನ್ನು ವರ್ಮಹರಂ ಕುಮಾರಂ ಸಮ್ಯಕ್ ವಿನೀತಸ್ಯ ವಿನೀತಂ ಅಥ ಪ್ರಜಾ ರಕ್ಷಣ ವಿಧೌ ವಿಧಿವದ ಆದಿಶ್ಯ ವರ್ಮಹರ ಅಂದರೆ ಕವಚವನ್ನು ಹಾಕ್ಕೊಳಕ್ಕೆ ವಯಸ್ಸು ಬಂದಿರುವ ಅಂತ ಅರ್ಥ ಕ್ಷತ್ರಿಯನಿಗೆ ಯಾವಾಗ ವಯಸ್ಸು ಬಂತು ಅಂದರೆ ಕವಚವನ್ನು ತಾನೇ ಬಿಗಿದು ತೊಟ್ಟುಕೊಂಡು ಸಂಗ್ರಾಮ ಭೂಮಿಗೆ ಎದೆ ಉಬ್ಬಿಸಿ ಹೋಗುವ ಕಾಲ ಬಂದಾಗ ಅವನು ಪ್ರಾಪ್ತ ವಯಸ್ಕ ದೆನ್ ಈಸ್ ಅಡಲ್ಟ್ ಅಂತ ಬ್ರಾಹ್ಮಣನಿಗೆ ಯಾವಾಗ ಅಂತಂದರೆ ಒಂದು ವಿದ್ಯೆಯನ್ನು ಪಾಠ ಹೇಳುವ ಅಥವಾ ಒಂದು ಪ್ರಯೋಗವನ್ನು ಮತ್ತೊಬ್ಬನ ಮೂಲಕ ಮಾಡಿಸುವಂತಹ ಅಂದರೆ ಯಾಜನ ಮಾಡಿಸುವ ಮತ್ತು ಪಾಠನ ಮಾಡಿಸುವ ಹಂತ ಬಂದಾಗ ಅವನು ಅಡಲ್ಟ್ ಅಂತ ಹೇಳಿಬಿಟ್ಟಿದ್ವಿ ವರ್ತಕನಿಗೆ ಹಾಗೆ ವಾಣಿಜ್ಯ ಮಾಡುವಾಗ ಅಂತೆಲ್ಲ ಹೇಳ್ತಾರೆ ಆ ರೀತಿಯಾಗಿ ಮಗ ಕವಚ ಕಟ್ಟುವ ಹೊತ್ತು ಬಂದ ತಕ್ಷಣವೇ ಇನ್ನು ರೋಗದಿಂದ ಕೂಡಿದ ದೇಹವನ್ನು ಬಿಡುವುದೇ ಒಳ್ಳೆಯದು ಪ್ರಾಯೋಪವೇಶ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನು ತೀರ್ಮಾನ ಮಾಡಿಕೊಳ್ತಾನೆ ಪ್ರಾಯೋಪವೇಶವನ್ನು ಅಂದರೆ ವಾಲಂಟ್ರಿಲಿ ಕಾಸ್ಟಿಂಗ್ ಆಫ್ ದಿ ಬಾಡಿ ಅಂತಾರಲ್ಲ ನಾವೇ ನಮ್ಮ ದೇಹವನ್ನು ತ್ಯಾಗ ಮಾಡುವಂಥದ್ದು ಪ್ರಾಯೋಪವೇಶ ಅದು ಹಲವು ಬಗೆಯಲ್ಲಿ ಮಾಡ್ಕೊಳ್ಬೋದು ಹಲವು ಕಾರಣಕ್ಕೆ ಮಾಡಿಕೊಳ್ಬೋದು ಭೃಗುಪತನ ಪ್ರಾಯೋಪವೇಶ ಸ್ವರ್ಗಾರೋಹಣ ಇತ್ಯಾದಿಗಳೆಲ್ಲ ನಮ್ಮ ಪರಂಪರೆಯಲ್ಲಿ ಹೇಳಿದ್ದಾರೆ ಅಂದರೆ ಆತ್ಮಹತ್ಯೆ ಆಗೋಲ್ಲ ಪಾತಕ ಬರೋಲ್ಲ ಸ್ವರ್ಗ ಪ್ರಾಪ್ತಿ ಆಗುತ್ತದೆ ಅಂತ ಯಾವಾಗ ಅಂತಂದರೆ ಕೆಲವೊಂದು ಸಂದರ್ಭಗಳು ಮೊದಲನೆಯದು ಅಕ್ಷಯ ವಟವೃಕ್ಷ ಯಾವುದು ತೀರ್ಥರಾಜ ಅಂತ ಪ್ರಸಿದ್ಧವಾದ ಪ್ರಯಾಗದಲ್ಲಿ ಉಂಟು ಅದರ ಮೇಲೆ ಹತ್ತಿ ಬೀಳುವಂಥದ್ದು ಅಥವಾ ತ್ರಿವೇಣಿ ಸಂಗಮದಲ್ಲಿ ದೇಹತ್ಯಾಗ ಮಾಡುವಂಥದ್ದು ಇಲ್ಲ ಹಿಮಾಲಯಾದಿ ಮಹಾಪರ್ವತಗಳಿಗೆ ಹೋಗಿ ಅಲ್ಲಿ ಮೇಲಿಂದ ಭೃಗುಪತನ ಬೀಳತಕ್ಕಂಥದ್ದು ಅಲ್ಲಿಂದ ಬೀಳುವಂಥದ್ದು ಇಲ್ಲ ಉತ್ತರ ದಿಕ್ಕಿಗೆ ಏಕದೀಕ್ಷೆಯಿಂದ ಆತ್ಮಶ್ರಾದ್ದಾದಿಗಳನ್ನೆಲ್ಲ ಮಾಡ್ಕೊಂಡು ನಡ್ಕೊಂಡು ಹೋಗೋದು ಬೆಂಕಿ ನದಿ ಮತ್ತೊಂದು ಮಗದೊಂದು ಯಾವುದು ಬಂದರೂ ಲೆಕ್ಕಿಸದೆ ಹೋಗಿ ಹಾಗೆ ದೇಹ ದೇಹಪಾತವಾಗೋವರೆಗೂ ನಡೆಯುವಂಥದ್ದು ರಾಮ ಪಾಂಡವಾದಿಗಳು ಮಾಡಿದ್ದು ಅದೇ ತಾನೇ ಹೀಗೆ ಮಾಡಿ ನಾನು ದೇಹವನ್ನು ತ್ಯಾಗ ಮಾಡ್ತೀನಿ ಅಂತವನು ಅಂದುಕೊಳ್ತಾನೆ ಹೀಗೆ ತೀರ್ಮಾನಿಸಿಕೊಂಡವನೇ ಪ್ರಾಯೋಪವೇಶಕ್ಕಾಗಿ ನದಿ ಸಂಗಮವನ್ನು ಆಯ್ಕೆ ಮಾಡಿಕೊಳ್ತಾನೆ ಇದು ನೋಡಿ ನಾನು ಹೇಳಿದ್ನಲ್ಲ ತ್ರಿವೇಣಿ ಮೊದಲಾದ ಸಂಗಮಗಳು ಅಂತ ಅವನು ಗಂಗಾಸರಯೂ ಸಂಗಮವನ್ನು ಆಯ್ಕೆ ಮಾಡಿಕೊಳ್ತಾನೆ ತೀರ್ಥೇ ತೋಯವ್ಯತಿಕರ ಭವೇ ಜನ್ಹು ಕನ್ಯಾಸರವ್ಯೋಹ ದೇಹತ್ಯಾಗಾದಮರ ಗಣನಾ ಲೇಖ್ಯ ಮಾಸಾಧ್ಯ ಸಧ್ಯ ಪೂರ್ವಾಕಾರಾಧಿಗತ ಪೂರ್ವಾಕಾರಾಧಿಕತರ ರುಚಾ ಸಂಗತಕ್ಕಂತ ಯಾಸವು ಲೀಲಾಕಾರೇಶ್ವರ ಮತ ಪುನರ್ನಂದನಾಭ್ಯಂತರೇಶು ಗಂಗಾ ಸರಯು ಸಂಗಮದಲ್ಲಿ ಆಯ್ಕೆ ಮಾಡಿಕೊಂಡು ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ ಹಾಗೆ ಮಾಡುವ ಮೂಲಕವೇ ಅಮರಗಣನಾ ಲೇಖ್ಯಂ ಆಲೇಖ್ಯಂ ಅಮರಗಣನಾ ಲೇಖ್ಯಂ ಅಂತ ಅಂದರೆ ದೇವತೆಗಳ ಸಾಲಿನಲ್ಲಿ ಸೇರುವಂಥವನು ಆದ ಪೂರ್ವಾಕಾರಾದ ಅಧಿಕ ತರ ರುಚ ಮೊದಲ ತನ್ನ ದೇಹಕ್ಕಿಂತಲೂ ಅತಿ ಸೌಂದರ್ಯವನ್ನು ಪಡ್ಕೊಂಡು ಕಾಂತಯ ಸಂಗತ ಅಲ್ಲಿದ್ದ ಹರಣಿ ಅಪ್ಸರೆ ತಾನೆ ಅವಳ ಜೊತೆಯಲ್ಲಿ ದೇವಲೋಕದ ಲೀಲಾ ಭವನಗಳಲ್ಲಿ ಉದ್ಯಾನಗಳಲ್ಲಿ ವಿಹಾರ ಮಾಡುತ್ತಿದ್ದ ಅಂತ ಹೀಗೆ ಸ್ವರ್ಗವನ್ನು ಮುಗಿಸ್ತಾನೆ ಅಂದರೆ ಅವನು ಸತ್ತ ಅನ್ನೋದನ್ನು ಎಷ್ಟು ಚೆನ್ನಾಗಿ ಸಂತೋಷದ ಘಟನೆ ಅನ್ನುವಂತೆ ನಯ ಮಾಡಿ ಸ್ವರ್ಗದಲ್ಲಿ ವಿಹಾರ ಮಾಡ್ದ ಅಂತ ಹೇಳ್ತಾನಲ್ಲ ಇದು ತುಂಬ ಕಾಳಿದಾಸನ ಕೌಶಲ ಆನಂದವರ್ಧನ ಹೇಳ್ತಾನೆ ಈಗಾಗಲೇ ಹಿಂದುಮತಿಯ ಸಾವಿನ ಗೋಳತನವನ್ನು ವಿಸ್ತರಿಸಿ ವಿಸ್ತರಿಸಿ ಆದ ಮೇಲೆ ಅಜನ ಸಾವಿನ ಗೋಳನ್ನು ವಿಸ್ತರಿಸಬಾರದು ಒಮ್ಮೆ ರಸ ದೀಪ್ತವಾಗಿದ್ದನ್ನು ಮತ್ತೆ ಇನ್ನೂ ದೀಪ್ತನ ಮಾಡುವುದು ಸರಿಯಲ್ಲ ಅನ್ನುವುದನ್ನೆಲ್ಲ ಗಮನಿಸಿಕೊಂಡು ಮತ್ತು ಅಜ ಮಹಾರಾಜನ ಬದುಕಿನಲ್ಲಿ ಕಟ್ಟ ಕಡೆಗೆ ಒಂದು ರೀತಿ ಸುಖಾಂತ ಮಂಗಳಾಂತವನ್ನು ತಂದು ಕೊಡಬೇಕು ಅನ್ನುವ ಎಲ್ಲ ದೃಷ್ಟಿ ಇಟ್ಟುಕೊಂಡು ಕವಿ ಮಾಡಿದ ಚಮತ್ಕಾರ ಅಂತ ಹೀಗೆ ಎಂಟನೇ ಸರ್ಗ ಮುಗಿದ ಮೇಲೆ ನಾವು ಒಂಬತ್ತನೇ ಸರ್ಗಕ್ಕೆ ಬರ್ತಾಯಿದ್ದೀವಿ ಈ ಒಂಬತ್ತನೆಯ ಸರ್ಗದಿಂದ ರಘುವಂಶದ ಒಂದು ಹಂತ ಮುಗಿಯುತ್ತದೆ ಅಂದರೆ ಮೂರು ಭಾಗವಾಗಿ ರಘುವಂಶ ಇದೆ ಅಂತಂದರೆ ಮೊದಲ ಭಾಗ ಒಂಬತ್ತನೇ ಸರ್ಗದವರೆಗಿಂದು ಎರಡನೆಯ ಭಾಗ ಹದಿನೈದನೇ ಸರ್ಗದವರೆಗಿಂದು ಮೂರನೇ ಭಾಗ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಅಂದರೆ ಈ ಒಂಬತ್ತು ಸರ್ಗಗಳು ರಾಮನ ಪೂರ್ವಜರ ಭಾಗ ಮೊದಲಿನಿಂದ ಒಂಬತ್ತನೇವರೆಗೂ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಆರು ಸರ್ಗಗಳು ರಾಮಾಯಣದ ಭಾಗ ರಾಮಕಥಾನಕ ಮತ್ತು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಐದು ಸರ್ಗಗಳು ತದುತ್ತರವಾಗಿ ರಾಮನ ಪರವರ್ತಿಗಳಾದಂಥವರು ಮಹಾರಾಜನಿಂದ ಅಗ್ನಿವರ್ಣದವರೆಗೆ ಹೀಗೆ ಆ ಐದು ಸರ್ಗಗಳು ಅಂತ ವಿಭಾಗ ಮಾಡಿಕೊಂಡಿದ್ದಾನೆ ಈ ಮೂರು ಭಾಗಗಳಲ್ಲಿ ಇದೀಗ ಮೊದಲನೇ ಭಾಗದ ಕಡೆಯ ಸರ್ಗ ನವಮ ಸರ್ಗ ಈ ಸರ್ಗದ ಛಂದಸ್ಸು ಧೃತವಿಲಂಬಿತ ಛಂದಸ್ಸು ಇದು ಕಾಳಿದಾಸನಿಗೆ ಹಿಂದೆ ಯಾರೂ ಬಳಸಿರಲಿಲ್ಲ ಅವನದೇ ಆವಿಷ್ಕಾರ ಅಂತ ನನಗನ್ನಿಸುತ್ತೆ ಇದು ಮಂದಾಕ್ರಾಂತ ರಥೋದ್ದತ ಈ ಮೂರು ಛಂದಸ್ಸುಗಳು ಇವನ ಪೂರ್ವಜರ ಯಾರೂ ಬಳಸಿರಲಿಲ್ಲ ಕಾಳಿದಾಸನೇ ಬಳಸಿರೋದು ಪ್ರಾಯಶಃ ಅವನೇ ಆವಿಷ್ಕಾರ ಮಾಡಿದ್ದಿರಬೇಕು ವಶ್ಯವಕ್ಕಾದ ಮಹಾಕವಿಗೆ ಇದೊಂದು ದೊಡ್ಡ ಮಾತಲ್ಲ ಈ ಮೂರು ಛಂದಸ್ಸುಗಳು ಪರಮರಮಣೀಯವಾದಂಥವು ಆಮೇಲೆ ಇನ್ನೊಂದು ಈ ಸರ್ಗದ ವಿಶೇಷ ಯಮಕಾಲಂಕಾರ ಪ್ರಯೋಗ ಅಂದರೆ ಇಲ್ಲಿ ಮೂರು ಅಕ್ಷರಗಳು ಅರ್ಥ ವ್ಯತ್ಯಾಸದೊಂದಿಗೆ ಪುನರುಕ್ತವಾದಾಗ ಅದನ್ನು ಯಮಕ ಅಂತ ಕರೀತಾರೆ ಒಂದೇ ಪುನರುಕ್ತವಾದಾಗ ಅದನ್ನು ಅನುಪ್ರಾಸ ವೃತ್ತಿಯನುಪ್ರಾಸ ಅಂತ ಕರಿತೀವಿ ಎರಡು ಆದಾಗ ಎರಡೆರಡು ಅಕ್ಷರಗಳು ಒಟ್ಟೊಟ್ಟಿಗೆ ಪುನರುಕ್ತವಾದಾಗ ಅರ್ಥ ವ್ಯತ್ಯಾಸದಿಂದ ಅದನ್ನು ಛೇಕಾನುಪ್ರಾಸ ಅಂತೀವಿ ಮೂರು ಮತ್ತು ಮೂರಕ್ಕಿಂತ ಹೆಚ್ಚಿಗೆ ಪುನರುಕ್ತವಾದಾಗ ಅದನ್ನು ಯಮಕಾಲಂಕಾರ ಅಂತ ಕರಿತೀವಿ ಇದು ಸ್ವಲ್ಪ ರಚನೆಗೆ ಕಷ್ಟವಾದಂಥದ್ದು ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಗೋಕುಲ ನಿಲಯ ಕೃಪಾಲಯ ಪಾಲಯ ಅಂತ ಪ್ರಸಿದ್ಧವಾದ ವಾಸುದೇವಾಚಾರ್ಯರ ಒಂದು ರಚನೆ ಅಭೇರಿ ರಾಗದಲ್ಲಿ ಇದೆಯಲ್ಲ ಗೋಕುಲ ನಿಲಯ ಕೃಪಾಲಯ ಪಾಲಯ ಕೃಪಾಲಯ ಪಾಲಯ 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 ಅಂತ ಬರತೀವಿ ಕೃಪೆಯ ಆಲಯ ಕೃಪಾ ಪ್ಲಸ್ ಆಲಯ ಕೃಪಾಲಯ ಪಾಲಯ ಕಾಪಾಡು ಪಾಲಿಸು ಪಾಲಯತಿ ಪಾಲಯತು ಪಾಲಯತಾತ್ ಪಾಲಯತಾಂ ಪಾಲಯಂತು ಪಾಲಯ ಪಾಲಯತಾತ್ ಅಂತ ಮಧ್ಯಮ ಪುರುಷದಲ್ಲಿ ಪಾಲಯ ಆಗಿದೆ ಹೀಗೆ ಪಾಲಯ ಪಾಲಯ ಅಂತ ಬಂದರೂ ಅರ್ಥ ಬೇರೆ ಕೃಪಾಲಯ ಪಾಲಯ ಇದು ಯಮಕಾಲಂಕಾರ ಅಂತ ಕರಿತೀವಿ ಹಾಗಲ್ಲದೆ ಇಂದು ವದನ ಕುಂದರದನ ಅಂದರೆ ವದನ ರದನ ಬಂದಿದೆ ದನ ದನಗಳ ಕಾಮನ್ ಆಗಿ ಬಂದಿವಿಯಲ್ಲ ಅದನ್ನು ನಾವು ಚೇಕಾನುಪ್ರಾಸ ಅನುಪ್ರಾಸ ಅಂತಂತೀವಿ ಹಾಗಲ್ಲದೆ ನಾವು ಯಾವುದೇ ಸಾಮಾನ್ಯವಾಗಿ ಹಾಡುಗಳಲ್ಲಿ ಬಹಳ ಸುಲಭವಾಗಿ ಅನುಪ್ರಾಸವನ್ನು ಬಳಸ್ತೀವಿ ಅನುಪ್ರಾಸ ಒಂದೊಂದು ಅಕ್ಷರಗಳು ಬರ್ತಾ ಇರುತ್ತೆ ನನಗೆ ಉದಾಹರಣೆ ಕೊಡಬೇಕು ಅಂದರೆ ಎರಡು ಮೂರು ಅಕ್ಷರಗಳದ್ದೇನೆ ತಲೆಯಲ್ಲಿ ಹೊಳಿತಾ ಇದೆ ಸರಳವಾಗಿ ಹೇಳುವಂಥದ್ದಿದ್ದರೆ ಈಗ ಶಾರದೆ ಅಂತಂದ್ರ ಮೇಲೆ ಶಾರದೆ ಹಾರಭೂಷಿತೆ ಅಂದರೆ ಶಾರದೆ ಹಾರಭೂಷಿತೆ ಹಾರ ರ ಪುನರುಕ್ತವಾಗಿದೆಯಲ್ಲ ಆ ರೀತಿ ಒಂದಕ್ಷರ ಬಂದರೆ ಜೈರೇವಾದಿಗಳಲ್ಲಂತೂ ಎಲ್ಲ ಬಗೆಗಳೂ ಬರ್ತಾ ಇರ್ತೆ ಲಲಿತ ಲವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ಅಲ್ಲಿ ಲಕಾರ ಎಷ್ಟು ಬಾರಿ ಬಂದಿದೆ ಲಲಿತ ಲವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ಮಧುಕರ ನಿಖರ ಕರಂಬಿತ ಕೂಕೆಲ ಕೂಜಿತ ಕುಂಜ ಕುಟೀರೆ ಅಲ್ಲಿ ರೇಪಾದಿಗಳು ಮಕಾರಗಳು ಎಷ್ಟು ಚೆನ್ನಾಗಿ ಬಂದಿವೆ ಈ ಥರದ್ದನ್ನೆಲ್ಲ ಅನುಪ್ರಾಸದ ಬಗೆ ಬಗೆಯ ಲಕ್ಷಣಗಳು ಅಂತೀವಿ ಕಾಳಿದಾಸ ಇಲ್ಲಿ ಈ ಸರ್ಗದಲ್ಲಿ ದೃತ ವಿಲಂಬಿತ ಛಂದಸ್ಸನ್ನು ಮೊದಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬಳಸಿ ಆಮೇಲೆ ಹತ್ತು ಹದಿನೈದು ಬೇರೆ ಬೇರೆ ಛಂದಸ್ಸುಗಳನ್ನು ಬಳಸ್ತಾನೆ ಅಂದರೆ ಇದೊಂದು ಸರ್ಗ ಪೂರ್ತಿ ಒಂದು ರೀತಿಯಾದ ವೆರೈಟಿ ಡಿಶಸ್ ಅಂತ ಎಲ್ಲೋ ಮಯ್ಯಾಸನಲ್ಲೋ ಇಂದು ಎಲ್ಲಿಯೋ ಕೊಡ್ತಾರಂತಪ್ಪ ಕೊಯಮತ್ತೂರಿನಲ್ಲಿ ಒಮ್ಮೆ ಹೋಗಿದ್ದಾಗ ನೋಡಿದ್ದೆ ಬೆಳಗ್ಗೆ ಟಿಫನ್ ಅಂತಂದರೆ ಒಂದು ಉದ್ನೊಡೆ ಒಂದು ಇಡ್ಲಿ ಒಂದು ದೋಸೆ ಒಂದು ಚಪಾತಿ ಒಂದು ಪೂರಿ ಒಂದಿಷ್ಟು ಶಾವಿಗೆ ಒಂದಿಷ್ಟು ಕೇಸರಿ ಬಾತ್ ಅಂತ ಒಂದು ಹತ್ತು ಹದಿನೈದು ಐಟಮ್ಗಳು ಕೊಡ್ತಾನೆ ಎಲ್ಲ ಚಿಕ್ಕ 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 ಪ್ರಮಾಣದಲ್ಲೇ ಆ ರೀತಿಯಾಗಿ ಈ ಸರ್ಗ ಇಡೀ ಅಂಥದ್ದೊಂದು ಹಬ್ಬದ ಔತಣದ ತರಹ ಬಳಸಿರುವಂಥ ಬಗೆ ಬಗೆಯ ಛಂದಸ್ಸುಗಳಿಂದ ಆಗಿರುವ ಅಲಂಕಾರ ಮತ್ತು ಇಲ್ಲಿ ಈ ಯಮಕಾಲಂಕಾರವನ್ನು ಪ್ರತಿಯೊಂದು ಪದ್ಯದ ಕಡೆಯ ಸಾಲಿನಲ್ಲಿ ಬಳಸ್ತಾನೆ ಹೀಗೆ ಒಂದು ಪದ್ಯ ಬರೆಯೋಕ್ಕೆ ಸಾಕಾಗುತ್ತೆ ಆ ರೀತಿಯಾಗಿ ಒಂದು ಮೂವತ್ತು ನಲವತ್ತು ಪದ್ಯ ಬರೆಯೋದು ಅದು ಸುಂದರವಾಗಿ ಬರೆಯೋದು ಸುಬೋಧವಾಗಿ ಬರೆಯೋದು ಮತ್ತೂ ಕಷ್ಟ ಈ ಶಬ್ದಗಳ ಮಾಧುರ್ಯ ಜಾಸ್ತಿ ಮಾಡ್ತಾ ಇದ್ದಂತೆ ಅರ್ಥಕ್ಲೇಶ ಜಾಸ್ತಿ ಆಗ್ತಾ ಹೋಗುತ್ತೆ ರಚನಾ ಕ್ಲೇಷ ಮತ್ತೂ ಜಾಸ್ತಿ ಆಗುತ್ತೆ ಕವಿಯ ಪಾಲಿಗೆ ಅದು ಇಲ್ಲದೆ ಮಾಡುವಂಥದ್ದು ತುಂಬ ತುಂಬ ಕಷ್ಟ ನಾನು ನನ್ನ ವ್ಯಾಸಂಗದ ಅನುಭವದಲ್ಲಿ ಕಂಡಿರೋದು ಈ ಶಬ್ದ ಮಾಧುರ್ಯವನ್ನು ಹೆಚ್ಚೆಚ್ಚು ಮಾಡಿದ್ರೂ ಅರ್ಥಕ್ಲೇಶ ಒಂದು ಚೂರೂ ಆಗದೆ ರಮಣೀಯತೆಯನ್ನು ತರುವುದು ನಮ್ಮ ಕವಿ ಶಂಕರನ ಕಾವ್ಯಗಳಲ್ಲಿ ಮಾತ್ರ ಇನ್ನು ಎಲ್ಲಿಯೂ ಆ ಪ್ರಮಾಣದಲ್ಲಿ ನೋಡಲೇ ಇಲ್ಲ ನಾನು ಅದು ಒಂದು ಸಂತೋಷ ನಮ್ಮ ಸಮಕಾಲೀನ ಕವಿಯೊಬ್ಬ ಎಲ್ಲ ಪೂರ್ವಜರನ್ನು ಅಧಿಗಮಿಸಿ ಅಷ್ಟು ಅತಿಶಯವನ್ನು ಸಾಧಿಸಬಲ್ಲ ಅನ್ನುವಂಥದ್ದು ಕಾಳಿದಾಸ ಮೊತ್ತ ಮೊದಲ ಬಾರಿಗೆ ಇವೆಲ್ಲ ಮಾಡದಂತ ಹಿಂದೆ ಯಾರೂ ಇರಲಿಲ್ಲ ಈ ಥರ ಮಾಡಲ್ಲು ಮಾಡಲ್ ಕೊಡೋದು ಬಹಳ ದೊಡ್ಡದು ಆಮೇಲೆ ಅದರ ಮೇಲೆ ಇಂಪ್ರೊವೈಸೇಷನ್ಸ್ ಯಾರೂ ಮಾಡ್ತಾರೆ ಒಮ್ಮೆ ಅಕ್ಕಿ ಹಿಟ್ಟನ್ನು ತೊಳಸಿಬಿಟ್ಟಿದ್ದು ಬೇಯಿಸಿ ಮುದ್ದೆ ಮಾಡಿ ಅದನ್ನು ಏನೂ ಆಕಾರಕ್ಕೆ ತರ್ಬೋದು ಸಾಧ್ಯ ಅಂದರೆ ಶಾವಿಗೆ ಮಾಡಿ ಅದನ್ನು ಚಿತ್ರಾನ್ನ ಮಾಡ್ಬೋದು ಶಾವಿಗೆ ಮಾಡಿಬಿಟ್ರೂ ಅದನ್ನು ಪಾಯಸ ಮಾಡ್ಬೋದು ಶಾವಿಗೆ ಮಾಡಿಬಿಟ್ರೂ ಅದಕ್ಕೆ ಇನ್ಯಾವುದು ತೆಂಗಿನ ಹಾಲು ಹಾಕ್ಕೊಂಡು ತಿನ್ಬೋದು ಶಾವಿಗೆ ಮಾಡ್ಕೊಂಡು ಮೊಸರು ಹಾಕ್ಕೊಂಡು ಅನ್ನದ ಥರ ಕಲಿಸ್ಕೊಂಡು ತಿನ್ಬೋದು ಕೆಲವರಂತೂ ಆ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳು ಮಾಡಿಬಿಟ್ಟು ಒಂದು ಉಸಲಿ ಥರ ಕಡಲೆಕಾಳು ಉಸಲಿ ಥರ ಮಾಡಿದ್ದನ್ನು ನಾನು ನೋಡಿದ್ದೀನಿ ಥರ ಥರವರೇ ಮಾಡಬಹುದು ಆದರೆ ಅಕ್ಕಿಯ ಹಿಟ್ಟನ್ನು ಬೇಯಿಸಿದರೆ ಈ ಒಂದು ಹದಕ್ಕೆ ಬರೋ ಸಾಧ್ಯ ಇದೆ ಅಂತ ಮೊದಲು ಕಂಡುಕೊಂಡಿದ್ದು ಬಹಳ ದೊಡ್ಡದು ಹೀಗೆ ಆದಿ ಕಾಲದಲ್ಲಿ ಚಿರಂತನರು ಮಾಡಿದ್ದು ಬಹಳ ದೊಡ್ಡದು ಆ ರೀತಿಯಾಗಿ ಕಾಳಿದಾಸ ಮಾಡಿದ್ದಾನೆ ಪಿತುರನಂತರ ಮುತ್ತರಕೋಸಲಾನ್ ಸಮಿಗಮ್ಯ ಜಿತೇಂದ್ರಿಯ ದಶರಥಃ ಪ್ರಶಶಾಸ ಮಹಾರಥೋ ಯಮವತಾಂಚುರಿ ಸ್ಥಿ ತಂದೆಯ ಬಳಿಕ ಕೋಸಲಕ್ಕೆ ಅಧೀಶ್ವರನಾದ ಇವನು ಸಮಧಿಗಮ್ಯ ಜಿತೇಂದ್ರಿಯ ದಶರಥ ಜಿತೇಂದ್ರಿಯನಾಗಿ ರಾಜ್ಯವನ್ನು ಆಳೋದಕ್ಕೆ ಆರಂಭ ಮಾಡಿದ ಮಹಾರಥ ಇವನು ಯಮ್ ಅವತಾಂ ಅವತಾಂಚ ಸ್ಥಿ ಯಮವತಾಂ ಯಮ ಅಂದರೆ ಸಂಯಮ ವತಾಂ ಅಂದರೆ ಸಂಯಮವನ್ನು ಉಳ್ಳವರ ಯಮವತಾಂ ಅವತಾಂ ಅಲ್ಲಿ ನೋಡಿ ಮವತಾಂ ಮವತಾಂ ಯಮವತಾಂ ಅವತಾಂ ಸಂಯಮಿಗಳ ಪೈಕಿ ಮತ್ತು ಪರಿಪಾಲಕರ ಪೈಕಿ ದುರಿಸ್ಥಿತ ಶ್ರೇಷ್ಠನಾಗಿದ್ದ ಅಂತ ಅಧಿಗತಂ ವಿಧಿವತ್ ವಿಧಿವದ್ಯದ ಪಾಲಯತ್ ಪ್ರಕೃತಿಮಂಡಲಮತ್ಮಕುಲೋಚಿತಮ ಅಭವದ ಸ್ಯತೋ ಗುಣವತ್ತರಂ ಸನಗರಂ ನಗರಂಧ್ರಕರೌಜಸ ನಗರಂಧ್ರಕರೌ ಸನಗರಂ ಗುಣವತ್ತರಂ ಅಭವತ್ ನಗರಂಧ್ರಕರ ನಗ ಬೆಟ್ಟವನ್ನು ರಂಧ್ರಕರ ರಂಧ್ರ ಮಾಡೋದ್ರೊಳಗೆ ಶ್ರೇಷ್ಠನಾದ ಉಳ್ಳ ಯಾವ ಕುಮಾರಸ್ವಾಮಿ ಇದಾನೆಲ್ಲ ಕ್ರೌಂಚ ಪರ್ವತವನ್ನು ಸೀಳಿದವನು ಅವನ ಕಾಂತಿಯನ್ನು ಪಡೆದಿರುವಂತಹ ಕುಮಾರಸ್ವಾಮಿಯಂತೆ ಬಲಿಷ್ಠನಾದ ಇವನು ಸ ನಗರಂ ನಗರದಿಂದ ಕೂಡಿರುವ ಈ ಎಲ್ಲ ತನ್ನ ಪ್ರಕೃತಿ ಮಂಡಲವನ್ನು ಸಾಮ್ರಾಜ್ಯ ಮಂಡಲವನ್ನು ಕುಲೋಚಿತವಾದ ರೀತಿಯಲ್ಲಿ ಪಡೆದು ಅದನ್ನು ಶ್ರೇಷ್ಠವಾದ ಗುಣವತ್ತರವಾದ ರೀತಿಯಲ್ಲಿ ಮುಂದುವರೆಸಿದ ಅಂತ ಇಲ್ಲಿ ನೋಡಿ ಸ ನಗರಂ ನಗರಂಧ್ರ ನಗರಂ ನಗರಂಧ್ರ ಅಲ್ಲಿ ಮೂರಕ್ಷರ ಬಂದಿರುವಂಥದ್ದು ಯಮಕಾಲಂಕಾರ ಈ ರೀತಿಯಾಗಿ ಪ್ರತಿಪದ್ಯವನ್ನು ಮಾಡಿದ್ದಾನೆ ಶ್ರಮನುದಂ ಮನುದಂಡ ಧರಾನ್ವಯಂ ಇಲ್ಲಿ ಶ್ರಮನುದಂ ಮನುದಂಡ ಆ ಥರದ್ದೆಲ್ಲ ಬರುತ್ತೆ ಅವನು ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ನಮೃಗಯಾಭಿರತಿರ್ನದುರೋಧರಂ ನಚ ಶಶಿ ಪ್ರತಿಮಾಭರಣಂ ಮಧು ತಮುದಯಾ ಯನ ವನವ ಯೌವನ ಪ್ರಿಯತಮಾ ಯತಮಾ ಪ್ರಿಯತಮಾ ಯತಮ ಪ್ರಿಯತಮಾ ಯತಮಾ ಅಲ್ಲಿ ಯಮಕ ಬಂದಿದೆ ಇವನನ್ನು ಬೇಟೆಯಾಗಲಿ ಜೂಜಾಗಲಿ ಚಂದ್ರನ ಉದಯಮಾನ ಚಂದ್ರನ ಕಾಂತಿಯಂತೆ ಹೊಳೆಯುವ ಕೆಂಪಗಿನ ಮಧುವಾಗಲಿ ಅಥವಾ ಆಗಲಿ ವಿಚಾಲನ ಮಾಡಲು ಸಮರ್ಥಳಾಗಲಿಲ್ಲ ಅಂತ ಸಮರ್ಥರಾಗಲಿಲ್ಲ ಅಂತ ಆದರೆ ಒಂದು ವಿಡಂಬನೆ ಏನಂತಂದರೆ ದಶರಥನಿಗೆ ಬೇಕಾದಷ್ಟು ಜನ ಪತ್ನಿಯರು ಮುನ್ನೂರೈವತ್ತು ಜನ ಪತ್ನಿಯರು ಅಂತ ಬರುತ್ತೆ ಮುನ್ನೂರ ಐವತ್ತೋ ಮುನ್ನೂರ ಎಪ್ಪತ್ತೈದು ರಾಮಾಯಣದ ಕಾಂಡದಲ್ಲಿ ಬರುತ್ತೆ ಮುನ್ನೂರೈವತ್ತಿರಬೇಕು ಸಾರ್ಧ ಸಪ್ತಶತಮ್ ಅಂತ ಅರ್ಧ ಸಪ್ತಶತಮ್ ಏಳ್ನೂರಲ್ಲಿ ಅರ್ಧ ಮುನ್ನೂರೈವತ್ತು ಮುನ್ನೂರೈವತ್ತು ಪ್ಲಸ್ ಮೂರು ಮತ್ತು ಇವನು ಬೇಟೆಗೆ ಹೋಗಿಯೇನೇ ಶಾಪವನ್ನು ಪಡೆದ ಹೀಗಾಗಿ ಇಲ್ಲಿ ಒಂದು ವಿಡಂಬನೆ ಆಗಿದೆ ತೊಂದರೆ ಇಲ್ಲ ಕವಿ ಪಾಪ ಏನೋ ಒಳ್ಳೆಯ ಗುಣಗಳು ಹೇಳೋಣ ಅಂತ ಹೇಳಿಬಿಟ್ಟಿದ್ದಾನೆ ಆ ಹೊತ್ತಿಗಂತೂ ಆಗಿದ್ದ ಅಂತ ಇಟ್ಕೊಳ್ಬೋದು ನಾವು ನೋಡೋವರೆಗೂ ಚೆನ್ನಾಗಿದ್ದ ಸ್ವಾಮಿ ಆಮೇಲೆ ಕೆಟ್ಟರೆ ನಾವ ಬಾಧ್ಯರು ಅಂತಂದರೆ ಏನು ನೋಡೋಣ ಯಾರೋ ಹೋಟ್ಲಲ್ಲಿ ಸರ್ವ್ ಮಾಡಿದ್ರಂತೆ ಇದೇನು ರೀ ಹಳಸೋಗಿದೆ ಅಂದರೆ ಹಾಗ ಇನ್ನೊಬ್ಬ ಹೇಳದಂತೆ ನಿನ್ನೆ ನಾನು ತಿಂದಾಗಿ ಸರಿಯಾಗೇ ಇತ್ತು ಅಂತ ಆ ತರಹ ಇಲ್ಲಿ ಮನುಸ್ಮೃತಿಯಲ್ಲಿ ಬರುವ ಮಾತು ಪಾನಮಕ್ಷ ಸ್ತ್ರೀಯಶ್ಚೇತಿ ಮೃಗ ಕ್ರಮಂ ಏತತ್ ಕಷ್ಟಕಥ ವಿದ್ಯಾ ಚತುಷ್ಕಂ ಕಾಮಜೇ ಗಣೆ ಅಂತ ಏಳನೇ ಅಧ್ಯಾಯದಲ್ಲಿ ರಾಜರುಗಳ ದುರ್ವ್ಯಸನಗಳನ್ನು ಕುರಿತು ಮನು ಹೇಳುವಾಗ ಮದ್ಯಪಾನ ದ್ಯೂತ ಸ್ತ್ರೀಲೌಲ್ಯ ಬೇಟೆ ಅಂತ ನಾಲ್ಕು ಕಾಮಜಗಣ ಅಂತ ಕಾಮ ಮೂಲವಾದ ಲಾಂಪಟ್ಯ ಮೂಲವಾಗಿ ಬರುವಂಥ ಅನರ್ಥಗಳು ಅಂತ ಹೇಳ್ತಾನೆ ಅಂತ ಯಾವುದೂ ಇಲ್ಲದೆ ಚೆನ್ನಾಗಿ ಪಾಲನೆಯನ್ನು ಮಾಡ್ತಾ ಇದ್ದ ಅಜಯದೇ ಕರಥೇನ ಸ ಮೇಧಿನಿಂ ಉದಧಿನೇ ಮಿಮದಿಜರಾಸನ ಜಯ ಮಘೋಷಯ ದೊ ಕೇವಲ ಗಜವತಿ ಜವತೀವ್ರ ಹಯಾಚಮು ಗಜವತಿ ಜವತೀವ್ರ ಹಯಾಚಮು ಗಜವತಿ ಆನೆಗಳನ್ನು ತುಂಬಿಸಿಕೊಂಡಂಥ ಭೂಮಿ ಜವತೀವ್ರ ಹಯ ವೇಗದಿಂದ ಓಡುವಂಥ ಕುದುರೆಗಳನ್ನು ತುಂಬಿಸಿಕೊಂಡಂಥ ಆ ಭೂಮಿ ಆ ಸೈನ್ಯ ಇವೆಲ್ಲ ಸೇರಿ ಇವನು ಈ ಆನೆ ಕುದುರೆ ಮೊದಲಾದ ಬಲಗಳಿಂದ ಕೂಡಿದ ಸೈನ್ಯದ ಮೂಲಕ ಜಗತ್ತನ್ನೇ ಹೆದೆ ಏರಿಸಿದ ಬಿಲ್ಲು ಒಂದೇ ರಥ ತನ್ನದು ಅಷ್ಟು ಸಾಕು ಇನ್ಯಾವುದು ಬೇಡ ಇಷ್ಟೆಲ್ಲ ಸೈನ್ಯ ಇಲ್ಲದೇ ಮಾಡ್ತಾ ಇದ್ದ ಅಂತ ಹೇಳಿಬಿಟ್ಟಿದ ಆಮೇಲೆ ಕವಿ ಹೇಳ್ತಾನೆ ನಿವವೃತೆ ಸಮಹರ್ಣವ ರೋಧ ಸಹ ಸಚಿವ ಕಾರಿತ ಬಾಲಸುತಾಂಜಲಿನ್ ಸಮನು ಕಂಪ್ಯಸಪತ್ನ ಸಪತ್ನ ನನಲ ಕಾ ನಲ ನವ ಮಾಂ ಪುರಿಂ ಇವನು ಯುದ್ಧಕ್ಕೆ ಹೋದ ಅಂದರೆ ಶತ್ರುರಾಜರು ಪಲಾಯನವನ್ನು ಮಾಡಿಬಿಡ್ತಾ ಇದ್ರು ಸಚಿವ ಕಾರಿತ ಬಾಲಸುತಾಂಜಲಿನ್ ಆಗ ಆ ರಾಜರುಗಳ ಚಿಕ್ಕ ಪುಟ್ಟ ಮಕ್ಕಳನ್ನು ಮುಂದಿಟ್ಟುಕೊಂಡು ಶತ್ರುರಾಜರುಗಳ ಮಂತ್ರಿಗಳು ಈ ಮಕ್ಕಳ ಕೈನಲ್ಲಿ ಬಾಲ ಸುತ ಅಂಜಲೀನ್ ಸಚಿವ ಕಾರಿತ ಬಾಲ ಸುತ ಬಾಲಸುತಾಂಜಲಿನ್ ಮಂತ್ರಿಗಳು ಈ ಮಕ್ಕಳ ಕೈಯನ್ನು ಮುಚ್ಚಿಸಿ ಜೋಡಿಸಿ ಅಪ್ಪ ಇವನು ಮಹಾರಾಜ ದೊಡ್ಡವನು ದಶರಥ ಇವನಿಗೆ ನಮಸ್ಕಾರ ಮಾಡು ಅಂತ ಹೇಳಿ ಅವನು ಮಂತ್ರಿಗಳು ತಮ್ಮ ಕೈಗಳನ್ನು ಆ ಕೈಗಳ ಜೊತೆಗೆ ಜೋಡಿಸಿ ಈ ಮಕ್ಕಳಿಗೆ ಕೈಯಿಂದ ನಮಸ್ಕಾರ ಮಾಡಿಸ್ತಾ ಇದ್ವಿ ಅಷ್ಟ್ರಿಂದಲೇ ಇವನು ಸಮನು ಕಂಪಿಯ ಅವರ ಮೇಲೆ ಕನಿಕರವನ್ನು ತೋರಿಸಿ ಅವರಿಗೆ ರಾಜ್ಯ ಕೋಶ ವಾಪಸ್ ಕೊಡ್ತಾ ಇದ್ದ ಸಪತ್ ಪರಿಗ್ರಹಾನ್ ಸಪತ್ನ ಅಂದರೆ ವೈರಿಗಳಿಂದ ಪರಿಗೃಹೀತವಾದಂಥ ಅಲಕಾನಗರಿಯ ಹಾಗೆ ಇರ್ತಕ್ಕಂಥ ಶೋಭೆ ಉಳ್ಳ ನಗರಿಗಳನ್ನು ಮತ್ತು ಆ ಪತ್ನಿಯರು ಅವರ ಶತ್ರುಗಳ ಪತ್ನಿಯರು ಏನಾಗ್ತಾ ಇದ್ದರು ಅಂತಂದರೆ ಅನಲಕಾನ್ ಮುಂಗುರುಳಿನ ಅಲಂಕಾರವನ್ನೆಲ್ಲವನ್ನು ಕಳ್ಕೊಂಡಿರ್ತಕ್ಕಂಥವರು ಅನಲಕಾನ್ ಅಂತಂದರೆ ಅಲಕಾಲಂಕಾರ ಮುಂಗುರುಳಿನ ಅಲಂಕಾರ ಯಾವುದೂ ಇಲ್ಲದೆ ಇರತಕ್ಕಂಥ ಆ ಒಂದು ಸ್ಥಿತಿಗೆ ಬಂದಂಥವ್ರನ್ನ ಕನುಕರಿಸಿ ಬಿಡ್ತಾ ಇದ್ದ ಸಮುದ್ರದ ತೀರದವರೆಗೂ ತನ್ನ ಶಾಸನವನ್ನು ಈ ರೀತಿಯಾಗಿ ಬಳಸ್ತಾ ಮಹಾರ್ನವ ರೋಧ ಸಹ ನಾನಿವೃತ್ತೆ ಸಮುದ್ರದ ತೀರ ಬರುವವರೆಗೂ ಯುದ್ಧಕ್ಕೆ ಸನ್ನದ್ಧನಾಗಿ ಮುಂದೆ ಹೋಗ್ತಾ ಇದ್ದ ಅಂದರೆ ಯಾವುದನ್ನು ನಾವು ಆ ಸಮುದ್ರ ಕ್ಷಿತೀಶಾನಮ್ ಅಂತ ಹೇಳ್ತಾನಲ್ಲ ಕಾಳಿದಾಸ ಸಮುದ್ರದ ಎಲ್ಲೈವರೆಗೂ ಅವರ ಸಾಮ್ರಾಜ್ಯ ಇತ್ತು ಅಂತ ಹಾಗೆ ಮಾಡ್ತಾ ಇದ್ದ ಉಪಗತೋಪಿಚಮಂಡಲಂ ನಾಭಿತ ನಾಭಿತಾಂ ಅನುದಿತಾನ್ಯ ಸಿತಾ ಅನೂದಿನ್ಯ ಸಿ ಅನು ಸಿಪವಾರ್ ರಂಧ್ರಚಲಾಮಭೂತ್ ಅನಲಸೋ ಅನಲಸೋ ನಲಸೋಮ ಅನಲಸೋ ಅನಲಸೋ ನಲಸೋಮ ಸಮತಿ ಅನಲಸ ಅನಲಸೋಮ ಸಮದ್ಯುತಿ ಅನಲಸೋ ನಲಸೋಮ ಸಮದ್ಯುತಿ ಅನಲಸೋ ನಲಸೋ ಅಂತ ಬರುತ್ತಲ್ಲ ಅನಲ ಸೋಮ ಸಮದ್ಯುತಿ ನ ನಲಸ ಅನಲಸ ಅಲಸ ಅಂದರೆ ಆಲಸ್ಯ ಸ್ವಭಾವ ಸೋಮಾರಿತನ ಅದು ಇಲ್ಲದೇ ಇದ್ದವನು ಅನಲಸ ಅನಲಸಃ ಅನಲ ಸೋಮ ಸಮ ಅನಲ ಅಂದರೆ ಅಗ್ನಿ ಸೋಮ ಅಂದರೆ ಚಂದ್ರ ಅಗ್ನಿ ಮತ್ತು ಚಂದ್ರರ ಹಾಗೆ ಕಾಂತಿಯುಳ್ಳಂಥವನು ಇವನು ಮಂಡಲನಾಭಿತಾಂ ತನ್ನ ಸಾಮ್ರಾಜ್ಯವನ್ನು ಕೇಂದ್ರವಾಗಿ ಇಟ್ಟುಕೊಂಡು ತಾನು ಎಲ್ಲ ಕಡೆಯಲ್ಲಿ ನಡುವಿನಲ್ಲಿ ಇದ್ದುಕೊಂಡು ತನ್ನ ದೇದೀಪ್ಯಮಾನವಾದ ಧವಳ ಛತ್ರದ ಆಶ್ರಯದಲ್ಲಿ ಎಲ್ಲವನ್ನೂ ತಂದ ಮತ್ತು ಒಂದಿಷ್ಟೂ ಕೂಡ ಲಕ್ಷ್ಮಿಗೆ ತನ್ನಿಂದ ದೂರ ಹೋಗುವುದಕ್ಕೆ ರಂಧ್ರವನ್ನು ಇಲ್ಲದಂತೆ ಮಾಡಿಕೊಂಡ ಶ್ರೇಯಮವೇಕ್ಷೆ ರಂಧ್ರಚಲಾಂ ಚಲಾಂ ಅಭೂತ್ ಅನಲ ಸಹ ಸಣ್ಣ ರಂಧ್ರ ಇದ್ದರೂ ಸಂಪತ್ತು ಹೊರಟೋಗ್ಬಿಡುತ್ತೆ ದೊಡ್ಡ ಹಂಡೆಗೆ ಸಣ್ಣ ತೂತು ಸಾಕು ಇಡೀ ನೀರನ್ನು ಬಸ್ತು ಹಾಕೋದಕ್ಕೆ ಹಾಗೆ ಇಲ್ಲದಂತೆ ಎಚ್ಚರದಿಂದ ಇವನು ನೋಡಿಕೊಂಡ ಅಂತ ಹೇಳ್ತಾ ಮಂಡಲನಾಭಿ ಅಂತಂದರೆ ಅದೊಂದು ಟೆಕ್ನಿಕಲ್ ಟರ್ಮ್ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥದ್ದು ಹನ್ನೆರಡು ಅಂಶಗಳಲ್ಲಿ ಮಂಡಲ ಅಂತ ಕರೀತಾರೆ ಅದರಲ್ಲಿ ನಡುವೆ ಇರತಕ್ಕಂಥವನು ಅವನನ್ನು ಮಂಡಲನಾಭಿ ಅಂತ ಕರೀತಾರೆ ಒಬ್ಬ ರಾಜ ವಿಜಿಗೀಶು ಗೆಲ್ಲೋದಕ್ಕೆ ಎಲ್ಲ ಕಡೆಯೂ ದಿಗ್ವಿಜಯ ಮಾಡೋದಕ್ಕೆ ಮಧ್ಯದಲ್ಲಿರ್ತಾನೆ ಅವನ ಸುತ್ತಲೂ ಕೂಡ ಶತ್ರುಗಳಿರ್ತಾರೆ ಶತ್ರುಗಳಿಗೆ ಶತ್ರುಗಳಿರ್ತಾರೆ ಶತ್ರುಗಳಿಗೆ ಮಿತ್ರರಿರ್ತಾರೆ ಶತ್ರು ಮಿತ್ರರಿಗೆ ಮಿತ್ರರಿರ್ತಾರೆ ಶತ್ರು ಮಿತ್ರರಿಗೆ ಶತ್ರುಗಳಿರ್ತಾರೆ ತನಗೆ ಮತ್ತು ಮಿತ್ರರಿರ್ತಾರೆ ತನ್ನ ಮಿತ್ರರಿಗೆ ಮತ್ತೆ ಮಿತ್ರರಿರ್ತಾರೆ ಆ ಮಿತ್ರರಿಗೆ ಮತ್ತೆ ಶತ್ರುಗಳಿರ್ತಾರೆ ಆ ಶತ್ರುಗಳಿಗೆ ಮತ್ತೆ ಮಿತ್ರರಿರ್ತಾರೆ ಮತ್ತು ಕೆಲವರು ಉದಾಸೀನರಾಗಿರ್ತಾರೆ ಕೆಲವರು ತಟಸ್ಥರಾಗಿರ್ತಾರೆ ಉದಾಸೀನರು ಅಂದರೆ ಆ ಸಂಬಂಧ ಯಾಕೆ ಅಂತ ಇನ್ನು ಕೆಲವರು ತಟಸ್ಥರು ನಾವು ಆ ಕಡೆಗೂ ಈ ಕಡೆಗೆ ಯಾವುದಕ್ಕೂ ಹೋಗಲ್ಲ ಅಂತ ಗೊತ್ತಿದ್ದರೂ ಸುಮ್ಮನೆ ಇರ್ತಾರೆ ಇನ್ನು ಕೆಲವರು ಗೊತ್ತಿಲ್ಲದೆ ಇದ್ದವರು ಇರ್ತಾರೆ ಹೀಗೆ ಹನ್ನೊಂದು ಜನ ಮತ್ತು ರಾಜ ಅಂದರೆ ವಿಜಿಗೀಶು ಇಷ್ಟನ್ನು ಸೇರಿ ಒಟ್ಟಂದದಲ್ಲಿ ನಾವು ಹೇಳ್ತಕ್ಕಂಥದ್ದು ಅದನ್ನು ನಾವು ರಾಜಮಂಡಲ ಅಂತ ದ್ವಾದಶ ರಾಜಮಂಡಲ ಅಂತ ಅರಿಮಿತ್ರಾದಯ ಪಂಚ ವಿಜಗೀಷೋ ಪುರಸ್ಸರ ಪಾರ್ಿಗ್ರಾಹಕ್ರಂದ ಪಾರ್ಿಗ್ರಹಾಸಾರಶ್ಚ ಪೃಷ್ಟ ಪೃಷ್ಟತರ ಮಧ್ಯಮೋದಾಸೀನೌ ದ್ವೌ ವಿಜಗೀಶು ಏಕ ಇತ್ಯಂ ದ್ವಾದಶ ರಾಜಮಂಡಲಂ ಅನ್ನುವಂಥ ಮಾತನ್ನು ಕಾಮಂದಕ ಮೊದಲಾದವುಗಳ ಮೂಲಕವಾಗಿ ಉಲ್ಲೇಖಿಸ್ತಾನೆ ಮಲ್ಲಿನಾಥ ರಾಜನೀತಿಗೆ ಅವನು ವಿಶೇಷವಾಗಿ ಆಧರಿಸ್ತಕ್ಕಂಥದ್ದು ಕಾಮಂದಕೀಯವನ್ನು ಯಾಕೆಂದರೆ ಶ್ಲೋಕ ರೂಪದಲ್ಲಿರುವ ರಾಜನೀತಿ ಅರ್ಥಶಾಸ್ತ್ರವನ್ನೇ ಶ್ಲೋಕಬದ್ಧವಾಗಿ ಮಾಡದಂತೆ ಕಾಣಿಸುತ್ತದೆ ಮಲ್ಲಿನಾಥ ಕಾಳಿದಾಸನ ವ್ಯಾಖ್ಯಾನ ಮಾಡಿದ ಮಹಾ ಮೇಧಾವಿ ಎಂದಾದರೂ ನನಗೆ ಶಕ್ತಿ ಇದ್ದರೆ ಮಲ್ಲಿನಾಥನ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅನ್ನೋ ಅಪೇಕ್ಷೆ ಇದೆ ಸಕಲಶಾಸ್ತ್ರ ಕೋವಿದ ಅವನು ಆಯುರ್ವೇದದಲ್ಲಿ ವಿಶೇಷವಾಗಿ ವಾಗ್ಭಟನನ್ನು ಉಲ್ಲೇಖ ಮಾಡ್ತಾನೆ ಮತ್ತು ಅರ್ಥಶಾಸ್ತ್ರ ಗ್ರಂಥಗಳಲ್ಲಿ ಕಾಮಂದಕೀಯವನ್ನು ಹೆಚ್ಚಾಗಿ ಉಲ್ಲೇಖ ಮಾಡ್ತಾನೆ ಇನ್ನು ಅಲಂಕಾರಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಧರನ ಏಕಾವಳಿಯನ್ನು ಉಲ್ಲೇಖ ಮಾಡ್ತಾನೆ ವ್ಯಾಕರಣದಲ್ಲಂತೂ ಪಾಣಿನಿಯನ್ನೇ ಕೋಶಗಳಲ್ಲಿ ಅನೇಕ ಮುಖ್ಯವಾಗಿ ಅವನು ಕೇಶವ ಕೋಶವನ್ನು ಅಮರಕೋಶವನ್ನು ತ್ರಿಕಾಂಡಶೇಷವನ್ನು ಹಲಾಯುಧವನ್ನು ಈ ನಾಲ್ಕು ಕೋಶಗಳನ್ನು ಮುಖ್ಯವಾಗಿ ಕೇಶವ ಮತ್ತು ಅಮರ ಎಲ್ಲಕ್ಕಿಂತ ಮಿಗಿಲಾಗಿ ಅಮರನ ಉಲ್ಲೇಖ ಮಾಡ್ತಾನೆ ಸ್ಮೃತಿಗಳ ಪೈಕಿ ಧರ್ಮಶಾಸ್ತ್ರಗಳಲ್ಲಿ ಮನುವನ್ನೇ ಅತಿಶಯವಾಗಿ ಆಧರಿಸ್ತಾನೆ ವೇದಗಳ ಪೈಕಿ ಯಜುರ್ವೇದವನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾನೆ ಕಾರಣ ಅವನು ಯಜುರ್ವೇದದ ತೈತ್ರಿಯ ಶಾಖಾಧ್ಯಾಯಿ ಇನ್ನು ಮಿಕ್ಕಂತೆ ಸಕಲಶಾಸ್ತ್ರಗಳಲ್ಲಿ ನಿಷ್ಣಾತ ಯಾವುದನ್ನು ಬೇಕಾದ್ರೆ ಉಲ್ಲೇಖ ಮಾಡ್ತಾನೆ ಅಪೂರ್ವವಾದ ಗ್ರಂಥಗಳನ್ನು ಎಷ್ಟನ್ನು ಉದಾಹರಣೆಗೆ ನೃತ್ಯ ಸರ್ವಸ್ವ ಅನ್ನುವ ಒಂದು ಗ್ರಂಥ ಮೇಘದೂತದಲ್ಲಿ ಉಲ್ಲೇಖ ಮಾಡ್ತಾನೆ ಅದು ಇದುವರೆಗೂ ಸಿಗದೇ ಇರತಕ್ಕಂಥ ಗ್ರಂಥ ಆ ಥರ ಎಷ್ಟೆಷ್ಟೋ ಉಲ್ಲೇಖ ಮಾಡ್ತಕ್ಕಂಥ ಮಹಾವಿದ್ವಾಂಸ ಬರೀ ಉಲ್ಲೇಖ ಮಾತ್ರವಲ್ಲ ತುಂಬ ಚೆನ್ನಾಗಿ ಅರ್ಥ ನಿರ್ಣಯ ಮಾಡ್ತಾನೆ ಅಂಥವನು ಕಾಳಿದಾಸನಿಗೆ ಸಿಕ್ಕಿದ್ದು ಕಾಳಿದಾಸನ ಪುಣ್ಯ ಅಂತನಬೇಕು ಮುಂದಿನ ಪದ್ಯದಲ್ಲಿ ತಮಲಭಂತಪತಿಂಪತಿ ದೇವತಾ ಶಿಖಿರಣಸಾಗರ ಮಾಪಗಾಹ ಮಗದ ಕೋಸಲ ಕೇಕಯ ಶಾಸಿನಾಂ ದುಹಿತರೋಹಿತರೋಪಿತ ಮಾರ್ಗಣಂ ಅಹಿತರೋಪಿತ ಮಾರ್ಗಣಂ ವೈರಿಗಳು ಇವನ ಮೇಲೆ ಸದಾ ಬಾಣಗಳನ್ನು ಗುರಿ ಇಟ್ಟಿರ್ತಾರೆ ಆದರೂ ಇವನು ಲೆಕ್ಕಕ್ಕೆ ತಗೊಳ್ಳಲ್ಲ ಅಂಥ ಇವನನ್ನು ಬೆಟ್ಟದಿಂದ ಜರಿದು ಬರುವ ಝರಿಗಳು ಸಮುದ್ರವನ್ನೇ ಹೇಗೆ ಸೇರುತ್ತುವೋ ಹಾಗೆ ಕೋಸಲ ಮಗದ ಕೇಕೆಯ ದೇಶದ ರಾಜಕುಮಾರಿಯರು ವರೆಸಿದ್ರು ಅಂತ ನಮಗೆ ದೊಡ್ಡ ಪ್ರಶ್ನೆ ಸುಮಿತ್ರೆ ಯಾವ ದೇಶದವಳು ಅಂತ ಅದಕ್ಕೆ ಒಂದು ಉತ್ತರ ಇದ್ದಾನೆ ದಕ್ಷಿಣ ಕೋಸಲದಿಂದ ಬಂದವಳು ಕೌಸಲ್ಯ ಇನ್ನು ಮಗದ ದೇಶದಿಂದ ಬಂದವಳು ಸುಮಿತ್ರೆ ಕೇಕೈ ದೇಶದಿಂದ ಬಂದವಳು ಕೈಕೇಯಿ ಅಂತ ಎಷ್ಟೋ ಜನ ಸುಮಿತ್ರೆ ಯಾವ ರಾಜಕುಮಾರಿಯೂ ಅಲ್ಲ ಹಾಗಾಗಿಯೇ ಅವಳು ಪಾಪ ತಗ್ಗಿ ಬಗ್ಗಿ ನಡ್ಕೊಂಡು ಒಬ್ಬ ಮಗ ರಾಮನ ಸೇವಕ ಆದ ಇನ್ನೊಬ್ಬ ಮಗ ಭರತನ ಸೇವಕ ಆದ ಅಂತ ಹೀಗೆಲ್ಲ ಹೇಳುವುದುಂಟು ಅದು ಅಲ್ಲ ಇವರು ಮೂವರೂ ರಾಜಕುಮಾರಿಯರು ಅನ್ನೋದನ್ನು ಕಾಳಿದಾಸ ತೋರ್ಪಡಿಸ್ತಾ ಇದ್ದಾನೆ ಹಾಗಿದ್ರೆ ಸುಮಿತ್ರೆಗೆ ಅವಳ ಊರಿನ ಹೆಸರು ಯಾಕೆ ಬರಲಿಲ್ಲ ಅದು ಯಾಕೋ ಬರಲಿಲ್ಲ ಅಶೋಕವನಿಕಾ ನ್ಯಾಯ ಅಷ್ಟೇ ಗೊತ್ತಿಲ್ಲ ಆಮೇಲೆ ಮುಂದೆ ಕವಿ ಹೇಳ್ತಾನೆ ಅಜಿನದಂಡೃತ ಕುಶಮೇಖಲಾ ಯತಗಿರಂ ಮೃಗಶೃಂಗ ಪರಿಗ್ರಹ ಅಧಿವಸನು ಮಧ್ವರ ದೀಕ್ಷಿತ ಅಸಮಭಾಭಾ ಯರ ಇವನು ಯಜ್ಞಯಗಾಧಿಗಳನ್ನು ಮಾಡಿದ ಕ್ರತುಷುತೆ ನ ವಿಸರ್ಜಿತ ಮೌಲಿನ ಭುಜಸಮೃತಿಗ್ವಸುನಾತ ಕನಕಯೂಪಸುಚ್ಛ್ರಯಶೋಭಿನೋ ವಿತಸ ತಮಸಾ ಸರಯೂತಟಾ ತಮಸಾ ಸರಯು ಮೊದಲಾದ ನದಿ ತೀರಗಳಲ್ಲಿ ಬಂಗಾರದ ಬಳೆಗಳನ್ನು ಹಾಕಿರುವಂಥ ಚಶಾಲ ಅಂತ ಕರೀತಾರೆ ಯೂಪಸ್ತಂಭದ ತುದಿಯನ್ನು ಅಷ್ಟಮುಖವಾಗಿರುತ್ತದೆ ಆ ಚಶಾಲಗಳಿಂದ ರೋಪಿತವಾದ ಧಗಧಗನೆ ಆ ಸ್ವರ್ಣಕಾಂತಿ ಸೂರ್ಯನ ಬೆಳಕಿನಲ್ಲಿ ಹೊಳೆಯುವಂತಹ ಯೂಪಸ್ತಂಭಗಳ ಮೂಲಕವಾಗಿ ತಮೋರಹಿತವಾದ ಸತ್ವೈಕ ಗುಣ ಭೂಯಿಷ್ಠವಾಗಿ ಆ ನದಿ ತೀರಗಳನ್ನೆಲ್ಲ ಅನೇಕ ಯಜ್ಞಗಳಿಂದಾಗಿ ಮಾಡಿದ ನಿರಂತರವಾಗಿ ಅಜನದಂಡ ದಂಡ ಭೃತಂ ಕೃಷ್ಣಾಜಿನದ ಧಾರಣೆ ಮಾಡಿಕೊಂಡು ಮತ್ತು ಮೃಗಶೃಂಗ ಆ ಕೃಷ್ಣಾಜನದ ಕೊಂಬನ್ನು ಕೃಷ್ಣ ಸಾರ ಮೃಗದ ಕೊಂಬನ್ನು ಇಟ್ಕೊಳ್ಬೇಕಂತ ಯಜ್ಞದೀಕ್ಷಿತ ಉಗರಿಂದ ಮೈ ಕೆರೆಕೊಳ್ಳುವಂತೆ ಇಲ್ಲ ಮೈ ನವೇ ಆದರೆ ಮೃಗಶೃಂಗದಿಂದ ಜಿಂಕೆಯ ಕೊಂಬಿನಿಂದ ಕೆರೆಕೊಳ್ಬೇಕು ಅಂತ ಉಂಟು ಯಜ್ಞ ಮುಗಿಯೋವರೆಗೂ ಸ್ನಾನ ಮಾಡುವಂತೆ ಇಲ್ಲ ಅದರಿಂದ ಮೈ ಕೆರೆಕೊಳ್ಳದೆ ಗತಿನೇ ಇಲ್ಲ ಯಜ್ಞದ ಮೊದಲಿಗೆ ಅವನಿಗೆ ಆಯುಷ್ಕರ್ಮ ಕ್ಷೌರಾದಿಗಳನ್ನು ಮಾಡಿ ಉಗುರನ್ನು ಕೂಡ ತೆಗೆದು ಬಿಡ್ತಾರೆ ಉಗುರು ನಖಕರ್ತನ ಮಾಡಬೇಕು ಅಂತಿದೆ ಈಗ ಉಗುರಿ ಇಲ್ಲ ಸ್ನಾನ ಇಲ್ಲ ಮೈನವೇ ತಪ್ಪಲ್ಲ ಅದಕ್ಕೆ ಕೆರೆಕೊಳ್ತಾರೆ ಅಂತ ಕೆಲವರು ತಮಾಷೆ ಮಾಡ್ತಾರೆ ಅದು ಏನೇ ಇರಲಿ ಇದು ಯಜ್ಞದ ದೀಕ್ಷಾ ಲಕ್ಷಣಗಳಲ್ಲಿ ಒಂದು ಮತ್ತು ದರ್ಭೆಯಲ್ಲಿ ಮಾಡಿದ ಉಡಿದಾರ ಮೇಖಲೆಯನ್ನು ಹಾಕ್ಕೊಳ್ಬೇಕು ಮಾತನ್ನು ತುಂಬ ಮಿತವಾಗಿ ಆಡಬೇಕು ಯಜ್ಞ ಸಂಬಂಧಿಯಲ್ಲದ ಮಾತನ್ನು ಆಡಬಾರದು ಈ ಥರದ್ದೆಲ್ಲ ಉಂಟು ಯಜ್ಞಶಾಲೆಯಿಂದ ಆಚೆಗೆ ಹೋಗಬಾರ್ದು ಹಾಗೆಲ್ಲ ಅವನಿದ್ದು ಅನೇಕ ಯಾಗಗಳನ್ನು ಮಾಡ್ತಾನೆ ಅಂತ ಕೃಷ್ಣಾಜಿನಂ ದೀಕ್ಷೈತಿ ಔದುಂಬರಂ ದಂಡಂ ಯಜಮಾನಾಯ ಪ್ರಯಚ್ಛತಿ ಇವೆಲ್ಲ ಬ್ರಾಹ್ಮಣಗಳಲ್ಲಿ ಬರುವಂಥ ವಾಕ್ಯಗಳು ನೋಡಿ ಶರಮಯಿ ಮೌಂಜೀವ ಮೇಖಲಾ ಶರ ಅಂತ ನೊದೆ ಹುಲ್ಲಿಂದಾಗಲಿ ಮತ್ತು ಮುಂಜ ಅನ್ನು ಹುಲ್ಲಿಂದಲಾಗಲಿ ಮೇಖಲ ಮಾಡಬೇಕು ಈ ಥರದ್ದೆಲ್ಲ ಬರುತ್ತೆ ಕೃಷ್ಣ ವಿಷಾಣಯ ಕಂಡೂಯತೆ ಇತಿ ಶ್ರು ಅಂತ ಮಲ್ಲಿನಾಥ ಹೇಳ್ತಾನೆ ಹೀಗೆಲ್ಲ ಅವನು ನಿಯಮ ಮಾಡಿಕೊಂಡಿದ್ದ ಅಥ ಸಮಾವವ್ರತೆ ಕುಸುಮೈರ್ನವೀಹಿ ತಮಿವಸೇ ವಿತುಮೇಕನ ರಾಧಿಪಂ ಯಮಕುಬೇರ ಜಲೇಶ್ವರ ವಜ್ರಿಣಾಂ ಸಮಧುರಂ ಮಧುರಂಜಿತ ವಿಕ್ರಮಂ ಹೀಗೆಲ್ಲ ಯಜ್ಞಗಳನ್ನು ಮಾಡಿಕೊಂಡು ಅವಭೃತ ಪ್ರಯತೋ ನಿಯತೇಂದ್ರಿಯ ಸುರಸಮಾಚ ಸಮಕ್ರಮಣೋಚಿತ ನಮಯತಿ ಸ್ಮ ಸ ಕೇವಲ ಮುನ್ನತಂ ವನ ಮುಚೆ ರರಯೇ ಶಿರಂ ಇವನು ಅವಭೃತಾದಿ ಸ್ನಾನ ಮಾಡಿ ಯಜ್ಞದೀಕ್ಷಿತನಾಗಿ ಸಂತೋಷಪಟ್ಟಂತೆ ಇಂದ್ರನಿಗೆ ಕೂಡ ಸಹಾಯಕನಾಗಿ ಇಂದ್ರ ಸಾಚಿವ್ಯವನ್ನು ಮಾಡಿಕೊಂಡು ಇಂದ್ರನ ಜೊತೆಯಲ್ಲಿ ದೇವಾಸುರ ಸಂಗ್ರಾಮದಲ್ಲಿ ಪಾಲ್ಗೊಳ್ತಾ ಇದ್ದ ನಮುಚೇ ಅರಯೇ ಅರಯೇ ಅರೆ ಅರಯೇ ಶಿರ ನ ನಮಯತಿ ನಮುಚಿ ಅರಯೇ ಶಿರಃ ನಮಯತಿ ಕೇವಲ ಇಂದ್ರನ ನಮುಚೆ ಅರಯೆ ಇನ್ನು ನಮುಚೆಯ ವೈರಿಗೆ ಮಾತ್ರ ನಮಸ್ಕಾರ ಮಾಡ್ತಾ ಇದ್ದ ಇನ್ನು ಯಾರಿಗೂ ನಮಸ್ಕಾರ ಮಾಡ್ತಾ ಇಲ್ಲ ಅಂದರೆ ಭೂಮಿಯ ಒಬ್ಬ ರಾಜರಿಗೂ ನಮಸ್ಕಾರ ಮಾಡ್ತಾ ಇರಲಿಲ್ಲ ಇಂದ್ರನಿಗೆ ಮಾತ್ರ ಅವನು ಆತ್ಮೀಯನಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದ ಹೀಗಿದ್ದ ಅಂಥವನು ಒಮ್ಮೆ ವಸಂತದ ಬರವನ್ನು ಕಂಡ ಅದನ್ನು ಅಥ ಸಮಭ್ರತೆ ಕುಸುಮೈರ್ ನಮೈಹಿ ತಮಿವಸೇ ವತು ಮೇಖ ನರಾಧಿಪಂ ಏಕೈಶ್ವರ್ಯವನ್ನು ಹೊಂದಿರುವ ಏಕಛತ್ರಾಧಿಪತ್ಯದ ದಶರಥನನ್ನು ಇಂದ್ರ ಯಮ ವರುಣ ಮತ್ತು ಕುಬೇರರು ಯಮ ಕುಬೇರ ಜಲೇಶ್ವರ ವಜ್ರಿ ಅಂದರೆ ನಾಲ್ಕು ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳ ಅಧಿಪತಿಗಳು ಆರಾಧಿಸಬೇಕು ಗೌರವಿಸಬೇಕು ಅಂತ ನಾಲ್ಕು ದಿಕ್ಕಿನಿಂದಲೂ ವಸಂತೋದಯವನ್ನು ಉಂಟು ಮಾಡಿದರು ಸಮಧುರಂ ಸಮಧುರಂ ತಮ್ಮ ಪರಾಕ್ರಮಗಳಲ್ಲಿ ಇವರೆಲ್ಲರೂ ಕೂಡ ದಶರಥನನ್ನು ಮೀರಿದವರಲ್ಲ ಅವರಿಗೆ ಸಮಾನನಾದಂಥ ಒಂದು ದಶರಥ ಆಗಿರ್ತಕ್ಕಂಥ ಸಮಧುರಂ ಸೇವಿತು ಮಧುರಂಜಿತ ವಿಕ್ರಮಂ ಅಂದರೆ ವಸಂತದ ಶೋಭೆಯಿಂದ ರಂಜಿಸಿದ ವಿಕ್ರಮ ಮಧು ಅನ್ನೋದಕ್ಕೆ ವಸಂತ ಅಂತ ಒಂದು ಅರ್ಥ ಉಂಟು ಹಾಗೆ ಇವನನ್ನು ಸೇವಿಸೋದಕ್ಕೆ ಆರಂಭ ಮಾಡಿದ್ರು ಅಂತ ಮುಂದೆ ಕೆಲವು ಪದ್ಯಗಳಲ್ಲಿ ವಸಂತ ಋತುವಿನ ವರ್ಣನೆ ಮಾಡ್ತಾನೆ ಜಿಗಮಸುರು ಧನದಾತ್ ಧನದಾಧ್ಯುಶಾ ದಿಶಾ ಧನದಾಧ್ಯುಷಿ ದಿಶಂ ರಥಯುಜಾ ಪರಿವರ್ತಿತ ವಾಹನ ದಿನ ಮುಖಾ ರವಿರ್ಹಿಮ ನಿಗ್ರಹೇರ್ ವಿಮಲಯನ್ ಮಲಯಂ ನಗ ಮತ್ಯಜತ್ ಈಗ ಮಲಯ ಪರ್ವತದ ಕಡೆಯಿಂದ ಹಿಮಪರ್ವತದ ಕಡೆಗೆ ತಾನು ತನ್ನ ವಾಹನವನ್ನು ಸೂರ್ಯ ತಿರುಗಿಸ್ತಾನೆ ಅಂದರೆ ದಕ್ಷಿಣದಲ್ಲಿ ಮಲಯ ಉಂಟು ಉತ್ತರದಲ್ಲಿ ಹಿಮಾಲಯ ಈ ಉತ್ತರಾಯಣ ಬರುತ್ತದೆ ದಕ್ಷಿಣಾಯಣ ಮುಗಿಯುತ್ತದೆ ಅನ್ನುವಂಥದ್ದರ ಸಂಕೇತವಾಗಿ ಬರುತ್ತದೆ ವಸಂತೋದಯ ಆಗುವುದು ಅಂದರೆ ಚಳಿ ಹೋಗುವುದು ಅಂತಲೂ ಅರ್ಥ ಉಂಟಲ್ಲ ಕುಸುಮಜನ್ ಮತಥೋ ನವ ಪಲ್ಲವ ಸ್ತದನುಷಟ್ಪದ ಕೋಕಿಲ ಕೂಜಿತಂ ಇತಿ ಯಥಾ ಕ್ರಮ ಆವಿರಭೂನ್ ಧ್ರುಮವತಿ ಮವತೀರ್ಯ ವನಸ್ಥಳೀಮ್ ಕ್ರಮಕ್ರಮವಾಗಿ ವಸಂತನ ಅವತಾರ ಆಗ್ತಾ ಇದೆಯಂತೆ ಅವತಾರ ಅಂತಂದರೆ ಇಳಿಯುವುದು ಅಂತ ಅವನು ಇಳಿದು ಬರ್ತಾ ಇದ್ದಾನೆ ಮೊದಲು ನವಪಲ್ಲವಾಹ ಹೊಸ ಚಿಗುರುಗಳು ಆಮೇಲೆ ಕುಸುಮ ಜನ್ಮ ಹೂಗಳ ಅರಳುವಿಕೆ ಅದಾದ ಮೇಲೆ ಷಟ್ಪದ ಕೋಕಿಲ ಕೂಜಿತ ಅದಾದ ಮೇಲೆ ತುಂಬಿಗಳ ಕೋಗಲೆಯ ಕೂಜನ ಈ ರೀತಿ ಕ್ರಮಕ್ರಮವಾಗಿ ವಸಂತ ಅವತಾರ ಮಾಡಿ ವನಸ್ಥಲಿಯನ್ನೆಲ್ಲ ಭೂಷಣ ಮಾಡ್ತಿದ್ದಾನೆ ನಯಗುಣೋಪಚಿತಾಂ ಇವ ಭೂಪತೆ ಸದುಪಕಾರಫಲಾಂ ಸರಸೋ ಮಧು ಸಂಭ್ರತಾಂ ಕಮಲಿನೀ ಮಲಿನಿರಪತತ್ರಿಣಃ ಕಮಲಿನೀ ಅಲಿ ಪಥತ್ರಿಣಹ ಅಲಿ ಅಂದರೆ ದುಂಬಿ ನೀರ ಪಥತ್ರಿಣ ಅಂದರೆ ಹಂಸ ಕಾರಂಡವ ಚಕ್ರವಾಕ ಸಾರಸ ಮೊದಲಾದ ಜಲಪಕ್ಷಿಗಳು ಅವುಗಳೆಲ್ಲ ಸೇರಿಕೊಂಡು ತುಂಬ ಸೊಗಸಾಗಿ ಆ ಒಂದು ವಸಂತ ಆರಂಭವಾಗಿದೆ ಈ ರಾಜನ ಉಪಕಾರದ ಫಲವನ್ನೇ ಜಗತ್ತು ಇದೆ ಈ ವಸಂತ ಶೋಭಾ ರೂಪದಲ್ಲಿ ಅನ್ನುವಂಥ ಉತ್ಪ್ರೇಕ್ಷೆಯನ್ನು ಕವಿ ಮಾಡ್ತಾ ಇದ್ದಾನೆ ನಮ್ಮ ಪೂರ್ವದ ಕವಿಗಳಿಗೆಲ್ಲ ವಸಂತ ಅಂದರೆ ಮೈಮರೆತ ಈಗ ವಸಂತವೇ ಇಲ್ಲ ಯಾವ ಕವಿಗಳು ವಸಂತವನ್ನು ಚೆನ್ನಾಗಿ ವರ್ಣಿಸಲಾರರು ಯುಗಾದಿ ಕವಿಗೋಷ್ಠಿ ಅಂತ ಮಾಡ್ತಾರೆ ವಸಂತದ ಬಗ್ಗೆ ಯಾರೂ ಚಕಾರವೇ ಎತ್ತೋದಿಲ್ಲ ಬರೀ ನೀರಸವಾಗಿ ನಿರ್ಮಮವಾಗಿ ನಿರ್ದಯವಾಗಿ ಬರ್ಬರವಾಗಿ ಇರುತ್ತದೆ ಆ ಕವಿತೆ ಕವಿತಾ ಭಾಸ ಕುಸುಮೇವನ ಕೇವಲ ಮರ್ತವಂ ನವಮಶೋಕ ನವಮಶೋಕರು ಸ್ಮರದೀಪನಂ ಕಿಸಲಯ ಪ್ರಸವೋ ಪಿಹಿವಿಲಾ ಕಿಸಲಯ ಪ್ರಸವೋ ವಿಲಾಸಿನಾಂ ಮದಯಿತ ದಯಿತಾಶ್ರವಣಾರ್ಪಿತ ಆಯಾ ಋತುವಿಗೆ ಸಂಬಂಧಪಟ್ಟಂತೆ ಬಂದ ಆ ಹೂಗಳ ಒಂದು ಸೊಗಸ್ ಮಾತ್ರವೇ ಎಲ್ಲರಿಗೂ ಸಂತೋಷವನ್ನು ಕಾಮೋತ್ತೇಜನವನ್ನು ಮಾಡ್ತಾ ಇರಲಿಲ್ಲ ಆ ಹೂಗಳನ್ನು ಮುಡಿದುಕೊಂಡು ಮಾಡ್ತಾ ಇದ್ರು ಅಂತ ನ ಕೇವಲ ಆರ್ತವಂ ಕುಸುಮೇವ ಅಶೋಕತರೋ ಸ್ಮರದೀಪನಮ ಅಭೂತ್ ದೈಿತಾಶ್ರವಣಾರ್ಪಿತ ಕಿಸಲಯ ಪ್ರಸವ ಅಪಿ ವಿಲಾಸಿನ ಮದಯಿತ ಅಭೂತ್ ಅವರು ಕಿವಿಯ ಮೇಲುಗಡೆಗೆ ಸಿಕ್ಕಿಸಿಕೊಂಡ ಹೂ ಚಿಗುರುಗಳು ಕೂಡ ಇವರಿಗೆ ಸಂತೋಷವನ್ನು ಸೌಂದರ್ಯವನ್ನು ರಾಗೋದ್ದೀಪನವನ್ನು ಮಾಡ್ತಾ ಇತ್ತು ಅಂತ ಕಾಳಿದಾಸ ತನ್ನ ಋತು ಸಂಹಾರದಲ್ಲಿಯೇ ಅಷ್ಟು ಚೆನ್ನಾಗಿ ವಸಂತದ ವರ್ಣನೆಯನ್ನು ಮಾಡ್ತಾನೆ ಆಮ್ರೀಮಂಜುಲಮಂಜರೀವರಸತ್ಕಿಂಶುಕನು ಜಾಸ್ಸಲಿಂ ಕಳಂಕರಹಿತಶ್ ಛತ್ರಸ್ಥಿತು ಸ್ಥಿ ಮತ್ತೇ ಮಲಯನಿಲೋ ಪರಭೃತ ಯನೋ ಲೋಕಜಿತ್ ಸೋಯ ವೋ ವಿತನೋ ತರಿತನುರ್ಭದ್ರಂ ವತನ್ ವಸಂ ಮಾವಿನ ಹೂಗಳ ಗೊಂಚಲೇ ಅವು ಹೂಬಾಣ ಆಮ್ರೀಮಂಜುಲಮಂಜರೀವರ ಸತ್ಕಿಂಶುಕಿಂಶುಕುಷ್ಪ ಡೊಂಕ ಗಿರುತ್ತದೆ ಅದನ್ನು ಹೇಳ್ತಾ ಇದ್ದಾನೆ ಬಾಲೇಂದುವಕ್ರಾಣ್ಯ ವಿಕಾಸಿ ಭಾವಾತ್ ಅಂತ ಕುಮಾರ ಸಂಭವದ ಮೂರನೇ ಸರ್ಗದಲ್ಲಿ ಬಾಲೇಂದುವಿನಂತೆ ಬಾಲಚಂದ್ರನಂತೆ ವಕ್ರವಾಗಿರುವ ಕಿಂಶಕ ಪುಷ್ಪದ ಒಂದು ಎಸಳೆ ಬಿಲ್ಲು ಜಾಯಸ್ಯ ಅಲಿಕುಲಂ ಇನ್ನ ತುಂಬಿಗಳೇ ಅದರ ಹೆದೆ ಕಲಂಕರಹಿತ ಛತ್ರಃ ಸಿತಾಂಶು ಸ್ಥಿತಂ ನಿಷ್ಕಳಂಕನಾದ ಪೂರ್ಣ ಚಂದ್ರನೇ ಇವನ ಬೆಳ್ಗೊಡೆ ಮತ್ತೆ ಭೋ ಮಲೆಯ ಅನಿಲ ಮಲೆಯ ಪರ್ವತಗಳ ಕಡೆಯಿಂದ ಬೀಸಿ ಬರುವ ಮಾದಕವಾದ ಗಂಧ ಬಂಧುರವಾದ ಪರಿಮಳ ಪರಿಶೀಲಿತ ಮಲಯ ಮಾರುತವೇ ಇವನ ಮದಗಜ ಪರಭೃತಃ ಅಂದರೆ ಕೋಗಿಲಗಳೇ ಇವನ ಬಂದಿ ಮಾಗದರು ಇವನ ಹುಗಳ ಬಟ್ಟರು ಹೀಗೆ ಲೋಕವನ್ನು ಜಯಿಸುವುದಕ್ಕೆ ಒಬ್ಬ ಆಸ್ಥಾನದಲ್ಲಿ ಒಡ್ಡೋಲಗದಲ್ಲಿ ವಿರಾಜಿಸುವ ರಾಜನ ಹಾಗೆ ವಸಂತ ಬಂದಿದ್ದಾನೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ ವಸಂತವನ್ನು ವಾಲ್ಮೀಕಿಯಿಂದ ಮೊದಲುಗೊಂಡು ಅನೇಕ ಅನೇಕ ಸಂಸ್ಕೃತ ಕವಿಗಳು ವರ್ಣಿಸಿದ್ದಾರೆ ಅವರ ಪೈಕಿ ವಸಂತದ ವರ್ಣನೆಯನ್ನು ಬಿಡಿ ಬಿಡಿ ಪದ್ಯಗಳಲ್ಲಿಯೇ ಚೆನ್ನಾಗಿ ಬೇರೆ ಕವಿಗಳು ಮಾಡಿದ್ದಾರೆ ಅನ್ನಬೇಕು ವಾಲ್ಮೀಕಿ ತುಂಬ ಚೆನ್ನಾಗಿ ಕಿಷ್ಕಿಂಧ ಕಾಂಡದ ಆರಂಭದಲ್ಲಿಯೇ ಮಾಡಿರುವುದುಂಟು ವಸಂತದ ವರ್ಣನೆ ಮತ್ತು ಕಾಳಿದಾಸ ಅಲ್ಲಲ್ಲಿ ಚೆನ್ನಾಗಿ ತನ್ನ ಕಾವ್ಯದಲ್ಲಿ ಮಾಡಿದ್ದಾನೆ ಭಾರವಿ ಮಾಘ ಏನೇನೇನೇನಕ್ಕೂ ಪ್ರಯೋಜನವಿಲ್ಲ ವಸಂತ ವರ್ಣನೆಗೆ ಇನ್ನಂತೂ ಹರ್ಷನಲ್ಲಿ ಅಂಥ ಚೆನ್ನಾಗಿ ಏನೂ ಬರುವುದೇ ಇಲ್ಲ ಭೋಜರಾಜನಲ್ಲಿ ಕೂಡ ವಸಂತ ಅಂತ ವಿಶೇಷವಾಗಿ ಚಂಪೂ ಕಾವ್ಯದಲ್ಲಿ ಪ್ರಕಟವಾಗುವುದಿಲ್ಲ ಆದರೆ ಅನೇಕ ನಾಟಕಗಳಲ್ಲಿ ಅಲ್ಲಲ್ಲಿ ಬರುವ ಪದ್ಯಗಳಲ್ಲಿ ಮತ್ತು ಸುಭಾಷಿತ ಸಂಕಲನಗಳಲ್ಲಿ ನಾವು ತುಂಬ ಚೆನ್ನಾಗಿ ವಸಂತ ವೈಭವವನ್ನು ನೋಡ್ತೀವಿ ಮತ್ತು ಕನ್ನಡ ಮೊದಲಾದ ದೇಶಭಾಷೆಗಳಲ್ಲಿ ಕೂಡ ಕವಿಗಳು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ವಿವರಗಳಿಗೆ ಸಮಯವಿಲ್ಲದ ಕಾರಣ ನಾವು ನೇರವಾಗಿ ಕಾಳಿದಾಸನ್ನೇ ಗಮನಿಸಿಕೊಂಡು ಹೋಗಬಹುದು ವಿರಚಿತ ಮಧುನೋಪವನ ಪವನಶ್ರೇಯಾಂ ಅಭಿನವ ಇವ ಪತ್ರವಿಶೇಷಕಾ ಮಧುಲಿಹಾಂ ಮಧು ದಾನವಿಶಾರದಾ ಕುರಬಕಾ ರಣಕಾರಣತಾಮ್ಯು ಕುರಬಕಾಹ ಗೊರಟಿಗೆ ಹೂವು ಅಂತ ಕರಿತೀವಿ ಈ ಸ್ಫಟಿಕ ಹೂವು ಅಂತಿವಲ್ಲ ಆ ಜಾತಿಯದು ಕುರಬಕಾಹ ರಣಕಾರಣತಾಮ್ ರವಕಾರಣತಾಮ್ ಕುರವಕಾ ರವಕಾರಣತಾಮ್ ಈ ಗೊರಟಿಗೆ ಹೂಗಳು ತುಂಬಿಗಳ ಝಂಕಾರಕ್ಕೆ ಕಾರಣವಾದವಂತೆ ಸ್ಫಟಿಕದ ಹೂಗಳಲ್ಲಿ ಮಕರಂದ ತುಂಬಿರುತ್ತದೆ ಅದು ಉದ್ದಕ್ಕಿರುತ್ತದೆ ಹೂವು ಅದರೊಳಕ್ಕೆ ಆಳಕ್ಕೆ ಸಣ್ಣ ಸಣ್ಣ ತುಂಬಿಗಳು ಹೋಗಿ ರಸವನ್ನು ಹೀರುತ್ತವೆ ಮಧುವಿನಿಂದ ವಸಂತದಿಂದ ವನಸ್ಥಲಿಗೆಲ್ಲ ಲಕ್ಷ್ಮೀಮಯ ಶೋಭೆ ಬಂತು ಹೂ ಚಿಗುರು ಎಲ್ಲ ಬಂತು ಆಗ ತುಂಬಿಗಳು ತಮ್ಮ ಮಧುಪ ಕೌಶಲದಿಂದ ಕುರವಕ ಪುಷ್ಪಗಳಲ್ಲಿ ರವಕಾರಣವನ್ನು ಅಂದರೆ ಧ್ವನಿಯ ಉತ್ಪತ್ತಿಯನ್ನು ಉಂಟು ಮಾಡಿದವು ಸುವದನಾವದನಾಸವ ತದನುವಾದಿ ತದನುವಾದಿಗುಣ ಕುಸುಮತ್ ತದನು ವಾದಿಗುಣ ಕುಸುಮದ್ಗಬ ಮಧುಕರೈರಕರೋನ್ ಮಧು ಲೋಲು ಪೈರ್ ಬಕುಲಮಾ ಕುಲಮಾಯತ ಪಂಕ್ತಿಭಿ ಇನ್ನು ಬಕುಲ ಪುಷ್ಪ ಬಕುಲ ಅನ್ನೋದಕ್ಕೆ ಪಗಡೆ ಪಗಡೆ ಅಂತಲೂ ಕರೀತಾರೆ ರಂಜ ಅಂತ ದಕ್ಷಿಣ ಕನ್ನಡದ ಕಡೆ ಹೇಳ್ತಾರೆ ಆ ಹೂವು ಮಾನೀಯರ ಬಾಯ ಮದರೆಯಿಂದಾಗಿ ಚಿಗು ಅರಳುವಂಥದ್ದು ಅಂತ ಒಂದು ಪ್ರತೀತಿ ಆ ಸುಂದರಿಯರ ಸುವದನಾ ವದನಾಸವ ಸಂಭ್ರತ ಸುವದನೆಯರ ಸುಂದರಿಯರ ವದನ ಬಾಯಿಯ ಆಸವ ಮಧ್ಯದಿಂದ ಹೂವನ್ನು ಬಿಟ್ಟಂಥ ಯಾವ ಬಕುಲ ಮುಂಟು ಆ ಬಕುಲ ದುಂಬಿಗಳಿಂದ ಮತ್ತಷ್ಟು ಆಕುಲವಾಯಿತು ಅಂದರೆ ಕಂಗೊಳಿಸಿ ಝಂಕಾರಿತವಾಯಿತು ಅಂತ ಹೇಳ್ತಾ ಇದ್ದಾನೆ ಉಪಹಿತಂ ಶಿಶಿರಾಗಮ ಶಿಶಿರಾಪಗಮ ಶ್ರೀಯ ಮುಕುಲಜಾಲಮಶೋಭತಕಿಂಶುಕೆ ಪ್ರಣಯಿನಾಂ ಪ್ರಣಯಿನೀವ ನಕಕ್ಷತ ಮಂಡನಂ ಪ್ರಮದಯಾ ಮದ ಪ್ರಮದಯ ಮದಯಾಪಿತ ಲಜ್ಜಯ ಪ್ರಮದಯಾ ಮದಯಾಪಿತ ಲಜ್ಜಯ ಅಲ್ಲಿ ಯಮಕ ಬಂದಿದೆ ಇನ್ನು ಶಿಶಿರ ಹೋಯಿತು ಅನ್ನೋದನ್ನು ಸಾರುವುದಕ್ಕೆ ಕಿಂಶುಕ ಮೈಯೆಲ್ಲ ಹೂವ ಬಿಟ್ಟಿದೆ ಅಂತ ವಸಂತದ ಮೊತ್ತ ಮೊದಲ ಹೂವೇನೆ ಕಿಂಶುಕ ಮುತ್ತುಗದ ಮರ ಅದು ಮೊದಲೇ ನಾನು ಹೇಳಿದಂತೆ ಬಾಲಚಂದ್ರನಾಗಿರುತ್ತೆ ಅರಳದೇ ಇದ್ದಾಗ ಮುಗ್ಗಾಗಿದ್ದಾಗ ಬಾಲೆಂದು ವಕ್ರಾಣ್ಯ ವಿಕಾಸಿ ಭಾವಾತ್ ಕಾಳಿದಾಸನ ಕುಮಾರಸಮೂಹದಲ್ಲಿ ಬರುವಂಥದ್ದು ಬಾಲೇಂದುವಕ್ರಾಣ್ಯವಿಕಾಸಿ ಭಾವಾತ್ ನಖ ನಕಕ್ಷತಾನೀವ ವನಸ್ಥಲೀನಾಂ ಅಂತ ಬರುತ್ತೆ ಸದ್ಯೋ ವಸಂತೇನ ಸಮಾಗತೇನ ನಖಕ್ಷತಾನೀವ ವನಸ್ಥಲೀನಾಂ ಅಂತ ಎರಡನೇ ಪಾದ ಬರೀತಾಯಿದ್ದೀನಿ ವಿಕಾಸಿ ಮದ್ಭು ಅವಿಕಾಸಿ ಭಾವಾತ್ ಬಬು ಪಲಾಶಾನ್ಯತಿಲೋಹಿತಾನಿ ಪಲಾಶ ಪುಷ್ಪಗಳು ಕೆಂಪಾಗಿ ಹೇಗೆ ಕಾಣಿಸಿದವು ಅಂದರೆ ವಸಂತ ನಾಯಕನ ಜೊತೆಗೆ ವನಸ್ಥಲಿ ನಾಯಿಕೆ ಸಮಾಗಮಗೊಂಡು ಅವನ ನಖಕ್ಷತದಿಂದ ಶೋಭಿಸಿದಳು ಎಂಬಂತೆ ಉಗುರಿನಿಂದ ಚಿಬಿಟಿದಾಗ ಅದು ಕೆಂಪಗೆ ಅರ್ಧ ಚಂದ್ರಾಕಾರವಾಗಿ ಕಾಣಿಸುತ್ತದೆ ಆ ರೀತಿಯಲ್ಲಿ ಕಿಂಶುಕ ಪುಷ್ಪಗಳು ಮೈಯೆಲ್ಲ ಮರದ ತುಂಬ ತುಂಬಿಕೊಂಡವು ಆ ರೀತಿಯಾಗಿ ಇಲ್ಲಿ ಆಗಿದೆ ಅನ್ನೋದು ಅದೇ ಇಮೇಜರಿನ ಕೊಡ್ತಾನೆ ಪ್ರಣಯಿನೀವ ನಕಕ್ಷತ ಮಂಡಲಂ ಪ್ರಮದಯ ಪ್ರಮದಯ ಪ್ರಣಯಿನಿ ನಕಕ್ಷತ ಮಂಡಲಂ ಮದಯ ಮದಯಾಪಿತ ಲಜ್ಜಯ ಮದದ ಕಾರಣ ಲಜ್ಜೆಯನ್ನು ಬಿಟ್ಟು ನಿರ್ದಯವಾಗಿ ಅವನನ್ನು ಉಗುರುಗಳಿಂದ ಚಿಮು ಚಿಮುಟಿದ್ರೆ ಹೇಗೋ ಹಾಗೆ ಆ ರೀತಿಯಾಗಿ ಆ ಒಂದು ಮನೋಹರವಾದ ಕಿಂಶುಕ ವೃಕ್ಷ ಶೋಭಿಸ್ತು ಅಂತ ಕವಿ ಕೊಡ್ತಾನೆ ಒಂದು ಇಮೇಜರಿ ಎರಡು ಮೂರು ಕಾವ್ಯಗಳಲ್ಲಿ ಬರುವಂಥದ್ದು ಎಲ್ಲ ಕವಿಗಳಲ್ಲೂ ಸಹಜವೇ ವೃಣಗುರು ಪ್ರಮದ ಆಧರ ದುಸ್ಸಹಂ ಜಗನ ನಿರ್ವಿಷಯೀಕೃತ ಮೇಖಲಂ ನಕಲು ತಾವಧ ರವಿರಲಂ ವಿರಲಂ ಕೃತವಾನ್ ಹಿಮಂ ದಂತಕ್ಷತದಿಂದ ತುಟಿ ಗಾಯವಾಗಿದೆ ನಡುವಿನಿಂದ ಜಾರಿ ಹೋಗಿದೆ ಹೀಗೆ ಎಲ್ಲ ಬಿಂಕ್ಗಳನ್ನು ಅಂತಲೇ ರವಿ ಹಿಮವನ್ನು ಕಡಿಮೆ ಮಾಡ್ತಾ ಇದ್ದಾನೆ ಹಿಮ ಹೋಗ್ತಾ ಇದೆ ಶೀತ ಕಡಿಮೆ ಆಗ್ತಾಯಿದೆ ಬೇಸಿಗೆ ಹೆಚ್ಚಾಗ್ತಾ ಇದೆ ವನದ ಸೌಂದರ್ಯವೂ ಹೆಚ್ಚಾಗ್ತಾ ಇದೆ ಜನರ ಔಪಭೋಗಿಕ ವೃತ್ತಿ ಕೂಡ ಮಿಗಿಲಾಗ್ತಾ ಇದೆ ಅಂತ ಗೊತ್ತಾಗುತ್ತದೆ ಈ ರೀತಿ ಆ ಒಂದು ವಸಂತ ಋತು ಬಂದಾಗ ವಸಂತ ಋತುವಿನಲ್ಲಿ ಒಳ್ಳೆಯ ತಂಪು ಗಾಳಿ ಕೂಡ ಬೀಸುತ್ತದೆ ಅದನ್ನು ಹೇಳ್ತಾ ಇದ್ದಾನೆ ಶ್ರುತಿ ಸುಖ ಭ್ರಮರಸ್ವನ ಗೀತಯ ಕುಸುಮ ಕೋಮಲ ದಂತರುಚೋ ಬಬು ವನ ಉಪವನ ತಲ ತಾಪವನ ಆಹತೈ ಸಲಯೈರಿವ ಪಾಣಿ ಬಿಹಿ ಗಾಳಿ ತಂಪಾಗಿ ಬೀಸಿದ್ರೆ ಬಳ್ಳಿಗಳೆಲ್ಲ ಹುಯ್ದಾಟ ಮಾಡ್ತಾಯಿವೆ ಅವು ತಾಳಬದ್ಧವಾಗಿ ತಮ್ಮ ಕೈಗಳನ್ನು ತಟ್ತಾ ಇವೆಯೋ ಯಾತಕ್ಕಾಗಿ ತಟ್ತಾ ಇವೆ ಅಂದರೆ ಕುಸುಮ ಕೋಮಲ ದಂತ ರುಚೋ ಬಬುಹು ಶ್ರುತಿ ಸುಖ ಭ್ರಮರಸ್ವನ ಗೀತೆಯ ಶ್ರುತಿಗೆ ಇಂಪಾಗಿ ಕಿವಿಗಿಂಪಾಗಿ ತುಂಬಿಗಳು ಜಂಕಾರದ ಗಾನದ ಕಚೇರಿ ಮಾಡ್ತಾ ಇದ್ದರೆ ಅದನ್ನು ನೋಡಿ ಬಳ್ಳಿಗಳು ಗಾಳಿಗೆ ಹೊಯ್ದಾಡ್ತಾ ತಮ್ಮ ತಮ್ಮ ಎಲೆಗೈಗಳಿಂದ ಚಪ್ಪಾಳೆ ತಟ್ತಾ ಇದೆಯೋ ಎಂಬಂತೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾನೆ ತುಂಬ ಚೆನ್ನಾದ ಉತ್ಪ್ರೇಕ್ಷ ಅಲಂಕಾರ ಲಲಿತ ವಿಭ್ರಮ ಬಂಧ ವಿಚಕ್ಷಣಂ ಸುರ ಕೇಸರಂ ಪತಿಶು ವಿವಿಶೂರ್ ಮಧುಮಂಗನಾ ಸ್ಮರಮುಖಂ ರಸ ಮಂಡನ ರ ಸ್ಮರಮುಖಂ ರಸಖಂಡನ ವರ್ಜಿತಂ ಲಲಿತವಾದ ವಿಲಾಸ ವಿಭ್ರಮಗಳಿಂದ ಒಳ್ಳೊಳ್ಳೆ ಪರಿಮಳ ದ್ರವ್ಯಗಳನ್ನು ತಾವು ಬಳಸಿಕೊಂಡು ತಮ್ಮ ಪತಿಯರಿಗೆ ಮಧು ಅಂದರೆ ಆಸವವನ್ನು ಕೊಡಿಸುತ್ತಾ ತಾವೂ ಕೂಡ ಅದರ ಆನಂದವನ್ನು ಪಡೆದರು ಸ್ತ್ರೀಯರು ಶಿಶು ಶಿಶುಭಿರೇ ಸ್ಮಿತ ಚಾರು ತರಾನನಃ ಶಿಶುಭಿರೇ ಸ್ಮಿತ ಚಾರುತರಾನನಾ ಸ್ತ್ರೀವ ಶ್ಲಥ ಶಿಂಜಿತ ಮೇಖಲಾ ವಿಕಚತಾ ಬರಸಾ ಗೃಹ ದೀರ್ಘಿಕ ಮದಕಲೋ ದಕಲೋಲ ವಿಹಂಗಮ ಇನ್ನು ಮನೆಯೊಳಗೆ ಲೀಲಾ ಸರೋವರ ಗೃಹ ದೀರ್ಘಿಕ ಅಂತ ಮನೆಯಲ್ಲಿ ಸ್ವಲ್ಪ ಉದ್ದಕ್ಕಿರ್ತಕ್ಕಂತಹ ಒಂದು ದೊಡ್ಡ ಕಾಲುವೆಯಂತೆ ಕಾಣುವ ಆ ಉದ್ದುದ್ದದ ಸರೋವರಗಳಲ್ಲಿ ಅಂದರೆ ಉದ್ದಕ್ಕೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರಲ್ಲ ಆ ಥರದೊಳಗೆ ಕಾರಂಡವಾದಿ ಪಕ್ಷಿಗಳು ಓಡಾಡ್ತಾ ಇದ್ವು ಅವು ಅಲ್ಲಿ ಅರಳಿರತಕ್ಕಂಥ ಕಮಲಗಳ ಜೊತೆಯಲ್ಲಿ ಕೂಡ ಚಿನ್ನಾಟವನ್ನು ಆಡ್ತಾ ಇದ್ವು ಅವೆಲ್ಲ ಹೇಗೆ ಕಾಣಿಸಿದ್ವು ಕ್ರೇಂಕಾರವನ್ನು ಮಾಡಿಕೊಂಡು ಗಂಟ್ಲಿಂದ ಸ್ವರ ಹೊರಡಿಸ್ತು ಹೇಗಿದ್ವು ಅಂತಂದರೆ ಸಡಿಲವಾದ ಒಡ್ಯಾಣವುಳ್ಳ ಹೆಂಗಸರು ಓಡಾಡ್ತಾ ಇದ್ದರೆ ಅದು ಶಬ್ದ ಹೇಗೆ ಬರುತ್ತೋ ಆ ರೀತಿಯಲ್ಲಿ ಆ ಪಕ್ಷಿಗಳು ಓಡಾಡಿಕೊಂಡಿದ್ವು ಶಬ್ದ ಮಾಡಿಕೊಂಡು ಅಂತ ಆಮೇಲೆ ಹೇಳ್ತಾನೆ ಹುತ ಹುತಾಶನದಿಪ್ತಿ ವನಶ್ರಿಯ ಪ್ರತಿನಿಧಿ ಕಣಕಾಭರಣ ಯುವತಯ ಕುಸುಮಂ ದದುರಾಹಿತಂ ತದಲಕೆ ದಲ ಕೇಸರ ಪೇಷಲಂ ವನದೇವತೆ ಬೆಂಕಿ ಬಿದ್ದು ಇದ್ದಾಳು ಎಂಬಂತೆ ಕಾಣಿಸ್ತಕ್ಕಂಥ ರೀತಿಯಲ್ಲಿ ಪಲಾಶ ಮೊದಲಾದ ಹೂಗಳು ಹುತ್ತುಗ ಮೊದಲಾದ ಹೂಗಳು ಕೆಂಪಗೆ ಬಿಟ್ಟರೆ ಅವನ್ನೆಲ್ಲವನ್ನೂ ಸುಂದರಿಯರು ತಮ್ಮ ಕೋಮಲವಾದ ಕೈಗಳಿಂದ ಬಿಡಿಸಿಕೊಂಡು ಮುಡಿಯಲ್ಲಿ ಕಟ್ಟಿಕೊಳ್ತಾ ಇದ್ದರು ಅಂತ ಅಂದರೆ ಅಲಂಕಾರ ಮಾಡಿಕೊಳ್ಳೋದಕ್ಕೆ ಇದು ಸರಿಯಾದ ಕಾಲ ಹೂಗಿಂತ ಒಳ್ಳೆಯ ಅಲಂಕಾರವೂ ಇಲ್ಲ ಅನ್ನುವುದು ತಾತ್ಪರ್ಯ ಅಲಿಭಿರಂಜನ ಬಿಂದು ಮನೋಹರ ಕುಸುಮ ಪಂಕ್ತಿ ನಿಪಾತಿಭಿರಂಕಿತ ನಕಲುಷೋಭಯತಿ ಮನಸ್ಥಲಿಂ ನತಿಲಕಸ್ತಿಲಕಸ್ ಪ್ರಮದಾಮಿವ ತಿಲಕ ಅದು ಒಂದು ಬಗೆಯ ವೃಕ್ಷ ಅದು ಹಳದಿ ಬಣ್ಣದ ಹೂಗಳನ್ನು ಬಿಡುತ್ತೆ ಅದು ಅಂದರೆ ಯಾವ ಥರ ಇರುತ್ತೆ ಚಂದನದ ಹಳದಿ ಬಣ್ಣದಲ್ಲಿ ಹೂ ಬಿಡುತ್ತೆ ಆ ತಿಲಕ ಶೋಭಿಸ್ತಾ ಇತ್ತಂತೆ ಯಾವುದರಿಂದ ಅಂದರೆ ದುಂಬಿಗಳಿಂದ ಶೋಭಿಸ್ತಾ ಇತ್ತು ಅಲಿಭಿರಂಜನ ಬಿಂದು ಮನೋಹರೈ ಕಾಡಿಗೆ ಬಿಂದುಗಳ ಹಾಗೆ ಕಾಣಿಸ್ತಕ್ಕಂಥ ದುಂಬಿಗಳಿಂದ ತಿಲಕ ಪುಷ್ಪ ತುಂಬ ಚೆನ್ನಾಗಿ ಶೋಭಿಸ್ತಾ ಇತ್ತು ಅದು ಹೇಗಿತ್ತು ಅಂದರೆ ತಿಲಕವನ್ನು ಹೊಂದಿದ ಹೆಣ್ಣು ಹೇಗೆ ಶೋಭಿಸ್ತಾಳೋ ಆ ರೀತಿಯಾಗಿ ಶೋಭಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾನೆ ಅಮದಯನ್ ಮಧುಗಂಧಸನಾಥಯ್ಯ ಕಿಸಲಯಾ ಧರ ಸಂಗತಯ ಮನಃ ಕುಸುಮ ಸಂಭೃತ ಯವ ಮಲ್ಲಿಕಾ ಸ್ಮಿತರುಚಾ ತರುಚಾರು ವಿಲಾಸಿನಿ ಇನ್ನು ಅಂತೂ ತನ್ನ ಬೆಳ್ಳಗೆಯಿಂದ ಬಹಳ ಸೊಗಸಾಗಿದೆ ತನ್ನ ಕೆಂಜುಗುರುಗಳ ತುಟಿಗಳಿಂದ ತನ್ನ ಮನೋಹರವಾದ ಬೆಳ್ಳಿಯ ಹೂಗಳ ಅರಳುವಿಕೆಯಿಂದ ನಗೆಯನ್ನು ಬೀರಿ ವಸಂತದ ಸಂತೋಷವನ್ನು ಪಡೀತಾ ಇದ್ದಾಳೋ ಎಂಬಂತೆ ಮಲ್ಲಿಗೆಯ ಬಳ್ಳಿ ತೋರ್ತು ಅರುಣರಾಗ ನಿಷೇಧಿ ಬೇರ ಅಂಶು ಅಂಶುಕೈ ಶ್ರವಣಲಬ್ಧಪದೈಶ್ಚ ಯವಾಂಕುರೈ ಪರಭೃತಾವಿರುತೈಶ್ಚ ವಿಲಾಸಿನ ಸ್ಮರಬಲೈರಬಲೈಕರಸಃಕೃತ ಸ್ಮರಬಲೈ ಅಬಲೈಕರಸಃಕೃತಃ ಸ್ಮರಬಲೈರಬಲೈಕರಸಃಕೃತ ಅಂದರೆ ಕೆಂಪು ಬಣ್ಣದ ಸೊಗಸಾಗಿರ್ತಕ್ಕಂಥ ಉತ್ತರಿಗಳನ್ನು ಹೊದ್ದುಕೊಂಡು ಕಿವಿಗಳ ಮೇಲೆ ಚೆನ್ನಾಗಿರ್ತಕ್ಕಂಥ ಪಕ್ವವಾದ ಗೋಧಿಯ ತೆನೆಗಳನ್ನು ಮುಂಗುರುಳಿ ಅಲಂಕಾರ ಮಾಡಿಕೊಂಡು ಕೋಗಿಲಗಳ ಹಾಡುಗಳನ್ನು ಕೇಳಿಕೊಂಡು ಸಂತೋಷಪಡ್ತಕ್ಕಂತಹ ಅಬಲೈರಲ್ಲಿ ಸ್ಮರರ ಅಂದರೆ ಮನ್ಮಥನ ಬಲಗಳಾದ ಅಬಲೆಯರಲ್ಲಿ ಎಲ್ಲ ಜಗತ್ತೂ ಕೂಡ ಆಸಕ್ತವಾಯಿತು ಅಂತ ಹೇಳ್ತಾ ಇದ್ದಾನೆ ಈ ರೀತಿ ವಸಂತದ ವೈಭವ ಹೆಚ್ಚಿದಂತೆ ಅವನು ಬೇಟೆಗೆ ಹೊರಟ ಅನ್ನುವ ಮುಂದಿನ ಭಾಗದಿಂದ ನಾಳೆ ನೋಡೋಣ ನಮಸ್ಕಾರ